ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಸ್ತೂರಿ ತಿಲಕಂ ಲಲಾಟಪಟಲೆ ವಕ್ಷಸ್ಥಲೆ ಕೌಸ್ತುಭಂ ನಾಸಾಗ್ರೇ ವರಮೌಕ್ತಿಕಂ ಕರತಲೆ ವೇಣುಕರೇ ಕಂಕಣಂ ಸರ್ವಾಂಗೇ ಹರಿಚಂದನಂ ಸುಲಲಿತಂ ಕಂಠೇ ಚ ಮುಕ್ತಾವಲೀ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲಚೂಡಾಮಣಿ ಭೂಷಿತಕರನ್ನವನೀರದಾಭಾ ಪೀತಾಂಬರಾದರುಣಬಿಂಬಫಲಾಧರೋಷ್ಠಾ ಪೂರ್ಣೇಂದುಸುಂದರಮುಖಾದರವಿಂದನೇತ್ರಾ ಪೂರ್ಣೇಂದುಸುಂದರಮುಖಾದರವಿಂದನೇತ್ರಾ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇನ್ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇನ್. ಓಂ ನಾರಾಯಣ. ವಿಯೋಗ ಪೃಥ್ವಿಗೆ ಯಾವುದೋ ಒಂದು ವಿಯೋಗ ದುಃಖ ಉಂಟಾಯಿತು. ಯಾರ ವಿಯೋಗ ಎಂದು ಕೇಳ್ತಾ ಇದ್ದಾರೆ. ಯಾವ ಭಗವಂತನ ಅನುಗ್ರಹದಿಂದ ಇಷ್ಟೆಲ್ಲ ನಿನಗೆ ಸುಖವಾಗಿತ್ತೋ ಆ ಭಗವಂತ ನಿನಗೆ ದೂರವಾಗಿದ್ದಾನೆ, ವಿಯೋಗವಾಗಿದೆ ಎಂಬ ದುಃಖದಿಂದ, ಎಂಬ ವಿಯೋಗದಿಂದ ನಿನಗೆ ದುಃಖ ಉಂಟಾಗ್ತಾ ಇದೆಯಾ ಎಂದು ಧರ್ಮದೇವತೆ ಕೇಳ್ತಾ ಇದ್ದಾಗ ಪೃಥ್ವಿ ಪ್ರತಿವಚನ ಕೊಡ್ತಾ ಇದ್ದಾರೆ. ಹೌದು, ಎಲ್ಲ ಸದ್ಗುಣಗಳಿಗೆ ನಿನ್ನ ಹೇಳಿದ್ದೀವಲ್ಲ ಒಂದೆರಡು ಸಲ, ಸತ್ಯಂ ಸತ್ಯಂ ಅಂದರೆ ಯಥಾಭೂತಾರ್ಥ ವಚನಂ, ಇದ್ದನ್ನು ಇದ್ದ ಹಾಗೆ ಹೇಳುವುದು. ಶೌಚ, ಏಕೆಂದರೆ ಜನರಿಗೆ ಸತ್ಯ ಸಹಜ, ಸತ್ಯ ಹೇಳುವುದಕ್ಕೆ ಏನು ಆಯಾಸ ಬೇಕಾಗಿಲ್ಲ, ಸುಳ್ಳು ಹೇಳಬೇಕಂದ್ರೆ ತುಂಬ ಯೋಚನೆ ಮಾಡಿ 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 ಹೇಳಬೇಕು ಅಲ್ಲ. ಸತ್ಯ ಏನಾಗಿದೆಯೋ ಏನಿದೆಯೋ ಅದು ಹೇಳ್ಬಿಡ್ತೀವಿ. ಇದೇನು ಅಂದರೆ ಸತ್ಯ ಹೇಳಬೇಡಿ, ಸುಳ್ಳು ಹೇಳಿ, ಸ್ವಲ್ಪ ಯೋಚನೆ ಮಾಡಿ, ತಕ್ಷಣವೇ ಬರಲ್ಲ, ಯೋಚನೆ ಮಾಡಬೇಕು ಏನು ಹೇಳಬೇಕು ಅಂದರೆ. ಸತ್ಯ ಸುಲಭ ಸಹಜವಾಗಿದೆ, ಅದಕ್ಕೆ ಆಯಾಸ ಬೇಕಾಗಿದೆ. ಸುಳ್ಳು ಹೇಳಬೇಕಂದ್ರೆ ಏನು, ಒಂದು ಸಲ ಹೇಳಿದ್ದರೆ ಮತ್ತೊಂದು ಅರ್ಧ ಗಂಟೆ ನಂತರ ಏನು ಹೇಳಿದ್ದೀರಿ ನೆನಪಿಟ್ಕೊಳ್ಳಬೇಕು, ಮರೆತು ಹೋದರೆ ಇನ್ನೊಂದಾಗುತ್ತದೆ ಸುಳ್ಳು, ಈ ಸುಳ್ಳಾಗ ಸುಳ್ಳು ಗೊತ್ತಾಗಿಬಿಡ್ತದೆ. ಅದಕ್ಕಾಗಿ ಸುಳ್ಳು ಹೇಳುವವನಿಗೆ ಎಷ್ಟು ತೊಂದರೆ ಅಂದರೆ, ಎಲ್ಲೋ ಒಂದು ಕಡೆ ಸುಳ್ಳು ಹೇಳಿದರೆ ಮತ್ತೆ ಅದು ನೆನಪಿಟ್ಕೊಳ್ಳಬೇಕು, ಮತ್ತೆ ಕೆಲವು ದಿವಸ ನಂತರ ಇನ್ನೊಂದು ಮಾತಾಡಿಸಿದ್ದಾಗ ಅದು ನೆನಪಿಟ್ಕೊಂಡು ಹೇಳಬೇಕು. ಅದು 10 ಜಾಗದಲ್ಲಿ 10 ಸುಳ್ಳು ಹೇಳಿದರೆ ಎಷ್ಟು ನೆನಪಿಟ್ಕೊಳ್ಳಬೇಕು, ಸಿಕ್ಕಾಕ್ಕೊಂಡ್ರೆ ಮತ್ತೆ ಇನ್ನೊಂದು ಸುಳ್ಳು ಹೇಳಬೇಕು, ಮತ್ತೆ ಸಿಕ್ಕಾಕ್ಕೊಂಡ್ರೆ ಮತ್ತೆ, ಅಬ್ಬ ಅವರ ಗತಿ ಏನಾಗುತ್ತದೆ ನೋಡಿದ್ರೆ. ಅಂಥವನ ಗತಿ ಏನಾಗಬೇಕು, ಒಂದೊಂದು ಕಡೆ ಒಂದೊಂದು ಸಿಕ್ಕಾಕ್ಕೊಳ್ತಾನೆ ಏನೇನು ಹೇಳಬೇಕು. ಅದಕ್ಕಾಗಿ ಸತ್ಯ ಸುಲಭ, ಸತ್ಯದಲ್ಲಿ ಮನಸ್ಸಿಗೆ ಸಮಾಧಾನ ಇದೆ, ಶಾಂತ ಇದೆ, ಮೋಸ ಕಪಟ ಇನ್ನೊಬ್ಬರಿಗೆ ಅನ್ಯಾಯ ಮಾಡಬೇಕು ಎಂಬ ಭಾವ ಇಲ್ಲ ಅಲ್ಲವೇ. ಇನ್ನೊಬ್ಬರಿಗೆ ಅನ್ಯಾಯ ಮಾಡಬೇಕು ಮೋಸ ಮಾಡಬೇಕೆಂದಿಲ್ಲ, ಇನ್ನೊಬ್ಬರನ್ನು ನಮ್ಮ ಹಾಗೆ ನೋಡ್ತೀವಿ. ಅವರ ಮೇಲೆ ನಮಗೆ ದ್ವೇಷ ಇದ್ದರೆ ಸುಳ್ಳಾಗುತ್ತದೆ, ಅಂದರೆ ಅವರಿಗೆ ಅನ್ಯಾಯ ಮಾಡಬೇಕು, ಅವರು ನಮ್ಮವರಲ್ಲ, ನಮಗಿಂತ ಹೊರಗಿನವರು ಎಂಬ ಬುದ್ಧಿ ಇಟ್ಕೊಂಡರೆ ಸುಳ್ಳು ಹೇಳುವಕ್ಕಾಗ್ತದೆ ಅಲ್ಲವೇ. ನಮ್ಮವರಾದರೆ ನಾವು ಸುಳ್ಳು ಹೇಳ್ತೀವ, ನಮಗೆ ನಾವು ಸುಳ್ಳು ಹೇಳ್ಕೊಳ್ತೀವ, ಹೇಳೋಕ್ಕಾಗಲ್ಲ. ಅಂದರೆ ನಮ್ಮ ಹೃದಯದಿಂದ ದೂರ ಮಾಡಿ ಅವರಿಗೆ ಸುಳ್ಳು ಹೇಳ್ತೀವಿ. ಸುಳ್ಳಿನಲ್ಲಿ ಮೋಸ ಇದೆ, ಸುಳ್ಳು ಹೇಳುವುದರಲ್ಲಿ ಮೋಸ ಇದೆ. ಅವರನ್ನು ನಮ್ಮವರಲ್ಲ ಎಂದು ನಮ್ಮ ಹೃದಯಕ್ಕೆ ದೂರವಾಗಿಡ್ತಾ ಇದ್ದೀವಿ. ಅಸತ್ಯದಲ್ಲಿ ಸುಳ್ಳು ಹೇಳುವುದರಲ್ಲಿ ಈ ಸೂಕ್ಷ್ಮವಾಗಿ ನೋಡಿದರೆ ಅದರಲ್ಲಿ ಮೋಸ ಇದೆ. ಇನ್ನು ನೋಡಿದರೆ ಜನರನ್ನು ತಮಗಿಂತ ಬೇರೆ ಹೊರಗಿನವರು ಎಂಬ ಭಾವದ ಇದೆ, ನಾವು ಬೇರೆ ಅವರು ಬೇರೆ ಎಂದು ಇದು ದೂರವಾಗಿದ ಬುದ್ಧಿ ಇದೆ. ಅದಕ್ಕಾಗಿ ಆಧ್ಯಾತ್ಮಿಕ ಕಡ್ಡಿ ಆಗ್ತದೆ. ಎಲ್ಲವೂ ತನ್ನ ಆತ್ಮವೇ, ಎಲ್ಲರೂ ನನ್ನ ಹೃದಯಿಗೆ ಇದ್ದಾರೆ ಎಂದು ಮೋಸ ಬಿಟ್ಟು ಎಲ್ಲರನ್ನು ಸಮಾನವಾಗಿ ಪ್ರೀತಿಯಿಂದ ನೋಡುವುದು, ಎಲ್ಲರನ್ನು ನಮ್ಮ ಅಂತರಾತ್ಮಕ್ಕೆ ಹತ್ತಿರವಾಗಿ ನೋಡುವುದು, ಇದಾಗಲ್ಲ. ಸುಳ್ಳು ಹೇಳುವಂಗೆ ಇದಾಗಲ್ಲ, ದೂರವಾಗಿ ಬಿಡ್ತದೆ. ಅದಕ್ಕಾಗಿ ಸತ್ಯ ಸತ್ಯ ಎಂಬುದು ಆಧ್ಯಾತ್ಮಿಕಕ್ಕೆ ಹತ್ತಿರವಾಗಿದೆ, ಸುಳ್ಳು ಹೇಳುವುದು ಆತ್ಮಕ್ಕೆ ದೂರವಾಗುತ್ತದೆ. ಅದಕ್ಕಾಗಿ ಸತ್ಯ ಪರಮಾತ್ಮ ಸಚ್ಚಿದಾನಂದ ಸ್ವರೂಪ ಪರಿಪೂರ್ಣ ಸ್ವರೂಪವಾಗುವುದರಿಂದ ಅವರಲ್ಲಿ ಸತ್ಯ, ಅಖಂಡ ಸತ್ಯ, ಅನಂತ ಸತ್ಯ ಅತ್ಯಂತ ಸಹಜವಾಗಿದೆ. ಅವರಿಗೆ ಸುಳ್ಳು ಹೇಳಬೇಕಾಗಿಲ್ಲ, ಯಾರಿಂದ ಹೆದರುವುದಿಲ್ಲ, ದ್ವೇಷ ಇಲ್ಲ,
ಅನ್ಯಾಯ ಇಲ್ಲ. ಅದಕ್ಕಾಗಿ ಪರಮಾತ್ಮನಲ್ಲಿ ಸತ್ಯ ಪೂರ್ಣವಾಗಿರುತ್ತದೆ. ಅವರ ಭಕ್ತರಲ್ಲಿ, ಅವರ ಸಾಧಕರಲ್ಲಿ ಸ್ವಲ್ಪ ಸ್ವಲ್ಪ ತಮ್ಮ ತಮ್ಮ ಸಾಧನಕ್ಕೆ ಅನುಗುಣವಾಗಿರುತ್ತದೆ. ಹೆಚ್ಚು ಶುದ್ಧವಾಗಿದ್ದರೆ ಇನ್ನೂ ನಮ್ಮಲ್ಲಿ ಹೆಚ್ಚು ಇರುತ್ತದೆ, ಆದರೆ ಪರಮಾತ್ಮನಲ್ಲಿ ಪೂರ್ಣವಾಗಿರುತ್ತದೆ. ಅದಕ್ಕಾಗಿ ಸತ್ಯ ಶೌಚಂ, ಬಾಹ್ಯ ಶೌಚ, ಅಂತಃಶೌಚ. ಶಾಸ್ತ್ರ ನಮ್ಮದು ಎರಡು ಬಗೆ ಶುಚಿ ಹೇಳ್ತದೆ. ನಮ್ಮ ಶರೀರ ಶೌಚ, ನಮ್ಮ ಸುತ್ತಿರುವ ಪರಿಸ್ಥಿತಿಗಳು, ವಸ್ತ್ರಗಳು ಶೌಚ. ಪರಿಸ್ಥಿತಿ, ನಾವು ಎಲ್ಲಿ ಕೂತಿರ್ತೀವೋ, ಆಸನಗಳು, ಪಾತ್ರೆಗಳು ಶೌಚ. ಆಹಾರವು ಶುಚಿಯಾಗಿರಬೇಕು, ಶುದ್ಧವಾಗಿರಬೇಕು. ಮತ್ತು ನಮ್ಮ ನಡತೆ ಶುದ್ಧ ಆಗಿರಬೇಕು, ನಮ್ಮ ಸಂಪಾದನೆ ಶುದ್ಧವಾಗಿರಬೇಕು. ಇದೆಲ್ಲ ಹೊರಗಿನ ವಸ್ತುಗಳು ಶುದ್ಧ. ಮತ್ತು ಒಳಗಿನ ಶುದ್ಧಿ ಅಂದರೆ ಮನಸ್ಸಿನಲ್ಲಿ ಸತ್ಯ ಹೇಳುವುದು, ಮೋಸ ಮಾಡದೇ ಇರುವುದು, ಅಹಿಂಸೆ ಇರುವುದು, ಭಾವಶುದ್ಧಿ, ಕಪಟ ಮೋಸ ಇಲ್ಲದೇ ಇರುವುದು ಮನಸ್ಸಿನ ಶುದ್ಧಿ. ಅಹಂಕಾರ ಅಭಿಮಾನಗಳು ಅಂದರೆ ಎಲ್ಲ ದುರ್ಗುಣಗಳಿಲ್ಲದೇ ಇರುವುದು ಮಾನಸಿಕ ಶುದ್ಧಿ. ಶುದ್ಧಿ ಎರಡು ಬಗೆ ಎಲ್ಲ ಕಡೆ ಹೇಳ್ತಾರೆ, ಎಲ್ಲ ಶಾಸ್ತ್ರದಲ್ಲಿ ಶುದ್ಧಿ ಎರಡು, ಒಂದು ಹೊರಗಿನ ಶುದ್ಧಿ, ಒಂದು ಒಳಗಿನ ಶುದ್ಧಿ. ಹೊರಗಿನ ಶುದ್ಧಿ ಏತಕ್ಕೆ ಅಂದರೆ ಅದರಿಂದ ಒಳಗಿನ ಶುದ್ಧಿ ಆಗುವುದಕ್ಕೆ ಹೊರಗಿನ ಶುದ್ಧಿ. ಆದ್ದರಿಂದ ಶೌಚಂ, ಎಲ್ಲಿಯಾದರೂ ಶುಚಿ ನೋಡಿದರೆ, ವಸ್ತು ಸ್ವಚ್ಛವಾಗಿದ್ದರೆ, ನಿರ್ಮಲವಾಗಿದ್ದರೆ ಆ ನೋಡುವ ಮನಸ್ಸಿಗೆ ಪ್ರಸನ್ನವನಿಸುತ್ತದೆ. ಅಲ್ಲ, ಅದೆಲ್ಲ ಕೊಳಕೆ ಇದ್ದರೆ, ಕೊಳೆ ಇದ್ದರೆ ಕಣ್ಣು ಮುಚ್ಚಿಕೊಳ್ಳಬೇಕನಿಸುತ್ತದೆ, ಮನಸ್ಸು ವಿಕಾರವಾಗಿ ಬಿಡ್ತದೆ. ಅಲ್ಲ, ಮನಸ್ಸು ವಿಕಾರವಾಗಬಾರದು, ಶುದ್ಧವಾಗಿರಬೇಕಂದರೆ ಹೊರಗಿನ ವಸ್ತುಗಳು ಎಲ್ಲ ಶುದ್ಧವಾಗಿರಬೇಕು. ಅದಕ್ಕಾಗಿ ನಮಗೆ ಹಬ್ಬದಲ್ಲಿ ಯಾವುದಲ್ಲಿ ಅಲಂಕಾರ ಎಲ್ಲ ಶುದ್ಧವಾಗಿರುತ್ತೆ, ಏಕೆಂದರೆ ಅಲಂಕಾರವು ಮನಸ್ಸಿಗೆ ಪ್ರಸನ್ನ ಉಂಟು ಮಾಡುತ್ತದೆ, ಅದು ಪವಿತ್ರತೆ. ಎಲ್ಲಿ ಪವಿತ್ರ ಇರುತ್ತದೋ ಅದು ಪರಮಾತ್ಮ. ಪವಿತ್ರತೆ ಇದ್ದರೆ ಅದು ಪರಮಾತ್ಮದ ಗುಣ, ಸದ್ಗುಣ, ಪರಮಾತ್ಮ ಸ್ಮರಣಕ್ಕೆ ಬರುತ್ತಾನೆ. ಅದಕ್ಕಾಗಿ ಎಲ್ಲ ಅಲಂಕಾರ ಮಾಡ್ತೀವಿ, ವಸ್ತುಗಳು, ಪದಾರ್ಥಗಳು, ಆಸನ, ಕೊನೆಗೂ ತಾನು, ತನ್ನ ವಸ್ತ್ರ, ತನ್ನ ಮುಖ ಆಲೋಚಿಸಿ ಶುದ್ಧವಾಗಿರಬೇಕು. ಏಕೆ ಅಂದರೆ ಇದು ಶುದ್ಧಿ ಎನ್ನುವುದು ಪರಮಾತ್ಮದ ಗುಣ. ಅಷ್ಟಲಕ್ಷ್ಮಿ ಹೇಳ್ತಾರಲ್ಲ, ನನಗೆ ಅನಿಸುತ್ತದೆ ಈ ಒಂಬತ್ತನೇ ಲಕ್ಷ್ಮಿ ಸೇರಿಸ್ಕೊಳ್ಳಬೇಕು. ಏನು ಶುದ್ಧಿ ಲಕ್ಷ್ಮಿ ಎಂದು ಸೇರಿಸ್ಕೊಳ್ಳಬೇಕು. ಎಲ್ಲ ಕಡೆ ಶೌಚ ಶುದ್ಧಿ. ರೋಡುಗಳು ನೋಡಿ, ಎಲ್ಲೆಲ್ಲಿ ಏನೇನು ಮುನ್ಸಿಪಾಲ್ಟಿ ಎಲ್ಲ ಹಾಕಿಬಿಡ್ತಾರೆ, ಅದು ಯಾರು ತೆಗೆಯೋದೇ ಅಲ್ಲ. ರೋಡುಗಳೆಲ್ಲ ಅಲಕ್ಷ್ಮಿ. ಅಲಕ್ಷ್ಮಿ ಅಂದರೆ ಎಲ್ಲೆಲ್ಲಿ ಕೊಳೆ ಇರುತ್ತದೋ ಅದೆಲ್ಲ ಅಲಕ್ಷ್ಮಿ. ನಗರದಲ್ಲಿರಬೇಕು, ಗ್ರಾಮದಲ್ಲಿ ಅಂದರೆ ರೋಡ್ ಮೇಲಿರಬೇಕು, ಮನೆಯಲ್ಲಿರಬೇಕು, ವಸ್ತುಗಳು, ತನ್ನ ಶರೀರ, ಮನಸ್ಸು, ಇದೆಲ್ಲ ಶುದ್ಧವಾಗಿರುತ್ತೆ. ಅದು ಪರಮಾತ್ಮನಲ್ಲಿ ಪರಿಪೂರ್ಣ ಶುದ್ಧಿ. ನಮ್ಮಲ್ಲಿ ಎಷ್ಟು ನಾವು ಸಾಧನೆ ಮಾಡ್ತೀವೋ ಅಷ್ಟು ನಮ್ಮಲ್ಲಿರುತ್ತದೆ. ಹೀಗೆ ಶೌಚಂ ದಯಾ. ದಯಾ ಅಂದರೆ ಅಕ್ರೌರ್ಯ, ಕ್ರೂರತ್ವವಿಲ್ಲದೇ ಇರುವುದು. ನಾವು ಇನ್ನೊಬ್ಬರು ಮಾಡಿರುವ ತೊಂದರೆ, ಅನ್ಯಾಯವನ್ನು ಮನಸ್ಸು ಸಹಿಸಿಕೊಂಡರೆ ದಯ ಬರುತ್ತದೆ. ಇನ್ನೊಬ್ಬರು ಮಾಡಿರುವ ಏನೋ ತಪ್ಪು ನಮ್ಮ ಹೃದಯಕ್ಕೆ ಚುಚ್ಚಿದರೆ ನಮ್ಮ ಹೃದಯದಲ್ಲಿ ದಯೆ ಕಲ್ಕೊಂಡು ಬಿಟ್ಟು ಕ್ರೂರರಾಗಿ ಬಿಡ್ತೀವಿ, ಮನಸ್ಸು ಕಠೋರವಾಗುತ್ತದೆ. ಆ ಕಠೋರವೇ ಬಾಯಿಯಲ್ಲಿ, ನಡತೆಯಲ್ಲಿ ಏನಾಗುತ್ತದೆ, ಹಿಂಸಾರೂಪವಾಗುತ್ತದೆ. ದಯೆ ಹೃದಯದಲ್ಲಿ ಸಹಜವಾಗಿ, ಅಂದರೆ ಅಹಿಂಸಕ್ಕೆ ದಯಕ್ಕೆ ಒಂದು ಚೂರು ವ್ಯತ್ಯಾಸ. ಅಕ್ರೋಧ ಅಥವಾ ಅಹಿಂಸ ಅಂದರೆ ತಾನು ಕ್ರೋಧ ಮಾಡದೇ ಇರುವುದು, ಅಹಿಂಸ ಮಾಡ. ದಯೆ ಅಂದರೆ ಏನಂದರೆ ಇನ್ನೊಬ್ಬರ ಮೇಲೆ ವಿಶೇಷವಾಗಿ ದಯೆ ತೋರಿಸುವುದು, ಅಂದರೆ ತಮಗಿಂತ ಏನು ಕಷ್ಟದಲ್ಲಿರುವವರು, ಆರ್ಥಿಕವಾಗಿ, ಸಾಮಾಜಿಕವಾಗಿ ಯಾವುದೇ ಒಂದು ಬಗೆಯಾದ ಕಷ್ಟದಲ್ಲಿರುವವರನ್ನು ನೋಡಿ ನಾವು ದಯೆ ತೋರಿಸುವುದು. ಜನರು ಸಾಮಾನ್ಯವಾಗಿ ತನ್ನ ಸಮಸ್ಯೆಗಳು, ತನ್ನ ದುಃಖ ತನ್ನದಲ್ಲೇ ಮುಳುಗಿರುತ್ತಾರೆ, ಇನ್ನೊಬ್ಬರಿಗೆ ಕಷ್ಟವಾದರೆ ಅದು ನೋಡುವುದಿಲ್ಲ. ಅದಕ್ಕೆ ನಾನು ನನ್ನದು ಎಂದು ಸ್ವಲ್ಪ ಅಭಿಮಾನ ಬಿಟ್ಟು ದಾಟಿ ಹೋಗಿರುವವರಿಗೆ ಇನ್ನೊಬ್ಬರದ್ದು ದುಃಖ ಅರ್ಥವಾಗ್ತದೆ. ಸಾಮಾನ್ಯವಾಗಿ ಇನ್ನೊಬ್ಬರಿಗೆ ದುಃಖ, ಇನ್ನೊಬ್ಬರ ಅಪಮಾನ ಅರ್ಥವಾಗಲ್ಲ ಜನರಿಗೆ. ಯಾಕಂದರೆ ತಾನು ಸರಿಯಾಗಿದ್ದರೆ ಸರಿಯಾಗಿದ್ದೇನೆ, ತನಗೆ ದುಃಖ ಇದ್ದರೆ ಓ ಇಡೀ ಪ್ರಪಂಚವೆಲ್ಲ ಹಾಳಾಯ್ತು ಅನಿಸುತ್ತೆ ಅಲ್ಲ. ಯಾರೊಬ್ಬರು ಹೇಳುತ್ತಿಲ್ಲ ಯಾವುದು ದೊಡ್ಡ ಆಪರೇಷನ್, ಯಾವುದು ಚಿಕ್ಕ ಆಪರೇಷನ್, ನಮ್ಮ ಶಾಲೆಯಲ್ಲಿರುವಾಗ ಹೇಳುತ್ತಿದ್ದರು. ಯಾವುದು ಒಂದು ಆಶ್ರಮದಲ್ಲಿ ಹೇಳುತ್ತಿದ್ದರು ಒಬ್ಬ ಬ್ರಹ್ಮಚಾರಿ, ಮತ್ತೆ ಮತ್ತೆ ಬಂದು ಕೇಳುತ್ತಿದ್ದ, ಯಾವುದು ಮೇಜರ್ ಆಪರೇಷನ್, ಯಾವುದು ಮೈನರ್ ಆಪರೇಷನ್. ನಾವು ಹೇಳಿದ್ದೀವಿ ಏನೇನೋ ಹಾರ್ಟ್ ಆಪರೇಷನ್ ಮೇಜರ್ ಎಂದು ಹೇಳಿದ್ವಿ, ಇನ್ನೊಬ್ಬರು ಏನೋ ಹೇಳಿದ್ರು ಅದಲ್ಲ ಎಂದ, ಮತ್ತೆ ಯಾವುದು ಹೇಳಿದ್ರು ಅಲ್ಲ ಅಲ್ಲ ಹೇಳಿ, ಕೊನೆಗೆ ಹೇಳು ಅಂದರೆ ತನ್ನ ಮೇಲೆ ಆಪರೇಷನ್ ಆದರೆ ಅದು ಮೇಜರ್ ಆಪರೇಷನ್, ಇನ್ನೊಬ್ಬರ ಮೇಲೆ ಆದರೆ ಅದು ಮೈನರ್ ಆಪರೇಷನ್. ಇದು ಚೆನ್ನಾಗಿ ಇದು ಹೇಳುತ್ತಿದ್ದ ಅವರು ಬ್ರಹ್ಮಚಾರಿ ಅಲ್ಲ. ತನ್ನ ಸಮಸ್ಯೆ ಆದರೆ ಓ ಮಹಾ ದೊಡ್ಡ, ಅಯ್ಯೋ ಇಡೀ ಪ್ರಪಂಚವೇ ಏನೋ ಆಯಿತು ಎಂದೆ ಅಂತಂದು, ಪ್ರಳಯ ಕಾಲ ಬಂತು, ಇನ್ನೊಬ್ಬರಿಗೆ ತೊಂದರೆ ಆದ ಓಹೋ ಆಯ್ತಾ ಹಾಗಾದ್ರೆ ಅಷ್ಟೇ, ಸುಮ್ಮನೆ ಕೇಳ್ತಾನೆ ಮತ್ತೆ ತನ್ನದೇ ಹೇಳ್ಕೊಡ್ತಾನೆ ಹೋಗ್ತಾನೆ ಅಷ್ಟೇ ಅಷ್ಟೇ. ಅದು ಇನ್ನೊಬ್ಬರ ದುಃಖವನ್ನು, ಅನ್ಯಾಯವನ್ನು, ಏನೇ ಯಾವುದೇ ಬಗೆಯಾದ ತೊಂದರೆಯನ್ನು ನೋಡಿಕೊಂಡರೆ ಮನಸ್ಸಿಗೆ ಅವರ ದುಃಖವನ್ನು ತೆಗೆಯುವುದಕ್ಕೆ ಆದಷ್ಟು ಮಟ್ಟಿಗೂ, ನಮ್ಮ ಕೈಯಲ್ಲಿ ಆದಷ್ಟು ಮಟ್ಟಿಗೂ ಪ್ರಯತ್ನ ಮಾಡಬೇಕು ಎಂದು ಆ ಪ್ರಯತ್ನಕ್ಕೆ ಹೊರಟಿದರೆ ಅದು ದಯೆ ಆಗುತ್ತದೆ.
ನಮ್ಮ ಹೃದಯ ಕರಗಿ ಇದರಿಂದ ನಮಗೇನು ಲಾಭವಿಲ್ಲ, ಪಾಪ ಅವರು ಏನೋ ಕಷ್ಟದಲ್ಲಿದ್ದಾರೆ, ಏನೋ ತೊಂದರೆಯಲ್ಲಿದ್ದಾರೆ, ಅದು ನೋಡಿ ನಮ್ಮ ಹೃದಯ ಕರಗಿ ಅವರಿಗೆ ಏನೋ ಮಾಡಬೇಕು ಅನಿಸಿದ್ದರೆ ಅದು ದಯೆ. ಕ್ಷಾಂತಿ, ಕ್ಷಮ, ಇನ್ನೊಬ್ಬರ ಮೂಲಕ ನಮಗೇನಾದರೂ ತೊಂದರೆ ಅನ್ಯಾಯವಾಗಿದ್ದರೂ ಅದನ್ನು ಮತ್ತೆ ಕ್ರೋಧ ಮಾಡಿಕೊಂಡು ಆ ಕ್ರೋಧವನ್ನು ತೋರಿಸಿದರೆ ಕ್ರೋಧ ಆಗುತ್ತದೆ. ಕ್ರೋಧಕ್ಕೆ ವಿರುದ್ಧ ಗುಣ ಕ್ಷಾಂತಿ. ತ್ಯಾಗ, ತ್ಯಾಗ ಎಲ್ಲಿರುತ್ತದೆ? ಹೊರಗಿನ ವಸ್ತುಗಳು ಬಿಡಬೇಕು. ಬಿಡಬೇಕೆಂದರೆ ಮನಸ್ಸಿನಲ್ಲಿ ನನ್ನದು ಎಂದು ಹಿಡ್ಕೊಂಡು ಹೋದಿರುತ್ತದಲ್ಲ, ಇನ್ಸೆಕ್ಯೂರಿಟಿ. ಅವನೇನು ಹೇಳ್ತಾನೆ, ಕದರಿಯಕ್ಕೆ ಏನು ಹೇಳ್ತಾರೆ, ಜಿಪುಣ, ಜಿಪುಣ ಹೇಳ್ತಾರ ಕನ್ನಡದಲ್ಲಿ, ಜಿಪುಣ. ಆ ಜಿಪುಣತನ ಏಕಿರುತ್ತದೆ, ಇನ್ಸೆಕ್ಯೂರಿಟಿ, ಮಾನಸಿಕ ಅಭದ್ರತಾ ಭಾವನೆ. ಮನಸ್ಸು ಯಾವಾಗ ಹೃದಯವು ನಿರ್ಮಲವಾಗಿರುತ್ತದೋ ಉದಾರತ, ಜಿಪುಣತನಕ್ಕೆ ಅಪೋಸಿಟ್ ಉದಾರತ. ಮನಸ್ಸು ಯಾವಾಗ ಸಮಾಧಾನವಾಗಿರುತ್ತದೋ, ತೃಪ್ತಿಯಾಗಿ ಜೀವಿಸ್ತದೋ ಅದು ಉದಾರವಾಗಿರುತ್ತದೆ. ನಮಗೆ ಏನೂ ಇಲ್ಲ ಎಂದು ಅನಿಸಿದ್ದರೆ, ನನಗೆ ಏನೂ ಬೇಕು, ನನಗೇನೂ ಇಲ್ಲ, ಯಾರೂ ಇಲ್ಲ ಅಂದರೆ ಯಾವುದೋ ಒಂದು ಹಿಡ್ಕೊಳ್ತಾನೆ. ಹಿಡ್ಕೊಂಡ್ರೆ ತಮಗೆ ಏನೋ ಒಂದು ಧೈರ್ಯವಾಗ್ತದೆ, ನನಗೂ ಇದೆ ಅಂತ. ಇಲ್ಲವೇ ನನಗೂ ಇದೆ, ಆಸ್ತಿ ಇದೆ, ನನಗೂ ವಸ್ತು ಇದೆ, ನನಗೂ ಇದೆ, ನನಗೂ ಏನೋ ಹಿಡ್ಕೊಂಡರೆ ತಮಗೆ ಇದೆ ಅಂತ ಅನಿಸುತ್ತದೆ. ಇಲ್ಲದಿದ್ದರೆ ನಾನು ಎಲ್ಲೇನೋ ಹೋಗಿಬಿಡ್ತಾ ಇದ್ದೀನಿ, ನನಗೆ ಏನೂ ಇಲ್ಲ, ನಾನು ಅನಾಮಕನಾಗಿಬಿಟ್ಟೆ ಅನಿಸುತ್ತದೆ. ನಾನು ನನಗೆ ಇಷ್ಟು ಆಸ್ತಿ ಇದೆ, ನಾನು ಇಂಥವನು ಎಂದು ಇನ್ನೊಬ್ಬರಿಗೆ ಹೇಳ್ಕೊಳ್ಳುವುದಕ್ಕೆ ಏನೋ ಇರಬೇಕಲ್ಲ. ನಿಮಗೆ ಏನಿದೆ ಅಂದರೆ ನನಗೆ ಎಷ್ಟಿದೆ ಆಸ್ತಿ, ನನಗೆ ಇಲ್ಲಿ ಮನೆ ಇದೆ, ಇಷ್ಟು ಉದ್ಯೋಗ ಇದೆ, ನನ್ನ ಮಕ್ಕಳಲ್ಲಿದ್ದಾರೆ ಅಂದರೆ ಹೇಳ್ಕೊಳ್ಳುವುದಕ್ಕೆ, ಇನ್ನೊಬ್ಬರ ಎದುರಾಗಿ ದೊಡ್ಡತನ ಹೇಳ್ಕೊಳ್ಳುವುದಕ್ಕೆ ಏನೋ ಇರಬೇಕು. ಏನೂ ಇಲ್ಲ ಅಂದರೆ ಏನು ಅಂದರೆ ಏನಿಲ್ಲ ಅಂದರೆ ಇವರು ಅನಾಮಕ ಅನಿಸುತ್ತಾನೆ ಅಲ್ಲವೇ, ಯಾರೋ ಅನಾಮಕ, ಏನೂ ಇಲ್ಲದವರು. ಆ ಏನೂ ಇಲ್ಲ ಅಂದರೆ ಮನಸ್ಸಿಗೆ, ಜನರಿಗೆ ಏನೋ ಒಂದು ಕೊರತೆ ಅನಿಸುತ್ತದೆ. ಆ ಕೊರತೆ ಇರುವುದರಿಂದ ಮಾನಸಿಕ ಕೊರತೆಯೇ ಅಭದ್ರತಾ ಭಾವನೆ, ಮಾನಸಿಕ ಅಭದ್ರತಾ ಭಾವನೆ. ಆ ಅಭದ್ರತಾ ಭಾವನದಿಂದ ಏನೋ ಹಿಡ್ಕೊಳ್ಳಬೇಕು. ಆಸ್ತಿ, ಬಂಧುಗಳು ಅವರ ಮೇಲೆ ಡಾಮಿನೇಟ್ ಮಾಡಬೇಕು, ಅವರನ್ನು ನನ್ನ ಮಾತು ಕೇಳಬೇಕು. ಜನರಿಗೆ ಸುಮ್ಮನೆ ಹೋಗಿ ಅವ್ರಿಗೇನೋ ಅವರು ವಯಸ್ಸು ನೋಡಿಕೊಂಡು ಏನೋ ನೋಡಿಕೊಂಡು ಹಾಗೆ ಮಾಡಬಾರ್ದು, ಹೀಗೆ ಮಾಡು, ಹೀಗೆ ಹೇಳು, ಅವ್ರಿಗೆ ಉಪದೇಶ ಮಾಡುವಕ್ಕೆ ಹೋಗ್ತಾರೆ. ಅವ್ರಿಗೆ ಏನನಿಸುತ್ತದೆ, ಸಾಕು ಹೇಳಿದರಲ್ಲ ಅಂದರೆ ಮತ್ತೆ ಹೇಳ್ತಾನೆ, ಹಾಗೆ ಮಾಡು, ಹೀಗೆ ಮಾಡು, ಹೀಗೆ ಮಾಡು, ಇದು ಒಳ್ಳೆಯದು, ನಿಮಗೆ ಗೊತ್ತಿಲ್ಲ, ನಿನಗೋಸ್ಕರನೇ ಹೇಳ್ತಾ ಇದ್ದೀನಿ. ಇದು ನೋಡಿದ ಡಾಮಿನೇಷನ್. ಏಕೆ ಡಾಮಿನೇಷನ್? ಯಾರೋ ಒಬ್ಬರು ನನ್ನ ಕೆಳಗೆ ಇರಬೇಕು, ಅವರ ಮೇಲೆ ನಾನು ಡಾಮಿನೇಟ್ ಮಾಡಬೇಕು. ಈ ಡಾಮಿನೇಷನೇ ಮಾಡಬೇಕೆಂದು ಏಕೆ ಬುದ್ಧಿ ಬರುತ್ತಾ ಇದೆ? ತಮ್ಮ ಪಾಡಿಗೆ ತಾವಿರಬಾರ್ದ? ಮನಸ್ಸಿನಲ್ಲಿ ಏನೋ ಕೊರತೆ. ಜನರಿಗೆ ಒಂದು ಅಧಿಕಾರ ಏನು ಮಾಡಬೇಕು, ಅಧಿಕಾರ ಚಲಾಯಿಸಬೇಕು, ಅಧಿಕಾರ ನಡೆಸಬೇಕು ಇನ್ನೊಬ್ಬರ ಮೇಲೆ. ಅಥವಾ ವಸ್ತು ಹಿಡ್ಕೊಂಡರೆ, ನನ್ನದು ಅಂದ್ಕೊಂಡರೆ ಏನೋ ಮನಸ್ಸಿಗೆ ಒಂದು ತೃಪ್ತಿ. ಅದು ಜಾರಿ ಹೋದರೆ, ಅದು ಬಿಟ್ಟು ಬಿಟ್ಟರೆ ಏನೋ ಕೊರತೆ ಆಗಿದ್ದಂತೆ ಅನಿಸುತ್ತದೆ. ಒಂದು ಏನು ಗುಂಡಿ ಆಗಿದ್ದಂತೆ ಕೊರತೆ ಆಯಿತು. ಆ ಕೊರತೆಯನ್ನು ತುಂಬಿಕೊಳ್ಳುವುದಕ್ಕೆ ಹಿಡಿಯುತ್ತಾನೆ ವಸ್ತುಗಳು. ಆಸ್ತಿ ನನ್ನದು ಅಂತ ಹೇಳ್ಬಾರ್ದು, ಜನರು ನನ್ನದು, ಮನೆ ನನ್ನದು, ಯಾವುದೋ ನನ್ನದು. ಈ ನನ್ನದು ಎಂದು ಬುದ್ಧಿ, ಅಭದ್ರತಾ ಭಾವನೆ, ಅದು ಮನಸ್ಸು ನಿರ್ಮಲವಾಗಿ ಎಷ್ಟೆಷ್ಟು ಶುದ್ಧವಾಗುತ್ತದೋ, ಎಷ್ಟೆಷ್ಟು ಭಗವಂತನ ಶರಣಾಗತನಾಗ್ತಾನೋ, ಆ ಭಕ್ತಿಯಿಂದ ಈ ಕೊರತೆ ಬುದ್ಧಿ ಬಿಡುತ್ತದೆ. ನಿಜವಾಗಿ ಸನ್ಯಾಸದಲ್ಲಿರುವುದು ಅದೇ. ತ್ಯಾಗ ಅಂದರೆ, ಹೊರಗಿನ ತ್ಯಾಗ ಯಾವಾಗ ಬರುತ್ತದೆಂದರೆ ಮನಸ್ಸಿನಲ್ಲಿ ಅಭದ್ರತಾ ಭಾವನೆ ಹೋಗಬೇಕು. ಯಾವುದು ನನ್ನದಲ್ಲ, ನನ್ನದಲ್ಲ ಎಂದರೆ ತನಗೆ ಏನು ಕೊರತೆ ಇದೆ ಎಂದು ಅನಿಸಬಾರದು. ಏನೂ ಇಲ್ಲ ತನಗೆ, ಇವತ್ತು ಏನು ಊಟ ಕೈಯಿಲ್ಲ, ಇಂದು ಊಟ ಎಲ್ಲಿಂದ ಬರುತ್ತದೋ ಗೊತ್ತಿಲ್ಲ, ಆದರೂ ಮನಸ್ಸಿಗೆ ನಿಶ್ಚಿಂತ ಇರುತ್ತದೆ, ಭಯವಿಲ್ಲ. ಅಯ್ಯೋ ನನಗೆ ಇಲ್ಲ ಎಂದು ಕೊರತೆ ಇಲ್ಲ, ಭಯ ಇಲ್ಲ, ಅಭದ್ರತಾ ಇಲ್ಲ, ನಿಶ್ಚಿಂತತೆ ಇರುತ್ತದೆ. ಯಾವುದು ಹೇಗೆ ನಡೆಯುತ್ತದೆ ನಡೆಯುತ್ತದೆ, ಭಗವಂತನಿದ್ದಾನೆ ನೋಡಿಕೊಂಡು. ಆ ನಿಶ್ಚಿಂತತನೇ ತ್ಯಾಗಕ್ಕೆ ಕಾರಣ. ಮನಸ್ಸು ನಿಶ್ಚಿಂತತೆ ಇದ್ದರೆ ನಿರ್ಭಯವಿರುತ್ತದೆ, ಆ ನಿರ್ಭಯ ಇದ್ದರೆ ಅದೇ ಅಭದ್ರತಾ ರಾಹಿತ್ಯ ಇರುತ್ತದೆ. ಅದು ತ್ಯಾಗ, ಅದು ತ್ಯಾಗವನ್ನು ಪ್ರೋತ್ಸಾಹ ಮಾಡ್ತದೆ. ಯಾವ ವಸ್ತು ಯಾರು ತಗೊಂಡು ಹೋದರೂ ತನಗೆ ಚಿಂತೆ ಇಲ್ಲ, ಇಲ್ಲದಿದ್ದರೆ ನನ್ನ ಪರ್ಮಿಷನ್ನಿಂದಲೇ ತಗೊಳ್ಳಬೇಕು, ನನ್ನನ್ನು ಕೇಳಿ ತಗೊಳ್ಳಬೇಕು, ನನ್ನ ಅಧೀನದಲ್ಲಿರಬೇಕು, ನನ್ನದಾಗಬೇಕು, ನಾನು ಕೊಟ್ಟರೆ ತಗೊಳ್ಳಬೇಕು, ಅಷ್ಟವರೆಗೆ ಯಾರು ತಗೊಳ್ಳಬಾರ ಅಂದರೆ ಅದು ನನ್ನದು ಇರಬೇಕು, ಅದರ ಮೇಲೆ ಹಿಡಿತ. ಇದು ಅಭದ್ರತ ಭಾವನದಿಂದ ಆಗುತ್ತದೆ. ಅದಕ್ಕಾಗಿ ಜನರಿಗೆ ಪಶುಪಕ್ಷಾದಿಗಳನ್ನು ನೋಡು, ಪಕ್ಷಿ ಇರುತ್ತದೆ, ಒಂದು ಪ್ರಾಣಿ ಇರುತ್ತದೆ ಕಾಡಿನಲ್ಲಿ, ಅದನ್ನು ಯಾರು ನೋಡುವವರು? ಅದಕ್ಕೇನಾದರೂ ಆಸ್ತಿ ಇದೆ, ಅದಕ್ಕೆ ಮನೆ ಇದೆ. ಕೋತಿ ಇರುತ್ತೆ, ಅದಕ್ಕೇನಾದರೂ ಮನೆ ಇದೆ. ಮರ ಅದು ಎಲ್ಲಿರುತ್ತದೆ, ನಾಳೆ ನನಗೆ ಊಟಕ್ಕೆ ಏನು ಚಿಂತೆ ಇರ್ತದೆ ಅದಕ್ಕೆ? ಈಗ ಹಸಿವಾಗ್ತಾ ಇದೆ ಅಂದರೆ ಹುಡುಕ್ತದೆ ಎಲ್ಲೋ ಎಲ್ಲೋ ಯಾವುದು ಸಿಕ್ಕಿರುತ್ತೆ, ದೂರ ದೂರ ಹೋಗ್ತದೆ, ಕಿಲೋಮೀಟರ್ ಕಿಲೋಮೀಟರ್ ಹೋಗ್ತದೆ, ಎಲ್ಲೋ ಅನ್ನೋ ಚಿಂತೆ. ಸಿಗಲ್ಲ ಅಂದರೆ ಏನಾಗಬೇಕು? ಚಿಂತೆ ಇಲ್ಲ. ಆ ಪ್ರಾಣಿಗಳನ್ನು ಯಾರು ನೋಡ್ತಾ ಇದ್ದಾರೆ? ನಾವು ಹಾಗೆ ಪ್ರಾಣಿಗಳ ಪಕ್ಷಿಗಳ ಹಾಗೆ ಇದ್ದೇವೆ ಎಂದು ನೋಡ್ಕೊ. ಕಾಡಿನಲ್ಲಿರುವ ಪ್ರಾಣಿಗಳನ್ನು ಯಾರು ನೋಡೋರು? ಯಾರು ಹುಟ್ಟಿಸಿದ್ದರೋ ಅವರೇ ನಮಗೆ ಬೇಕಾಗಿರುವ ವ್ಯವಸ್ಥೆ ಮಾಡ್ತಾನೆ.
ನಾವೇ ಹಿಡ್ಕೊಂಡರೆ ಆಸ್ತಿ ಆವಾಗಲೇ ನಮಗೆ ರಕ್ಷಣೆ ಇರುತ್ತದೆ ಎಂದು ಒಂದು ಭ್ರಮೆ ಜನರಿಗೆ. ಇದು ನನ್ನದು ಎಂದು ನನ್ನ ಮೇಲೆ, ಆಸ್ತಿ ಮೇಲೆ, ನನ್ನ ಹೆಸರು ಮೇಲೆ ಹಾಕ್ಕೊಳ್ಳಬೇಕು, ಆವಾಗ ನನಗೆ ಒಂದು ಬ್ಯಾಂಕ್ ಅಕೌಂಟ್ ಇರಬೇಕು, ಇದಿರಬೇಕು, ಆವಾಗ ಜನರಿಗೆ ಒಂದು ಧೈರ್ಯ. ನಮಗೇನು ವಸ್ತು ಹಿಡ್ಕೊಂಡರೆ ಧೈರ್ಯ, ಇಲ್ಲದಿದ್ದರೆ ಅಧೈರ್ಯ ಆಗುತ್ತದಲ್ಲ, ಇದು ಅಭದ್ರತೆ. ಈ ಅಭದ್ರತದಿಂದಲೇ ಎಷ್ಟೆಷ್ಟು ಆಸ್ತಿ ಇದ್ದರೂ ತನಗೆ, ತನ್ನ ಮಕ್ಕಳಿಗೆ, ತನ್ನ ಮೊಮ್ಮಕ್ಕಳಿಗೆ, ಇನ್ನು ಹೇಳ್ತಾರೆ ಮೊಮ್ಮಕ್ಕಳನ್ನಂತಾರೆ, ಮರಿಮಕ್ಕಳಿಗೆ ಆದರೂ ಸಾಕಷ್ಟು ಹಣ ಇದ್ದರೂ ಇನ್ನೂ ಚಿಂತೆ ಬಿಡಲ್ಲ, ಭಯ ಬಿಡಲ್ಲ, ಇನ್ನೂ ಲಂಚ ತಗೊಳ್ಳಬೇಕೆನ್ನುವುದು ಬಿಡಲ್ಲ. ಏಕೆ? ಮನಸ್ಸಿನಲ್ಲಿ ಅಭದ್ರತೆ, ಅದು ಬಿಡಬೇಕು. ಅಂದರೆ ಅದು ಭಗವಂತನ ಭಕ್ತಿ ಇದ್ದರೆ, ಏಕೆಂದರೆ ಎಲ್ಲ ವಸ್ತುಗಳಿಗೆ ಮೂಲ ಸ್ವರೂಪ ಪರಮಾತ್ಮ, ಅವನನ್ನು ಹಿಡ್ಕೊಂಡರೆ ಆ ಹಿಡಿಯುವುದು ಹಿಡಿಯಬೇಕಾಗಿ ಸಹಜವಾಗಿರುತ್ತದೆ, ಸಹಜವಾಗಿರುತ್ತದೆ. ನೋಡಿ, ಪಕ್ಷಿಗಳು ಪ್ರಾಣಿಗಳು ಎಲ್ಲ ಕಡೆ ಓಡಾಡ್ತವೆ, ಅವ್ರನ್ನು ಯಾರು ನೋಡೋದು? ಕಾಡಿನಲ್ಲಿ ಹೋಗ್ತಾರೆ, ಯಾರೋ ಬೇಟೆಗಳು ಬರ್ಬೋದು, ಯಾರನ್ನೂ ಸಾಯಿಸಬಹುದು, ಅದಕ್ಕೆ ಚಿಂತೆ ಇದೆಯಾ? ಹೋಗ್ತಾರೆ, ಅವ್ರು ಯಾರು ನೋಡೋರು? ಅವುಗಳಿಗೆ ಯಾರು ನೋಡೋರು? ನಮ್ಮನ್ನವರೇ ನೋಡ್ತಾ ಇದ್ದಾರೆ. ಅವುಗಳ ಹಾಗೆ ನಾವಿದ್ದೇವೆ. ಈ ಮನಸ್ಸಿನಲ್ಲಿ ಆ ನಿಶ್ಚಿಂತತಾ ನಿರ್ಭಯತ್ವ ಯಾಗ ಬರುತ್ತಾರೋ ಅದು ನಿಜವಾಗಿ ಸನ್ಯಾಸ. ಅದನ್ನು ಸನ್ಯಾಸ ಎಂದು ಮಾತು ಹೇಳಲಿಲ್ಲ, ತ್ಯಾಗ ಎಂದು ಹೇಳಿದರು. ಲೌಕಿಕರಿಗೆ, ಗೃಹಸ್ಥರಿಗಾದರೂ ಮಾನಸಿಕ ಸನ್ಯಾಸ ಎಲ್ಲರಿಗೂ ಬೇಕು ಅಲ್ಲವೇ? ಹೊರಗಿನ ಸನ್ಯಾಸ ಇವರಿಗಿದ್ದರೆ ಮಾನಸಿಕ ಅವರಿಗೂ ಬೇಕು, ಎಲ್ಲರಿಗೂ ಬೇಕು. ಎಷ್ಟೆಷ್ಟು ಆಗುತ್ತದೋ ಅಷ್ಟು ಮನಸ್ಸಿಗೆ ನಿಶ್ಚಿಂತವಾಗುತ್ತದೆ. ಮನೆಯೊಳಗೆ ನಾಲ್ಕಾರು ಜನರು ಸೇರಿಕೊಂಡು ಜೀವಿಸಿದ್ದರೆ ಆಸ್ತಿ ಒಂದೇ ಆಸ್ತಿ ಎಲ್ಲರಿಗಿರುತ್ತದೆ ಅಲ್ಲವೇ? ಅಮ್ಮ ಅಪ್ಪ ಇರುತ್ತದೆ, ಮಕ್ಕಳಿಗಿರುತ್ತದೆ, ಇನ್ನು ತನ್ನೆಯರು ಸೊಸೆ ಅವರು ಬರುತ್ತಾರೆ, ಇನ್ನೂರು ಬರುತ್ತಾರೆ. ಅವ್ರು ಏನೇನೋ ಖರ್ಚು ಮಾಡಿದರೆ, ಏನೋ ವ್ಯರ್ಥ ಮಾಡಿದರೆ ಯಾವುದೇ ಮಾಡಿ ಇವ್ರಿಗೆ ಬೇಜಾರಾಗ್ತದೆ. ಅಯ್ಯೋ ಅದಕ್ಕೆ ಮಾಡಿದ್ವಿ, ಇದಕ್ಕೆ ಮಾಡಿದ್ವಿ, ಇದಕ್ಕೆ ಕಂಟ್ರೋಲ್ ಮಾಡೋಕ್ಕೆ ಹೋಗ್ತಾರೆ. ಅವರಿಗಿವರಿಗೆ ಜಗಳ ಏಕೆ ಆಗ್ತದೆ? ಇದಕ್ಕೋಸ್ಕರನೇ ಸೊಸೆ ಬಂದ ನಂತರ ಇವರ ಅತ್ತೆ ಎಷ್ಟೆಷ್ಟು ವೈರಾಗ್ಯ ಬರುತ್ತದೋ ಅಷ್ಟೆಷ್ಟು ಯಾವ ಜಗಳೇ ಆಗಲ್ಲ. ಆ ಇದರ ಮೇಲೆ ನನ್ನದು ಏನು ಹೇಳ್ತಾರೆ, ಅದಕ್ಕೆ ಅಧಿಕಾರ ಇರಬೇಕು. ಆ ವಸ್ತು ಆಗಿರಬಾರ್ದು, ಇದು ಹೇಗಿರಬಾರ್ದು, ಇದು ಇರಬೇಕು, ಅವ್ರಿಗೆ ಬಂದವ್ರಿಗೆ ಹೇಗೆ ಮಾತಾಡಿಸಬೇಕು, ಈ ವಸ್ತುವನ್ನು ಇಷ್ಟು ಖರ್ಚು ಮಾಡಬೇಕು, ಇದನ್ನು ಇರಬೇಕು. ಇದು ತನ್ನ ಮನಸ್ಸಿಗೆ ತನ್ನ ಇಷ್ಟಕ್ಕೆ ಅನುಗುಣವಾಗಿ ಎಂದೊಂದು ಆಗ್ರಹ ಇರ್ತದಲ್ಲ, ಅದೇ ಕಾರಣ. ಅತ್ತೆ ಸೊಸೆ ಅಲ್ಲ, ಅಪ್ಪ ಮಗಗೂ ಆಗಬಹುದು, ಅಥವಾ ಇದ್ದವು ಇಬ್ಬರು ಸ್ನೇಹಿತರ ಮಧ್ಯೆ ಆಗಬಹುದು. ಒಂದು ಕಂಪನಿಯಲ್ಲಿರುವ ಆಫೀಸರ್ಗೆ ಒಂದೇ ಪಾರ್ಟ್ನರ್ ಇರುತ್ತಾರೆ ನೋಡಿ, ಉದ್ಯೋಗ ಇದೋ ಕಂಪನಿ ಮಾಡುವವರು, ಅವರಿಬ್ಬರ ಮಧ್ಯೆ ಆಗುತ್ತದೆ. ಯಾರು ಮನುಷ್ಯ ಆಗಲಿ, ಸರ್ಕಾರನಲ್ಲಿಯೂ ಮಂತ್ರಿಗಳ ಮಧ್ಯೆ ಆಗಬಹುದು, ಯಾರು ಮಧ್ಯೆ ಆದರೆ ಆಗುತ್ತೆ. ಎಲ್ಲಿ ಒಂದು ಜಾಯಿಂಟ್ ಪ್ರಾಪರ್ಟಿ ಇರುತ್ತದೋ ಅಲ್ಲಿ ಆಗುವ ಚಾನ್ಸ್ ಇದೆ. ಜನರು ಎಲ್ಲ ಸೊಸೆ ಅತ್ತನೇ ಉದಾಹರಣಕ್ಕೆ ಹೇಳ್ತಾರೆ, ಯಾರಲ್ಲಿಯೂ ಆಗುತ್ತೆ. ಎಲ್ಲಿ ಒಂದು ಜಾಯಿಂಟ್ ಪ್ರಾಪರ್ಟಿ ಇರುತ್ತದೋ ಆ ಜಾಯಿಂಟ್ ಪ್ರಾಪರ್ಟಿ ಮೇಲೆ ಇಬ್ಬರಿಗೆ ಒಂದೇ ವಸ್ತು ಮೇಲೆ ಅಧಿಕಾರ ಅಲ್ಲವೇ? ನನ್ನ ಅಭಿಪ್ರಾಯಕ್ಕೆ, ನನ್ನ ಇಷ್ಟಕ್ಕೆ ಅನುಗುಣವಾಗಿ ಆಗಬೇಕು, ಅವರಿಗೂ ಅನಿಸುತ್ತದೆ ನನ್ನ ಇಷ್ಟಕ್ಕೆ ಅನುಗುಣವಾಗಿ. ಇಬ್ಬರಿಗೆ ಒಂದೇ ವಸ್ತು ಮೇಲೆ ಅಧಿಕಾರವಿದ್ದರೆ ಈಗ ಯಾರ್ದಾಗಬೇಕು? ಅವರಿಗೆ ಸ್ವಲ್ಪ ಅಭಿಪ್ರಾಯ ಭಿನ್ನವಾಗಿರುತ್ತದೆ. ಆಯಿತು, ಇಲ್ಲಿ ಖರ್ಚು ಮಾಡೋಣ ಎಂದು ಹೇಳ್ತಾರೆ, ಅಲ್ಲಿ ಬೇಡ ಹೇಳ್ತಾರೆ. ಅವ್ರು ಹೇಳ್ತಾನೆ ಅಲ್ಲೇ ಮಾಡೋಣ, ಇಲ್ಲಿ ಬೇಡ ಹೇಳ್ತಾರೆ. ಹೊಂದ ಅವ್ರು ಹೇಳ್ತಾರೆ ಏನಾಗ್ತದೆ ಇಲ್ಲಿ ಖರ್ಚು ಮಾಡಿದರೆ, ಏನಾಗ್ತದೆ ಮಾಡಲಿ ಎಂದು ಹೇಳ್ತಾರೆ. ಅವ್ರು ಹೇಳ್ತಾರೆ ಅಲ್ಲಲ್ಲ, ಇಲ್ಲಿ ಬೇಡ, ಅಲ್ಲಿ ಮಾಡಬಹುದು, ಅಲ್ಲೇಕೆ ವ್ಯರ್ಥ ಖರ್ಚು, ಅಲ್ಲಿ ಬೇಡ ಎಂದು ಹೇಳ್ತಾರೆ. ನಿಮಗೆ ಅಲ್ಲಿ ಖರ್ಚು ಮಾಡುವುದು ಪರವಾಗಿಲ್ಲ, ಮಾಡಬಹುದು ಅಂದರೆ ಇವರಿಗೆ ಅಲ್ಲಿ ಬೇಡ ಅನಿಸುತ್ತದೆ, ಈ ವಿಷಯದಲ್ಲಿ ಖರ್ಚು ಮಾಡೋಣ ಅಂದರೆ ಇವರಿಗೆ ಬೇಡ ಅನಿಸುತ್ತೆ. ಇದು ಅಭಿಪ್ರಾಯ ಭೇದ. ಈ ಅಭಿಪ್ರಾಯ ಭೇದಕ್ಕೆ ಅಭಿಪ್ರಾಯ ಭೇದ ಇದ್ದೇ ಇರುತ್ತದೆ. ಯಾವ ಇಬ್ಬರು ಮನುಷ್ಯರಿಗೆ ಒಂದೇ ಬಗೆ ಇರುತ್ತದಾ? ಭಿನ್ನ ಭಿನ್ನ ಅಭಿಪ್ರಾಯಗಳು ಇದ್ದೇ ಇರುತ್ತವೆ, ಅದು ತೊಂದರೆ ಅಲ್ಲ. ನಿಮಗೆ ಅಭಿಪ್ರಾಯ ಭೇದವಿದ್ದರೆ ತೊಂದರೆ ಅಲ್ಲ, ಆಗ್ರಹದಲ್ಲಿ ತೊಂದರೆ. ಇದು ಹೀಗೇ ಆಗಲಿ, ಅಭಿಪ್ರಾಯವಿದೆ, ಇಲ್ಲಿ ಹೆಚ್ಚು ಖರ್ಚು ಮಾಡೋಣ, ಅವ್ರು ಬೇಡ ಹೇಳ್ತಾರೆ, ಆಯಿತು ಹೊಂದಿಕೊಳ್ಳೋಣ, ಅವ್ರ ಅಭಿಪ್ರಾಯ ನೋಡಿಕೊಂಡು ಅವರನ್ನು ಕೇಳಿ ಆಯಿತು ಅಂದರೆ ಇಬ್ಬರು ಎಲ್ಲೋ ಒಂದು ಕಡೆ ಹೊಂದಿಕೊಂಡು ಬಿಟ್ಬಿಡ್ತೀವಿ. ಬಿಡುವಕ್ಕೆ ಮನಸ್ಸು ಸಿದ್ಧವಾಗಿದ್ದರೆ ಜಗಳ ಆಗಲ್ಲ, ಆಗ್ರಹವಿಲ್ಲ ಅಂದರೆ ಆಗಲ್ಲ. ಆಗ್ರಹ ಏಕೆ ಆಗ್ತದೆ? ಆಗ್ರಹ ಮನಸ್ಸಿನಲ್ಲಿ ನನ್ನ ಮಾತು ಆಗಬೇಕು. ಏಕೆ? ಅದರ ಮೇಲೆ ನನ್ನ ಕನ್ನಡಿಗರೇನೋ ಹೇಳ್ತಾರೆ ನೋಡಿ, ಜೀವಾಳ ಜೀವಾಳ ಹೇಳ್ತಾರೆ. ಜೀವಾಳ ಅಂದರೆ ಒಂದು ಮಮಕಾರ, ಅದಂದಿದೆ. ಜೀವಾಳ ಅಂದರೆ ಮಮಕಾರನೇನ? ಹಾಂ, ಅದಿದೆ, ಅದು ಹೇಳ್ಕೊಳ್ತಾರೆ. ಹಾಂ, ಅದು ನನ್ನನ್ನು ಅಲ್ಲಿಂದ ಬಿಟ್ಟು ಹೋಗು ಎಂದು ಹೇಳಿದರೆ, ಅಥವಾ ಇನ್ನೊಬ್ಬರಿಗೆ ಕೊಟ್ಟರೆ, ಇನ್ನೊಬ್ಬರನ್ನು ಅಲ್ಲಿ ಕೂರಿಸಿದರೆ ಅವ್ರಿಗೆ ಸಿಟ್ಟು ಬರ್ತದೆ. ಅದು ನನ್ನ ಜಾಗ, ಅವರು ಯಾರು ಕೂರ್ತಿದ್ದಾರೆ? ಅದು ನನ್ನ ರೂಮು, ಅವರೇಕೆ ಕೂತಿದ್ದಾರೆ? ಆಗುತ್ತದೆ ಅಂದರೆ ಇದೆಲ್ಲ ಮಮಕಾರ, ಅದು ಮೇಲೆ ಒಂದು ಅಧಿಕಾರ ಭಾವ. ಏಕೆ? ಒಳಗಿನ ಅಭದ್ರತಾ ಭಾವನೆ, ಕೊರತೆ ಇದೆ. ಒಳಗಿನ ಕೊರತೆಯನ್ನು ತುಂಬಿಕೊಳ್ಳುವುದಕ್ಕೆ ಹೊರಗಿನ ವಸ್ತು ಹಿಡ್ಕೊಳ್ತದೆ. ಮನಸ್ಸು ಕೈಯಿಂದ ಹಿಡ್ಕೊಳ್ಳದ, ಮನಸ್ಸು ಹಿಡಿಯುತ್ತದೆ. ಮನಸ್ಸು ಹಿಡಿಯದಂದರೆ ಇದು ನನ್ನದಾಯಿತು ಎಂದು ಅಭಿಮಾನ ಇದೆಯಲ್ಲ, ಅದೇ ಹಿಡಿತ, ಅದೇ ಹಿಡಿಯುವುದು, ಅದು ಆಗ್ರಹ. ಅದು ಬಿಡಬೇಕಂದರೆ ಮನಸ್ಸಿಗೆ
ನಮಗೆ ಎಲ್ಲಕ್ಕಿಂತ ದೊಡ್ಡ ಸಂಪತ್ತು ಪರಮಾತ್ಮ ಇದ್ದಾನೆ, ನಮ್ಮ ಹೃದಯದಲ್ಲಿ ತುಂಬಿದ್ದಾನೆ ಪರಮಾತ್ಮ, ಅವರೇ ನಮಗೆ ದೊಡ್ಡ ಏನು ಸಂಪತ್ತು, ಒಂದು ಆಸ್ತಿ, ದೊಡ್ಡ ಆಸ್ತಿ ಪರಮಾತ್ಮ ಇದ್ದಾನೆ ಹೃದಯದಲ್ಲಿ. ಪರಮಾತ್ಮ ಅಂದರೆ ಯಾವ ದೇಶ ಕಾಲ ವಸ್ತುವಲ್ಲ, ಎಲ್ಲರಲ್ಲಿ ಸರ್ವವ್ಯಾಪಕವಾಗಿದ್ದಾನೆ, ನಮ್ಮ ಹೃದಯದಲ್ಲಿದ್ದ. ಅವರನ್ನು ಹಿಡ್ಕೊಂಡರೆ ನಮಗೆ ಹಿಡಿಯಬೇಕಾಗಿ ಇಲ್ಲ, ಹಿಡಿತ ಅನಿಸಲ್ಲ, ನಮಗೆ ಶರೀರಕ್ಕೆ ಕೈಗೆ ಭಾರವಾಗಲ್ಲ, ಆಗ್ರಹ ಅನಿಸಲ್ಲ, ಯಾಕಂದರೆ ಇದು ಸಹಜ. ಈಗ ಮಿಕ್ಕ ಯಾವ ವಸ್ತು ಮೇಲೆ ಆಗ್ರಹವಿರಲ್ಲ, ಆಗ್ರಹ ಬಿಡುತ್ತದೆ. ಅದಕ್ಕಾಗಿ ಪರಿಸ್ಥಿತಿಗೆ ನೋಡಿಕೊಂಡು ಒಬ್ಬರು ಹೇಳ್ತಾರೆ ಇಷ್ಟು ಖರ್ಚು ಮಾಡೋಣ, ಇನ್ನೊಬ್ಬರು ಬೇಡ ಹೇಳ್ತಾರೆ, ಆಯ್ತು ಎಲ್ಲೋ ಒಂದು ಕಡೆ ಹೊಂದ್ಕೊಳ್ತೀವಿ, ಸ್ವಲ್ಪ ಯೋಚನೆ ಮಾಡ್ತೀವಿ, ಆಯಿತು ಅವ್ರಿಗೆ ಬೇಡ ಅನಿಸುತ್ತಾ ಇದೆ, ಆಯಿತು ಬಿಡೋಣ ಎಂದು ಬಿಟ್ಟು ಬಿಡ್ತೀವಿ, ಆಯಿತು ಪರವಾಗಿಲ್ಲ ಅವ್ರಿಗೆ, ಸಂತೋಷದಿಂದ ಅವ್ರಿಗೆ ಕೊಡ್ತೀವಿ, ಅವ್ರಿಗಾದರೂ ಸಂತೋಷವಾಗ್ತದಲ್ಲವೇ, ಅವರಿಗೆ ಆನಂದವಾಯಿತು, ಪಾಪ ಅವರಿಗೆ ಆಗಲಿ ಎಂದು ನಾವು ಪ್ರೇಮದಿಂದ ಬಿಡ್ತೀವಿ ಅವ್ರಿಗೋಸ್ಕರ, ಆಯಿತು ಅವ್ರ ಇಷ್ಟಕ್ಕೆ ಅನುಗುಣವಾಗಿ ನಡೆಯಲಿ, ಏನಿದೆ ಆಗ್ರಹ. ಏಕೆಂದರೆ ವಸ್ತುಗಳಲ್ಲಿಲ್ಲ, ಎಲ್ಲ ವಸ್ತುಗಳು ಅವೇ, ಈ ವಸ್ತು ಇಲ್ಲಿರುತ್ತದೆ ಅಲ್ಲಿರುತ್ತದೆ, ಏನು ವ್ಯತ್ಯಾಸ? ನಮ್ಮ ಮನಸ್ಸಿನಲ್ಲೇ ಆಗ್ರಹ ತಂದೆ, ನಮ್ಮ ಮನಸ್ಸು ವಸ್ತು ಇಲ್ಲಿರಬೇಕು, ಹೀಗಿರಬೇಕು, ಇಷ್ಟು ಖರ್ಚಾಗಬೇಕು, ಇದಕ್ಕಾಗಬೇಕು, ನಮ್ಮ ಮನಸ್ಸಿನ ತೃಪ್ತಿಗೋಸ್ಕರ ಪರಿಸ್ಥಿತಿಗಳನ್ನು ಬದಲಾಯಿಸಿ ಅಡ್ಜಸ್ಟ್ ಮಾಡ್ತಾ ಇದ್ದೀವಿ, ರೀಅಡ್ಜಸ್ಟ್ಮೆಂಟ್ ಅಲ್ಲವೇ, ವಸ್ತುಗಳನ್ನು ಪದ ಪರಿಸ್ಥಿತಿಗಳನ್ನು ಏನೋ ಏನೋ ಅರೇಂಜ್ಮೆಂಟ್ ಮಾಡ್ತಾ ಇದ್ದೀವಿ. ಈ ಎಲ್ಲ ಅರೇಂಜ್ಮೆಂಟ್ ಏತಕ್ಕೆ? ಇದಕ್ಕೋಸ್ಕರ. ಒಳಗಿನ ಈ ಅರೇಂಜ್ಮೆಂಟ್ ಹೀಗಿದ್ದರೆ ಮನಸ್ಸಿಗೆ ಇಷ್ಟ, ಮನಸ್ಸಿಗೂ ಸಂತೋಷ, ಸ್ವಲ್ಪ ಬದಲಾಯಿಸಿದರೆ ಓ ಮನಸ್ಸು ತರ್ಕೊಳ್ಳೋಕ್ಕಾಗಲ್ಲ. ಕೊನೆಗೂ ನಮ್ಮ ಮನಸ್ಸಿನಲ್ಲಿ ಉಂಟಾಗುವ ಸುಖಕ್ಕೋಸ್ಕರನೇ ಹೊರಗಿನ ವಸ್ತುಗಳು, ವ್ಯಕ್ತಿ ಹೇಗಿರಬೇಕು, ಯಾರಿಗೆಷ್ಟು ಸಂಬಳ ಕೊಡಬೇಕು, ಯಾರಿಗೆ ಕೊಡಬಾರದು, ಯಾವ ಕೆಲಸ ಏನು ಮಾಡಿ, ಪ್ರತಿಯೊಂದು ವಿಷಯದಲ್ಲಿ ಮನಸ್ಸು ಆಗ್ರಹ ಮಾಡ್ತಾರೆ. ಜನರು ಅಂದ್ಕೊಳ್ತಾರೆ ಅನೇಕ ವಿಷಯಗಳಲ್ಲಿ ಆಗ್ರಹ ಮಾಡಿದರೆ ಅಬ್ಬಾ ನಾಲ್ಕು ವಿಷಯಗಳಲ್ಲಿ ಆಗ್ರಹ, ಆಗ್ರಹ ನಾಲ್ಕಲ್ಲ, ಆಗ್ರಹ ಒಂದೇ, ವಿಷಯಗಳು ನಾಲ್ಕು ಅಂತೆ, ಆಗ್ರಹ ಒಂದೇ. ಆ ಒಂದೇ ಆಗ್ರಹ ಹತ್ತು ಜಾಗದಲ್ಲಿ ಕಂಡು ಬಂದರೆ ನಮಗೆ ಹತ್ತು ಆಗ್ರಹಗಳು ಅನಿಸುತ್ತದೆ, ಆಗ್ರಹ ಒಂದೇ, ಮನಸ್ಸಿನಲ್ಲಿರುವ ಅಭದ್ರತೆ. ಇವರು ಈ ವಿಷಯಕ್ಕೆ ಅಭಿಮಾನ ಪಟ್ಕೊಂಡಿರುತ್ತಾನೆ, ಆ ಅಭಿಮಾನದಿಂದ ಅದು ಆಗ್ರಹ ಆಗಿರುತ್ತೆ. ಯಾವಾಗ ಆಗ್ರಹ ಅಭಿಮಾನವಿರಲ್ಲವೋ ಅದನ್ನು ಪ್ರೀತಿಯಿಂದ ಬಿಡ್ತೀವಿ, ಒಂದು ಪ್ರೇಮ ಆರಾಧನಾ ರೂಪವಾಗಿಟ್ಕೊಂಡರೆ ಅದು ಯಾರಿಗೆ ಉಪಯೋಗವಾಗ್ತದೋ ಅವರಿಗೆ ನಾವೇ ಸಂತೋಷದಿಂದ ಕೊಡ್ತೀವಿ, ಆಗ್ರಹ ಮಾಡಲ್ಲ. ಏಕೆ? ಅದು ಬಿಡುವುದಕ್ಕೆ ಮನಸ್ಸು ಸಂತೋಷದಿಂದ ಬಿಡುತ್ತದೆ, ಬಿಟ್ಟರೆ ನಮ್ಮ ಮನಸ್ಸಿಗೆ ಏನು ತೊಂದರೆ ಆಗಲ್ಲ. ನಾವು ಹಿಡ್ಕೊಂಡಾಗ, ಆಗ್ರಹ ಇಟ್ಕೊಂಡಾಗ ಅದು ಇನ್ನೊಬ್ಬರು ಕಿತ್ತುಕೊಂಡು ಇನ್ನೊಬ್ಬರು ತಗೊಂಡರೆ ನಮ್ಮ ಅಭಿಪ್ರಾಯಕ್ಕೆ ಭಿನ್ನವಾಗಿ ಮಾಡಿದರೆ ನಮ್ಮನ್ನೇ ಕಿತ್ತುಕೊಂಡಂತೆ ಅಲ್ಲ, ನಮ್ಮಿಂದ ಬಲಾತ್ಕಾರವಾಗಿ ಕಿತ್ತುಕೊಂಡಂತೆ ಅನಿಸುತ್ತೆ. ಕಿತ್ಕೊಂಡ್ರೆ ಏನಾಗ್ತದೆ? ನಮಗೆ ಒಂದು ಕೊರತೆ, ನಮ್ಮ ನಾವು ನಿಂತಿರುವ ಕೆಳಗಿನ ಕಾರ್ಪೆಟ್ ಕಿತ್ತುಬಿಟ್ರೆ ಏನಾಗುತ್ತದೆ? ನಾವು ಕೆಳಗೆ ಜಾರಿ ಬಿಡ್ತೀವಿ ನೋಡಿ. ನಾವು ಎಲ್ಲೋ ಕೂತಿರುವ ಭೂಮಿಯನ್ನು ಕಿತ್ತುಬಿಟ್ರೆ ಏನಾಗುತ್ತದೆ? ಹಾಗೆ ಅನಿಸುತ್ತದೆ ಜನರಿಗೆ. ನಾವು ಕುರ್ಚಿ ಮೇಲೆ ಕೂತಿದ್ದೆವು, ಕುರ್ಚಿಯನ್ನು ಕಿತ್ತುಬಿಟ್ರೆ ನಮ್ಮ ಆಧಾರನೇ ಹೋಗುತ್ತಿದ್ದಂತೆ ಅನಿಸುತ್ತದೆ. ಆ ಆಧಾರ ಬುದ್ಧಿ ಇದೆಲ್ಲ, ಅದು ಭದ್ರತಾ ಭಾವನೆ. ನಮ್ಮ ಮನಸ್ಸಿಗೆ ಒಂದು ಆಧಾರ, ಒಂದು ಸಪೋರ್ಟ್ ಬೇಕನಿಸುತ್ತದಲ್ಲ, ಅದು ಆ ಸಪೋರ್ಟು ಎಲ್ಲರಿಗೂ ಬೇಕೇ ಬೇಕು, ಎಲ್ಲರಿಗೂ ಇರುತ್ತದೆ. ಅಭದ್ರತಾ ಭಾವನೆ ಇಲ್ಲದೆ ಯಾರು, ಎಲ್ಲ ಜೀವರಿಗಿರುತ್ತದೆ, ಅದು ಒಬ್ಬರಿಗೆ ಇದೆ, ಇವರಿಗಿದೆ, ಇವರಿಗಿಲ್ಲ, ಎಲ್ಲರಿಗೂ ಇರುತ್ತದೆ. ಜೀವ ಭಾವವೇ ಅದು, ಎಲ್ಲರಿಗೆ ಒಂದು ಆಧಾರ ಬೇಕು. ಚಿಕ್ಕ ಮಗುಕ್ಕೆ ನೋಡಿ, ಚಿಕ್ಕ ಮಗುಕ್ಕೆ ಯಾರೋ ಬಂದರೆ ಸಾಕು, ಹತ್ತಿರಕ್ಕೆ ಬಂದರೆ ಅಳ್ತಾನೆ, ಏಕೆ ನನ್ನನ್ನು ಎತ್ಕೊಂಡು ಹೋಗ್ತಾರೆಂದು ಅವ್ರಿಗೆ ಭಯ, ತನ್ನ ವಸ್ತುಗಳು ಆಟ ವಸ್ತುಗಳು ತಗೊಂಡು ಹೋಗ್ತಾರೆಂದು ಭಯ, ಎಲ್ಲರಿಗೂ ಇರುತ್ತದೆ. ಹುಟ್ಟುವಿಕೆಯಿಂದ ಸಹಜವಾಗಿರುತ್ತದೆ ಎಲ್ಲ ಜೀವರಿಗೆ. ಮರದು ಹೋಗುತ್ತದೆ ಯಾವಾಗ ಅಂದರೆ ಭಗವಂತನಿಗೆ ಸಮರ್ಪಿಸಿದ್ದರೆ. ಭಗವಂತ ನಮಗೆ ಆಧಾರವಾಗಿದ್ದಾನೆ, ಪ್ರೀತಿಯಿಂದ ನಮ್ಮನ್ನು ನೋಡ್ಕೊಳ್ತಾನೆ ಅಂದ ನಮ್ಮ ಹೃದಯಕ್ಕೆ ಅನಿಸಬೇಕು ಅವರಿದ್ದಾನೆ. ನಮಗೆ ಯಾರೋ ಏನೋ ಇಲ್ಲದಿರುವಾಗ ಎಷ್ಟು ಬೇಜಾರು ಮಾಡ್ಕೊಳ್ತಾನೋ, ಏನೋ ಆಸ್ತಿ ಇದೆ, ಯಾರೋ ನಮಗೆ ಸಹಾಯಕರಿದ್ದಾರೆ ಅಂದರೆ ಅವರಿದ್ದಾರೆ ಎಂದು ಗೊತ್ತಾದಾಗ ಮನಸ್ಸಿಗೆ ಒಂದು ಧೈರ್ಯ ಬರುತ್ತದೆ ನೋಡಿ. ಹಾಗೆ ನಿಮಗೆ ಭಗವಂತ ನೆನಪಿಸಿಕೊಂಡರೆ ಒಂದು ಧೈರ್ಯ ಬರಬೇಕು, ಇದ್ದಾರೆ ನನಗೆ ಭಗವಂತ, ಈಗ ನಿಶ್ಚಿಂತವಾಯಿತು. ಪ್ರಪಂಚದಲ್ಲಿ ಯಾವುದು ಏನೇ ಆಗಲಿ, ಎಲ್ಲಿ ಹೋಗ್ತೀವೋ, ಯಾರಿರುತ್ತಾರೋ ನಮಗೆ ಗೊತ್ತಿಲ್ಲ, ಯಾವ ಊರಿನಲ್ಲಿರ್ತೀವೋ, ಯಾವ ಭಾಷೆಯಲ್ಲಿರ್ತೀವೋ, ಎಲ್ಲೇ ಇರಲಿ, ನಮಗೆ ಅವನಿದ್ದಾನೆ. ಆ ಭಗವಂತನಿದ್ದಾನೆ ಎನ್ನುವುದು ನಮ್ಮ ಹೃದಯಕ್ಕೆ ಒಂದು ಧೈರ್ಯ ಉಂಟಾಗಬೇಕು, ಅದು ನಿಜವಾದ ವಿಶ್ವಾಸ. ಬಾಯಿಂದ ಹೇಳ್ತಾರೆ ಹೌದು ಭಗವಂತ ವಿಶ್ವಾಸ ಇದೆ ಎಂದು ಹೇಳ್ತಾರೆ, ಮತ್ತೆ ಏನಾದರೂ ಆಗ್ತಾ ಇದ್ದರೆ ಹೆದರ್ಕೊಳ್ತಾ ಇರ್ತಾರೆ. ಅವರು ವಿಶ್ವಾಸ ಇದ್ದರೆ ಹೆದರಿಕೆ ಏಕೆ, ಭಯ ಏಕೆ ಆಗ್ತಾ ಇದೆ? ಏಕೆ ಅಂದರೆ ಮನಸ್ಸು ನಂಬುತ್ತಾ ಇಲ್ಲ ಗಟ್ಟಿಯಾಗಿ. ನಿಮ್ಮ ನಂಬಿಕೆಗೆ ಅನುಗುಣವಾಗಿ ನಿಮ್ಮ ನಿರ್ಭಯ ಗೊತ್ತಾಗ್ತದೆ. ನಿರ್ಭಯ ಬಂತು ಅಂದರೆ ನಂಬಿಕೆ ಗಟ್ಟಿಯಾಗಿದೆ. ಎಷ್ಟೆಷ್ಟು ನಂಬಿಕೆ ಇರುತ್ತದೋ ಅಷ್ಟೆಷ್ಟು ಮನಸ್ಸು ಹಿಡಿತ ಬಿಡುತ್ತದೆ, ಮನಸ್ಸು ಹಗುರವಾಗುತ್ತದೆ, ಯಾವ ಭಯವಿಲ್ಲ, ನಾಳೆ ದಿವಸ ಏನಾಗ್ತದೋ ಚಿಂತೆ ಇಲ್ಲ, ಏನೋ ಆಗುತ್ತದೆ ನೋಡೋಣ ಅಲ್ಲ. ನಮ್ಮ ಕೈಯಲ್ಲಿ ಏನಿರುತ್ತದೋ ಆ ಸಂದರ್ಭದಲ್ಲಿ ಏನು ಮಾಡೋಕ್ಕಾಗುತ್ತದೆ ಮಾಡೋಣ, ಏನಿದೆ ಏನು ಮಾಡೋಕ್ಕಾಗ್ತದೆ ಮಾಡ್ತೀವಿ ಅಷ್ಟೇ. ಈಗಲೇ ಯೋಚನೆ ಮಾಡಿಕೊಂಡ್ರೆ ನಾಳೆ ದಿವಸ ಹೇಗಿರುತ್ತದೆ, ನನಗೆ ಉದ್ಯೋಗ ಸಿಗ್ತದಾ, ಇನ್ನೇನೋ ಆಗುತ್ತದೆ,
ಏನು ಗೊತ್ತಿಲ್ಲ ನೋಡೋಣ. ಜನ ಕುಂಡಲಿ ನೋಡಿಸ್ತಾರೆ, ಜಾಗ ನೋಡ್ತಾರೆ, ಮುಂದೆ ಏನಾಗ್ತದೆ, ಉದ್ಯೋಗ ಸಿಗ್ತದ, ಮದುವೆ ಆಗ್ತದ, ಇನ್ನೇನು ಆಗುತ್ತದೆ ಯಾರಿಗೂ ಗೊತ್ತು. ಆಗುವಾಗ ನೋಡೋಣ ಏನಿದೆ. ಅಲ್ಲ, ನಾಳೆಯ ದಿವಸ ಇವತ್ತೇ ಗಟ್ಟಿ ಮಾಡಿಕೊಳ್ಳಬೇಕು ಅಲ್ಲ. ನಾಳೆ ದಿವಸ ನಮಗೆ ಆಗಿರಬೇಕು, ಹೇಗಿರಬೇಕು, ನಾಳೆಯ ದಿವಸ ಆಗಿರಬೇಕೆನ್ನುವುದು ಇವತ್ತೇ ಗಟ್ಟಿ ಮಾಡ್ಕೊಳ್ತಾನೆ ಅಲ್ಲ. ಆ ಗಟ್ಟೇಕೆ ಆಗೋದ ಭದ್ರತೆ, ಅದು ಬಿಡುವುದೇ ಸನ್ಯಾಸ. ನಾಳೆ ದಿವಸ ಏನಾಗುತ್ತದೋ ಅಂದರೆ ನಮಗೂ ಗೊತ್ತಿಲ್ಲ. ನಾಳೆ ದಿವಸಕ್ಕೆ ಇವತ್ತೇ ಮುಂದಿನ ಇನ್ನೊಂದು ಗಂಟೆ ನಂತರ ಏನಾಗುತ್ತದೋ ಗೊತ್ತಿಲ್ಲ. ಹಾಗೆ ಏನಾಗ್ತದೆ ಆಗುತ್ತೆ ಬಿಡೋಣ, ಹಾಗಿದ್ದಾಗ ಆಗುತ್ತದೆ ನೋಡ್ತೀರಲ್ಲ. ಆ ಮನಸ್ಸು ಆ ವಿಷಯವು ನೆನಪಿಸಿಕೊಳ್ಳಾಗ ಏನು ಭಯವಿಲ್ಲದೆ ಭಗವಂತ ಹೇಗೆ ನಡೆಸ್ತಾನೋ ಅದಾಗುತ್ತೆ. ಅವ್ರು ನಡೆಸುವನಿದ್ದಾನಲ್ಲ, ನಾನು ಭಗವಂತನ ಸೇವಕನಲ್ಲವ, ಅವರು ಮಕ್ಕಳು ತಾಯಿ ತಂದೆ ಹೇಗೆ ಮಕ್ಕಳನ್ನು ನೋಡ್ತಾನೋ, ನಾನು ಭಗವಂತನ ಮಗು ಅಲ್ಲವ, ಅವ್ರು ನೋಡ್ಕೊಳ್ತಾನೆ. ಅಷ್ಟು ನೋಡಿಕೊಂಡು ಭಗವಂತನ ಇರುವಾಗ ಏಕೆ ಚಿಂತ? ಇಡೀ ಪ್ರಪಂಚವನ್ನು ನೋಡ್ತಾನೆ, ನನ್ನನ್ನು ನೋಡ್ತಾನೆ, ಏಕೆ ಚಿಂತ? ಅವ್ರು ನೋಡದಿದ್ದರೆ ಭಗವಂತನೇ ಅಲ್ಲ ಅಲ್ಲವೇ? ನಮ್ಮನ್ನು ನೋಡದಿದ್ದರೆ ಭಗವಂತನ ಹೇಗೆ ಭಗವಂತ ಆಗ್ತಾನೆ? ಭಗವಂತ ಇದ್ದಾನೆ, ನೋಡ್ತಾನೆ, ಅದಕ್ಕಾಗಿ ಆ ನೋಡ್ತಾನೆ ಎಂಬುದು ನಮ್ಮ ಮನಸ್ಸಿನಲ್ಲಿ ಹೃದಯಕ್ಕೆ ಹತ್ತಿಬಿಟ್ಟರೆ ಒಂದು ನಿರ್ಭಯ ಉಂಟಾಗ್ತದೆ. ನೋಡೋಣ ಆ ಪರಿಸ್ಥಿತಿ ಏನಾಗ್ತದೆ ಬರುತ್ತೆ. ಇದನ್ನು ತ್ಯಾಗ, ಜನರು ತ್ಯಾಗ 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 ಅಂತ ಹೇಳ್ತಾರೆ ಸುಮ್ಮನೆ. ಆ ತ್ಯಾಗ ಹೇಗೆ ಬರಬೇಕು? ತ್ಯಾಗಕ್ಕೆ ಅಡ್ಡಿ ಏನಾಗ್ತಾ ಇದೆ? ಏಕೆ ತ್ಯಾಗ ಮಾಡ್ತಾ ಇಲ್ಲ ಜನರು? ಹಿಡಿಯುತ್ತಾ ಇದ್ದಾರೆ ಏಕೆ? ಮನಸ್ಸಿನಲ್ಲಿ ಆ ಭಾವನೆ, ಆ ಭಾವನೆ ಎಷ್ಟೆಷ್ಟು ಬಿಡ್ತೀವೋ ಅದು ನಿಜವಾದ ಸನ್ಯಾಸ. ಸನ್ಯಾಸ ಅಂದರೆ ನಮ್ಮ ಗುರುಗಳೆಲ್ಲ ಹೇಳುತ್ತಿದ್ದರು, ಈ ಬಟ್ಟೆ ಸನ್ಯಾಸ ಅಲ್ಲ. ಬಟ್ಟೆ ಏನಾಗಿದೆ, ದೀಕ್ಷೆ ತಗೊಂಡು ಮಾಡ್ಕೊಳ್ತಾರೆ. ಆ ದೀಕ್ಷೆ ನಂತರ ಏನಾಗುತ್ತದೆ ಮನಸ್ಸು? ಒಂದೆರಡು ದಿವಸ ಇರುತ್ತದೆ, ಮೂರನೇ ದಿವಸದಿಂದ ಮತ್ತೆ ಚಿಂತೆ. ಅವ್ರು ಸನ್ಯಾಸಕ್ಕೆ ಮುಂಚೆನೇ ತಯಾರು ಮಾಡ್ಕೊಳ್ತಾರೆ, ನಾನು ಎಲ್ಲಿರಬೇಕು, ಮೊದಲೇ ಆಶ್ರಮ ನೋಡ್ಕೊಳ್ತಾರೆ, ಅದಕ್ಕೆ ಆಸ್ತಿ ಇದೆಯಾ ನೋಡ್ಕೊಳ್ತಾರೆ, ಆ ಆಶ್ರಮಕ್ಕೆ ಎಷ್ಟು ಆಸ್ತಿ ಇದೆ, ಆ ಮಠಕ್ಕೆ ಎಷ್ಟು ಆಸ್ತಿ ಇದೆ, ಎಷ್ಟು ಆಸ್ತಿ ಇದೆ ನೋಡಿಕೊಂಡು ಸನ್ಯಾಸ ತಗೊಳ್ತಾರೆ. ಏನಪ್ಪ, ಮೊದಲೇ ಸೆಕ್ಯೂರಿಟಿ ಬ್ಯಾಂಕ್ ಅಕೌಂಟ್ ಇಟ್ಕೊಂಡು ಸನ್ಯಾಸ ತಗೊಳ್ತಾರಾ? ನನ್ನದಲ್ಲ ಎಂದು ಬಿಟ್ಟಿದ್ದೇವೆ. ಬೀದಿಯಲ್ಲಿದ್ದ ಮನುಷ್ಯ ಹಾಗೆ ಮರುಕ್ಷಣ ಎಲ್ಲಿದ್ದೀವೋ, ಯಾವ ಊರಿನಲ್ಲಿರ್ತೀವೋ, ಯಾವ ಆಶ್ರಮದಲ್ಲಿರ್ತೀವೋ, ಎಲ್ಲಿದ್ದೋ ಗೊತ್ತಿಲ್ಲ. ಅವರಿದ್ದಾನೆ ಭಗವಂತ, ಅಷ್ಟೇ ಅವ್ರಿಗೆ ಬಿಡು, ಅದು ಸನ್ಯಾಸ. ಅಷ್ಟೇ ಹೊರತು ಮೊದಲೇ ಆಸ್ತಿ ಗ್ಯಾರಂಟಿ ಮಾಡಿಕೊಂಡು ಗೃಹಸ್ಥರು ಮಾಡ್ತಾ ಇದ್ದಾರಲ್ಲ, ಅವರ ಆಸ್ತಿ ನೋಡಿಕೊಂಡೇ ಎಲ್ಲ ಮಾಡ್ತಾರೆ. ಅದು ಬಿಡುವುದೇ ತ್ಯಾಗ. ತ್ಯಾಗ ಕೈಯಲ್ಲಿಲ್ಲ, ತ್ಯಾಗ ಎಲ್ಲಿದೆ? ಭಾವನೆಯಲ್ಲಿ, ಮನಸ್ಸಿನಲ್ಲಿ ಒಂದು ಅಭದ್ರತಾ ಭಾವನೆ ಇದೆ, ಇನ್ಸೆಕ್ಯೂರಿಟಿ ಇದೆ, ಆಗ್ರಹ ಇದೆ, ಹಿಡಿಯುವುದಿದೆಯಲ್ಲ ಅಲ್ಲಿದೆ. ಅದು ಎಷ್ಟೆಷ್ಟು ಬಿಟ್ಟು ಹೋಗ್ತದೋ ಮನಸ್ಸಿಗೂ ಒಂದು ಹಗುರವಾಗುತ್ತದೆ, ನಿರ್ಭಯವಾಗುತ್ತದೆ, ಧೈರ್ಯ ಉಂಟಾಗ್ತದೆ. ಏನೋ ಏನು ಕಾರಣ ಹೇಳೋಕ್ಕಾಗಲ್ಲ, ಧೈರ್ಯ ಇರುತ್ತದೆ. ಯಾವಾಗ ನೋಡಿದರೂ ಮನಸ್ಸು ಏನೋ ಬೇಜಾರು, ಅಯ್ಯೋ ಏನಾಗ್ತದೋ ಏನಾಗ್ತದೋ ಚಿಂತೆ ಇಲ್ಲ, ನಿಶ್ಚಿಂತತೆ ಇರುತ್ತದೆ. ಅದು ಸನ್ಯಾಸ, ಅದು ಧೈರ್ಯ. ಏನು ನೋಡಿಕೊಂಡು ಧೈರ್ಯ ಅಂದರೆ ಏನೂ ಇಲ್ಲ. ನಿಮ್ಗೆ ಏನು ನೋಡಿಕೊಂಡು ಇಷ್ಟು ಧೈರ್ಯ ಅಂದರೆ ಏನು ನೋಡಬೇಕಾಗಿಲ್ಲ, ನೋಡುವವನು ಅವನು ಬಿಟ್ಟೆ, ಅವನಿದ್ದಾನೆ ನೋಡ್ಕೊಳ್ತಾನಲ್ಲ, ಎಲ್ಲ ನೋಡುವ ಅವನಿದ್ದಾನೆ ಅವರಿಗೆ ಬಿಟ್ಟೆ. ಅದು ನಿಜವಾದ ಧೈರ್ಯ, ಆ ಧೈರ್ಯವೇ ನಿಜವಾದ ತ್ಯಾಗ. ಆ ಧೈರ್ಯ ಇದ್ದಾಗ ಆಸ್ತಿ ಇರ್ಬೋದು ಪರವಾಗಿಲ್ಲ, ಆಸ್ತಿ ಇರ್ಬೋದು ಇಲ್ಲದೇ ಇರ್ಬೋದು, ಏನೇ ಆಗಲಿ ಪರವಾಗಿಲ್ಲ. ಆಸ್ತಿ ಇದ್ದರೂ ತಮ್ಮ ಮನಸ್ಸಿನಲ್ಲಿ ಹತ್ಕೊಳ್ಳಲ್ಲ, ಹೊರಗೆ ಇರುತ್ತದೆ. ಯಾರೋ ಜನರು ಹೇಳಿದರು ಆಸ್ತಿ ಅಂದರೆ ಒಂದು ಕುರ್ಚಿ ಇಟ್ಕೊಳ್ಳಲ್ಲ. ವಸ್ತು ಮನೆಯಲ್ಲಿದ್ದರೆ ತೊಂದರೆ ಇಲ್ಲ, ಆ ಮನೆಯಲ್ಲಿದ್ದನ್ನು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ತೊಂದರೆ ಅಲ್ಲ. ಈಗ ಮನಸ್ಸೆಲ್ಲ ಭಾರವಾಗಿಬಿಡ್ತದೆ. ಒಂದು ಡಬ್ಬಿಯಲ್ಲೋ ಒಂದು ಯಾವುದೋ ಇದರಲ್ಲಿ ಎಲ್ಲ ತೆಗೆದು ಬಿಟ್ಟಾಗ ಡಬ್ಬಿ ಹೇಗೆ ಖಾಲಿ ಖಾಲಿ ಆಗ್ತದೋ, ಹೊರಗೆ ಎಷ್ಟೇ ಇಟ್ಕೊಳ್ಳಲಿ ಮನೆಯಲ್ಲಿ, ಮನಸ್ಸು ಮಾತ್ರ ಖಾಲಿ ಇರಬೇಕು. ಆವಾಗಲೇ ನಿಶ್ಚಿಂತ ನಿರ್ಭಯವಿರುತ್ತೆ. ವಸ್ತುಗಳು ಏತಕ್ಕೆ? ಬಳಸ್ಕೊಳ್ಳುವುದಕ್ಕೆ, ಬೇಕಾಗಿರುವಾಗ ಬಳಸ್ಕೋ, ಜೋಪಾನವಾಗಿ ಇಟ್ಕೋ, ಇರಲಿ ಅಷ್ಟೇ. ಅದು ಇಲ್ಲಿ ಕೂತಿರಬಾರ್ದು ಮನಸ್ಸಿನಲ್ಲಿ. ಮನಸ್ಸಿನಲ್ಲಿ ನಮ್ಮದು ಯಾವುದು ಅಂದರೆ ಯಾವುದೇ ಇಲ್ಲ, ಎಲ್ಲ ಭಗವಂತಂದೇ, ಅವ್ರು ನೋಡ್ಕೊಳ್ತಾನೆ. ಈ ವಸ್ತುಗಳು ಆಸ್ತಿ ಸಂಪತ್ತೆಲ್ಲ ಭಗವಂತಂದು ಅಷ್ಟೇ ಅಲ್ಲ, ನಾನು ಭಗವಂತನವನೇ, ಏಕೆ ಚಿಂತ? ನಾನು ಭಗವಂತನವನೇ, ಇದೆಲ್ಲ ಭಗವಂತಂದೇ, ನಾನು ಭಗವಂತನವನೇ. ಆವಾಗ ಯಾವ ಭಯ ಇಲ್ಲ, ನಿಶ್ಚಿಂತವಾಗ್ತದೆ. ಈ ನಿಶ್ಚಿಂತವೇ ನಿಜವಾದ ಸನ್ಯಾಸ, ನಿಜವಾದ ತ್ಯಾಗ. ಇಲ್ದಿದ್ದರೆ ಮನಸ್ಸು ವಸ್ತುಗಳನ್ನು ಹೊರಗೆ ಇಟ್ಕೊಂಡು ಒಳಗೆ ಇಟ್ಕೊಂಡು ಮನ ಮಲಗಿ ಎಲ್ಲೇ ಇರಲಿ, ಅದು ನನ್ನದು ಎಂದು ಮನಸ್ಸಿಗೆ ಹಾಕ್ಕೊಳ್ತಾನೆ. ನನ್ನದು ಅಂದರೆ ಏನಾಗ್ತದೆ, ಈಗ ಸ್ವಲ್ಪ ಚಿಂತೆ ಶುರುವಾಗ್ತದೆ. ಸರಿಯಾಗಿದೆಯಾ, ಯಾರಾದರೂ ಬಂದರೆ ಅವರು ಯಾರೋ ಬಂದಿದ್ದರೇನು, ಅದು ಸರಿಯಾಗಿ ಲಾಕ್ ಮಾಡಿದ್ದೀಯಾ, ಆ ರೂಮ್ಗೂ ಲಾಕ್ ಸರಿಯಾಗಿದೆಯಾ, ಇದು ಸರಿಯಾಗಿದೆಯಾ, ಅವರು ಅಲ್ಲೆಲ್ಲೋ ಬೆಂಗಳೂರಿಗೆ ಹೋಗಿ ಅಲ್ಲೇ ಇರುವಾಗ ನೋಡು, ಅದು ನಾನು ಸ್ವಲ್ಪ ಮರ್ತು ಹೋದೆ, ಸರಿಯಾಗಿಲ್ಲ, ಅದು ನಾವು ನೋಡಿದ್ದೆ, ನೋಡಿ ಹೇಳು ಎಂದು ಹೇಳ್ತೀವಿ. ಸರಿಯಾಗಿದೆಯಾ ಅದು ನೋಡಿ ಹೇಳು ಎಂದು ಹೇಳ್ತೀವಿ. ಏಕೆ? ವಸ್ತು ಅಲ್ಲಿ ಅಂದರೆ ಜೋಪಾನವಿರಬೇಕು. ಜೋಪಾನವೇ ಸುಮ್ಮನೆ ಅದು ಮೂರ್ಖದಿಂದ ಎಲ್ಲೆಲ್ಲೋ ಬಿಸಾಕಬಾರದು. ಜೋಪಾನ ಎನ್ನುವುದು ಬುದ್ಧಿವಂತರ ಲಕ್ಷಣ. ಜೋಪಾನ ಬೇರೆ, ಮನಸ್ಸಿನಲ್ಲಿರುವ ಆ ಅಭಿಮಾನ ಆಸಕ್ತಿ ಇದೆಯಲ್ಲ ಅದು ಬೇರೆ.
ಎರಡಕ್ಕೆ ವ್ಯತ್ಯಾಸ ನೋಡಿ. ಜೋಪಾನವಾಗಿರುವುದು ಬುದ್ಧಿವಂತರ ಲಕ್ಷಣ, ನಮ್ಮದೇ ಆಗಲಿ ಇನ್ನೊಬ್ಬರದೇ ಆಗಲಿ ನಾವು ಆಶ್ರಮದಲ್ಲಿ ನಮ್ಮದಲ್ಲ, ಆದರೂ ಜೋಪಾನವಾಗಿರ್ತೀವಿ. ಏಕೆ ನಮ್ಮದಲ್ಲದಿದ್ದರೂ ಇದು ಗುರುಗಳದ್ದು ಎಲ್ಲರದು. ಆ ಜೋಪಾನ ಬೇರೆ, ಜೋಪಾನ ಬುದ್ಧಿವಂತರ ಲಕ್ಷಣ. ಯಾಕಂದರೆ ಸುಮ್ಮನೆ ವಸ್ತುವನ್ನು ವೇಸ್ಟ್ ಮಾಡೋದಕ್ಕೆ ವೇಸ್ಟ್ ಮಾಡಬಾರದು. ಜೋಪಾನವಾಗಿರಲಿ, ನಮಗಲ್ಲ ಅಂದರೆ ಇನ್ನೊಬ್ಬರಿಗಾದರೂ ಆಗುತ್ತದೆ, ಯಾರಿಗೊಬ್ಬರಿಗಾಗಲಿ ಅದು ಉಪಯೋಗ. ವಸ್ತು ವಸ್ತು ಹಾಳಾಗದೇ ಇರುವುದು, ಜೋಪಾನವಾಗಿಡುವುದು, ಇನ್ನೊಬ್ಬರಿಗೆ ಉಪಯೋಗ ಇಡುವುದು, ಅದು ಪರೋಪಕಾರ, ಅದು ಸೇವಾ, ಆ ಭಾವನೆ ಒಳ್ಳೆಯದೇ. ಆದರೆ ಇದು ನನ್ನದು ಎಂದು ಅಭಿಮಾನ ಇಟ್ಕೊಂಡು, ನನ್ನದು ಎಂದು ಹಿಡ್ಕೊಂಡ್ರೆ ಮನಸ್ಸಿಗೇನೋ ಒಂದು ಧೈರ್ಯ. ವಸ್ತು ನನ್ನದು ಎಂದು ಇಟ್ಕೊಂಡ್ರೆ ಧೈರ್ಯವಿರುತ್ತದೆ? ಒಬ್ಬರಿಗೆ ಮನೆ ಇಲ್ಲ, ಯಾವ ಮನೆ ಇಲ್ಲ ಅಂದರೆ ಅವ್ರಿಗೇನೋ ಅಯ್ಯೋ ನನಗೆ ಏನಿಲ್ಲ ಆಸ್ತಿ, ನನಗೆ ಏನಿಲ್ಲ, ಅಯ್ಯೋ ಇಲ್ಲ ಇಲ್ಲ ಎಂದು ಭಯ ಇರುತ್ತೆ. ಒಂದು ಯಾರೋ ಒಂದು ಆಸ್ತಿ ಕೊಟ್ಟರು, ಯಾವುದೋ ಒಂದು ಚಿಕ್ಕ ವಸ್ತು, ಆವಾಗ ಅವ್ರಿಗೆ ಧೈರ್ಯವಾಗ್ತದೆ. ಒಂದು ಬಗೆಯಾದ ಧೈರ್ಯ ಇರುತ್ತದೆ, ಒಂದು ಭಾಗವಾಗ ಮತ್ತೆ ಭಯ ಆಗುತ್ತೆ ಅಲ್ಲವೇ? ಏಕೆ? ಹಿಂದೆ ಏನೂ ಇರಲಿಲ್ಲ, ತಾನು ನೋಡ್ಕೊಳ್ಳಬೇಕಾಗಲಿ, ವಸ್ತು ಬಂದ ನಂತರ ಅದು ನೋಡ್ಕೊಳ್ಳಬೇಕು, ಚಿಂತೆ ಅಲ್ಲಿಗೆ ಬದಲಾಯಿಸ್ತದೆ ಅಷ್ಟೇ. ಮೊದಲು ಮೊದಲೇ ಇರುವಂಥ ಆ ಭಯ ಆ ಚಿಂತೆ ಆ ವಸ್ತು ಮೇಲಕ್ಕೆ ಬದಲಾಯಿಸ್ತದೆ. ವಸ್ತು ಬಂದ ನಂತರ ಅದು ನೋಡ್ಕೊಳ್ಬೇಕು, ಅದು ನೋಡ್ಕೊಳ್ಬೇಕು, ಮತ್ತು ಹೋಗುತ್ತದೆ ಏನು, ಯಾರಾದರೂ ಕಿತ್ಕೊಳ್ತಾರೋ ಏನು. ಅದನ್ನು ರಕ್ಷಿಸುವುದಕ್ಕೆ ಯಾರೊಬ್ಬರನ್ನು ಸೇವಕನನ್ನಿಟ್ಟರೆ ಈ ಸೇವಕ ನೋಡ್ತಾ ಇದ್ದಾನೋ, ಅವ್ರು ಇವನೇ ಇವನೇ ಕಳ್ಳತನ ಮಾಡ್ತಾನೋ, ಮತ್ತು ಇವ್ರಿಗೆ ಗೊತ್ತಿರ್ತದೆ. ನೋಡಿ, ಒಂದು ವಸ್ತುವನ್ನು ನೀವು ಒಂದು ಪೆಟ್ಟಿಗೆಯಲ್ಲಿಟ್ಟು ಲಾಕ್ ಮಾಡಿದರೆ ಈ ಕೀ ಎಲ್ಲಿಡಬೇಕು? ಈ ಕೀ ಬಗ್ಗೆ ಭಯ, ಭಯ ಮೊದಲು ಆ ವಸ್ತು ಬಗ್ಗೆ ಭಯ ಇದ್ದರೆ ಅದು ಕೀ ಮಾಡಿದರೆ ಲಾಕ್ ಮಾಡಿದರೆ ಆ ಭಯ ಈ ಕೀ ಮೇಲೆ ಬದಲಾಯಿಸ್ತು. ಅಂದರೆ ವಸ್ತು ಇಲ್ಲದೇ ಇರುವಾಗ ಭಯ ಇರುತ್ತದೆ, ಬಂದ ನಂತರ ಆ ವಸ್ತು ಮೇಲೆ ಭಯ ಆಗುತ್ತೆ. ಅಂದರೆ ಎಷ್ಟೆಷ್ಟು ಆಸ್ತಿ ಬರುತ್ತದೋ ಆ ಭಯ ವಸ್ತು ಮೇಲಕ್ಕೂ ಶಿಫ್ಟ್ ಆಗ್ತದೆ, ಭಯ ಬಿಡಲ್ಲ. ಅದಕ್ಕಾಗಿ ಜನರಿಗೆ ನೀವು ಇಡೀ ಬ್ರಹ್ಮಾಂಡವನ್ನು ಇಟ್ಕೊಂಡರೂ ಭಯ ಹೋಗಲ್ಲ. ಭಯ ಹೋಗುವುದು ಭಗವಂತನನ್ನೇ ಹಿಡ್ಕೋ, ನಿಶ್ಚಿಂತವಾಗುತ್ತದೆ. ನಂತರ ಭಗವಂತನ ಸೇವಕರಾಗಿ, ಇದೆಲ್ಲ ವಸ್ತುಗಳು ಭಗವಂತಂದು ಅವರ ಜವಾಬ್ದಾರಿ ಕೊಟ್ಟರು, ನೋಡಲಿಕ್ಕೆ ನಾನು ನೋಡ್ತಾ ಇದ್ದೀನಿ, ಅವರ ವಸ್ತು ನಾನು ಜೋಪಾನವಾಗಿದೆ, ಅವರ ಸೇವಾ ಮಾಡೋಕ್ಕೋಸ್ಕರ ನೋಡ್ತಾ ಇದ್ದೀನಿ ಅಷ್ಟೇ. ನಮಗೆ ಭಯವಿಲ್ಲ, ಸೇವಕನಿಗೆ ಭಯ ಇರುತ್ತದೆ, ಯಜಮಾನನಿಗೆ ಭಯ, ಸೇವಕರಿಗೆ ನೋಡಪ್ಪ ಅಂದ್ರೆ ಮಾಡ್ತಾನೆ ಅಂತ, ಹೋದರೆ ಕಳ್ಳತನ ಮಾಡಿದೆ ಏನು ಮಾಡ್ತಾನೆ, ಆಯಿತು ನಾನೇನು ಮಾಡಲಿ ಅಂತ ಹೇಳ್ತಾನೆ ಅಷ್ಟೇ. ಸೇವಕನಿಗೆ ಭಯ ಇರ್ತದೆ, ಹೋದರೆ ಹೋಯ್ತು ಅಂತ ಹೇಳ್ತ, ಆ ಯಜಮಾನನಿಗೆ ಭಯ ಅಲ್ಲ. ಹೌದು ಸರ್, ಅವ್ರು ಹೇಳ್ತಾನೆ ನಾನು ನೋಡಿದೆ, ನಾನು ಇಲ್ಲೇ ಇದ್ದೀನಿ, ನಾನು ಇಲ್ಲೇ ಇದ್ದೆ, ಇದೆಲ್ಲ ಲಾಕ್ ಮಾಡಿದೆ, ನಾನು ಇಲ್ಲೇ ಸ್ವಲ್ಪ ಹೋಗಿದ್ದೆ, ಯಾರೋ ಮಾಡಿಬಿಟ್ರೆ. ನೀವು ಸುಮ್ಮನೆ ಮಾತು ಹೇಳಬೇಡ, ಕಳ್ಳತನ ಆಯಿತು ನೀವು ನೋಡಲಿಲ್ಲ ಅಷ್ಟೇ, ಅವ್ರು ಹೇಳ್ತಾರೆ. ಅವ್ರು ಹೇಳ್ತಾರೆ ನಾನು ತಪ್ಪು ಮಾಡಲಿಲ್ಲ, ಅದಕ್ಕಾಗಿ ನಾನೇನಿಲ್ಲ. ಅವ್ರು ಏನೋ ಹೇಳಬೇಕೆ ಹೋಗ್ತಾರೆ, ಇವ್ರು ನೀವೇನು ಹೇಳಿದ್ರೆ ಅವ್ರು ಒಪ್ಪಲ್ಲ, ಸರಿಯಾಗಿ ನೋಡಲಿಲ್ಲ ಅಷ್ಟೇ. ಯಾಕಂದರೆ ಇವ್ರಿಗೆ ವಸ್ತು ಹೋಯಿತು ಎಂದು ಭಯ ಇದೆ. ಅವ್ರಿಗೇನಿದೆ, ನನ್ನ ಉದ್ಯೋಗ ಹೋಗ್ತೀನಿ ಅವ್ರಿಗೆ ಭಯ ಅಷ್ಟೇ. ನಿಮ್ಮ ವಸ್ತು ಹೋಯ್ತು ಅಂದ್ರೆ ಅವ್ರಿಗೆ ಭಯ ಇಲ್ಲ, ನನ್ನ ಸಂಬಳ ಕಟ್ ಮಾಡ್ತಾನೆ ಏನು, ನನ್ನ ಉದ್ಯೋಗ ತೆಗೀತಾನೆ, ಅವ್ರ ಭಯ ಅವ್ರಿಗೆ ಹೊರತು ನಿನ್ನ ವಸ್ತು ಹೋಗಿದ್ದಂದು ಅವ್ರಿಗೆ ಭಯನಾ? ನಿನ್ನ ವಸ್ತು ಇದ್ದರೆ ಭಯವಿಲ್ಲ, ಹೋದರೆ ಭಯವಿಲ್ಲ, ಏನೇ ಆಗಲಿ ನಮಗೇನು, ನಮ್ಮ ಸಂಬಳ ಕೊಟ್ಟರೆ. ಯಾರನ್ನು ಹೇಳ್ತಾ ಇಲ್ಲ, ಎಲ್ಲರೂ ಮನುಷ್ಯ ಸ್ವಭಾವ ಅಷ್ಟೇ, ಎಲ್ಲರೂ ತಮ್ಮ ತಮ್ಮ ಭಯ. ಅದಕ್ಕಾಗಿ ಆ ಭಯ ಭಗವಂತನಿಗೆ ಒಪ್ಪಿಸು. ಏಕೆ? ಅವರೇ ನಿಜವಾದ ಜವಾಬ್ದಾರಿ ನೋಡುವವನು, ನಿಜವಾದ ವಾಚ್ಮ್ಯಾನ್ ಭಗವಂತನೇ. ಅಮ್ಮಯ್ಯ, ನಮ್ಮ ಪ್ರಾರಬ್ಧದಲ್ಲಿ ಎಷ್ಟಿದೆಯೋ, ಯಾವಾಗಿದೆಯೋ ಅಷ್ಟು ಬರುತ್ತದೆ ಅಲ್ಲ. ನಮ್ಮ ಪ್ರಾರಬ್ಧದಲ್ಲಿ ಎಷ್ಟಿದೆಯೋ ನೋಡಿಕೊಳ್ಳುವವನು, ವಸ್ತುವೆಲ್ಲ ಅವರದೇ, ಒಪ್ಪಿಸಿಬಿಡು. ಎಷ್ಟು ನಿರ್ಭಯವಾಗ್ತದೆ, ಅದು ನಿಜವಾದ ತ್ಯಾಗ, ಅದು ನಿಜವಾದ ಸನ್ಯಾಸ. ಎಲ್ಲರಿಗೂ ಬೇಕು ಸನ್ಯಾಸ ಅಂದರೆ, ಕಷಾಯ ಹಾಕೊಂಡು ಉಟ್ಕೊಳ್ಳವರಿಗೆ ಈ ತ್ಯಾಗ ಬೇಕು ಎಂದಲ್ಲ, ಎಲ್ಲರಿಗೂ ಬೇಕು. ಏಕೆಂದರೆ ಎಷ್ಟು ಈ ತ್ಯಾಗ ಭಾವನೆ ಹೇಳ್ತಾ ಇದ್ದೀನಿ. ವಸ್ತುಗಳು, ಗೃಹಸ್ಥರಿಗೆ ಸ್ವಲ್ಪ ಜವಾಬ್ದಾರಿ ಇದೆ, ಕುಟುಂಬ ಪೋಷಣ, ವಸ್ತುಗಳಿರಲಿ, ಮನಸ್ಸಿನಲ್ಲಿ ತ್ಯಾಗ ಮಾತ್ರ, ಭಗವಂತನಿಗೆ ಒಪ್ಪಿಸುವುದು ಮಾತ್ರ. ಆ ಮಾನಸಿಕ ಸನ್ಯಾಸ ಎಲ್ಲರಿಗೂ ಬೇಕು, ಎಲ್ಲರಿಗೂ ಬೇಕು, ಮನುಷ್ಯ ಮಾತ್ರ ಇರಬೇಕು, ಯಾರೇ ಆಗಲಿ, ಎಷ್ಟು ದೊಡ್ಡ ಅಧಿಕಾರಿ ಆಗಲಿ. ಅದು ನನ್ನದು ಎಂದು ಹೊರಗಿನ ನಿಮಗೆ ಆಸ್ತಿಯಾಗಲಿ, ಅಧಿಕಾರವಾಗಲಿ, ಕೀರ್ತಿಯಾಗಲಿ ನಿಮ್ಮ ಮನಸ್ಸು ಹತ್ತಿಸ್ಕೊಂಡು ಬಿಟ್ಟರೆ ಭಯವಾಗ್ತದೆ. ಕೀರ್ತಿ ಇಲ್ಲದೇ ಇರುವವರಿಗೆ ನಮ್ಮಂದರೆ, ನಾವು ರೋಡ್ ಮೇಲೆ ಹೋದರೆ ಯಾರಾದರೂ ಗೊತ್ತಾ, ನಮಗೆ ಯಾರೂ ಗೊತ್ತಿಲ್ಲ. ದೊಡ್ಡ ದೊಡ್ಡ ಸಿನಿಮಾ ನಟರು ಅವರು ಯಾರೋ ಎಲ್ಲೋ ಹೋಗಿಬಿಟ್ರೆ ಯಾರೋ ಕಂಡು ಬಂದರೆ ಸಾಕು, ಓ ಟಿ ವಿಯಲ್ಲಿ ಕಂಡು ಬರ್ತಾರೆ, ಎಲ್ಲರೂ ಸಾವಿರಾರು ಜನರು ಬರ್ತಾರೆ. ನಾವು ಎಲ್ಲಿ ಹೋಗಿದ್ರೆ ನಾವು ಯಾರೂ ನೋಡಲ್ಲ. ಟಿ ವಿಯಲ್ಲಿ ಹಾಕಿದರೆ ಇವರು ಯಾರು ಏಕೆ ಬಂದರೂ ನೋಡೋದೇ ಅಲ್ಲ. ಅದನ್ನು ಟಿ ವಿಯಲ್ಲಿ ಒಂದು ಸಲ ಬಂದಿದ್ದಾರೆ ಅಂದ್ಕೊಂಡೆ, ಬಂದ ನಂತರ ನೆಕ್ಸ್ಟ್ ಡೇ ನೀವು ಹೋಗಿ ನೀವು ಟಿ ವಿಯಲ್ಲಿ ನೋಡಿದ್ದೀರಾ ಅಂದರೆ ಏನಿದೆ ಅಂತ ಹೇಳ್ತಾರೆ. ಎಲ್ಲ ನೋಡಿದೆ, ಯಾರು ಕಂಡು ಬಂದಿಲ್ಲ ಅಂತ ಅಂದರೆ ಟಿ ವಿಯಲ್ಲಿ ನೋಡಿದ್ದರ ನಮ್ಮನ್ನು ನೆನಪಿಸ್ಕೊಳ್ಳಲ್ಲ. ಏಕೆ? ನಾವು ಅಜ್ಞಾತ ಜನರು, ನಮ್ಗೆ ಯಾವ ಕೀರ್ತಿ ಇಲ್ಲ, ನಮ್ಮನ್ನು ಯಾರು ನೋಡೋರೇ ಇಲ್ಲ. ಯಾರಿಗೆ ಕೀರ್ತಿ ಅಕಸ್ಮಾತ್ತಾಗಿ ಪ್ರಸಿದ್ಧನಾಗುತ್ತಾನೆ ಅಲ್ಲವೇ? ಯಾವುದೋ ಒಂದು ಕಾರಣದಿಂದ ಇವರು ಇಂಥವರು ಎಂದು ಹೆಸರು ಸಮೇತ ಎಲ್ಲರಿಗೆ ಕೀರ್ತಿ ಬಂತು. ಈಗ ಕೀರ್ತಿ ಬಂದ ನಂತರ ನಾಳೆ ದಿವಸ ಈಗ ಜೋಪಾನ ಹೆಚ್ಚಾಗ್ತದೆ, ಟೆನ್ಷನ್ ಹೆಚ್ಚಾಗ್ತದೆ. ಏಕೆ?
ಏನು ಎಲ್ಲೋ ತಪ್ಪು ಮಾಡಿದರೆ ಏನೋ ಯಾರನ್ನು ಬೈದರೆ ತಕ್ಷಣವಾಗ್ತದೆ, ಈಗ ಇವರು ಬೈದರಂತೆ ಸುದ್ದಿ ಪೇಪರ್ಗೆ ಬರುತ್ತದೆ, ಟಿ ವಿಗೆ ಬರುತ್ತೆ, ಇವ್ರಿಗೆ ಜೋಪಾನವಾಗಿರಬೇಕು. ಏಕೆ ಇಷ್ಟೆಲ್ಲ ಬಂದಿರುವ ಕೀರ್ತಿ ಈಗ ಒಂದು ನಿಮಿಷದಲ್ಲಿ ಹೋಗಿಬಿಡ್ತದೆ, ಕೀರ್ತಿ ಹೋಗಬಾರದೆಂದು ಜೋಪಾನವಾಗಿರ್ತಾರೆ. ಅವ್ರಿಗೆ ಎಷ್ಟು ಟೆನ್ಷನೋ ಅಲ್ಲ, ನೀವು ಗೊತ್ತಿದೆಯಾ, ಕೀರ್ತಿ ಇರುವವರನ್ನು ಕೇಳು, ಅವ್ರಿಗೆ ಎಷ್ಟು ಟೆನ್ಷನಪ್ಪ. ಕೀರ್ತಿ ಇಲ್ಲದೇ ಇರುವಾಗ ಏನು ಚಿಂತೆ ಇಲ್ಲ, ಕೀರ್ತಿ ಬಂದ ನಂತರ ಟೆನ್ಷನ್ ಹೆಚ್ಚ. ಏನೇನು ಜೋಪಾನವಾಗಿ ಮಾತಾಡಬೇಕು, ಏನೋ ಮಾಡಿದರೆ ಸಾಕು, ಏನೋ ಮಾತಾಡಿದರೆ ಸಾಕು. ಯಾರೋ ಯಾರೋ ಮನೆಯಲ್ಲಿ ಮಾತಾಡ್ತಾ ಇರೋದು, ಯಾರನ್ನು ಬೈದರೆ ಇವರು ಹೀಗೆ ಬೈದರಂತೆ, ಪತ್ನಿಯನ್ನು ಬೈದರಂತೆ ಅಂದರೆ ಅವರು ಸುದ್ದಿ ಪತ್ರ ಟಿ ವಿಯಲ್ಲಿ ಹಾಕಿಬಿಡ್ತಾರೆ. ಇವರು ಹೇಳ್ತಾರೆ ನನ್ನ ವ್ಯಕ್ತಿಗತ ಜೀವನ ನನ್ನ ಮನೆಯಲ್ಲಿ ನೀವೇಕೆ ಹಾಕಿದ್ದೀರಿ, ನೀವು ಎಲ್ಲಿ ಕೂತಿದ್ದರೋ ಅವರು ಕ್ಯಾಮ್ರಾ ತಗೊಂಡೇ ಬರ್ತಾರೆ. ಇವರಿಗೆ ಓಡಿ ಓಡಿ ಹೋಗಬೇಕು, ಓಡಿ ಹೋಗಬೇಕು. ಅವ್ರು ಎಲ್ಲೋ ಏಕಾಂತಕ್ಕೆ ಹೋಗೋಣ ಅಂದರೆ ಎಲ್ಲಿ ಹೋಗೋಕ್ಕಾಗ್ತಾ ಇಲ್ಲ, ಎಲ್ಲಿ ಹೋದರೆ ಯಾರೋ ಮೀಡಿಯಾ ಅವರು ಬರ್ತಾರೆ, ಯಾಕಂದರೆ ಇವರು ಪ್ರಸಿದ್ಧ ಜನರು. ನೀವು ಕಾರ್ನಲ್ಲಿ ಹೋದರೆ ಮೀಡಿಯಾ ಬರ್ತಾರೆ, ಎಲ್ಲಿ ಹೋಗಬೇಕು, ಎಲ್ಲಿ ಓಡಿ ಹೋಗೋಕ್ಕಾಗಲ್ಲ. ಎಲ್ಲೋ ಕಾಡಿಗೆ ಹೋದರೆ ಅಲ್ಲಿಯೂ ಯಾರಿಗೂ ಕಂಡು ಬಂದರೆ ಅವರು ಕ್ಯಾಮ್ರಾ ತಗೊಳ್ತಾರೆ, ಟಿ ವಿಗೆ ಹಾಕ್ಬಿಡ್ತಾರೆ. ಎಲ್ಲಿಗೆ ಬಂದರು ಅಂದರೆ ಅಪ್ಪ ನಾನು ಎಲ್ಲಿ ಹೋದರೂ ನಾನು ಏಕಾಂತಕ್ಕೆ ಇಳಕ್ಕೆ ಬೇಡಲ್ಲ, ಏಕೆ ಇವ್ರಿಗೆ ಕೀರ್ತಿ ಹೋಗುತ್ತದೆ ಎಂದು ಭಯ. ಕೀರ್ತಿ ಬಂದರೆ ಸುಖವೇನು ಉಂಟಾಗಲ್ಲ, ಟೆನ್ಷನ್ ಹೆಚ್ಚಾಗ್ತದೆ. ಕೀರ್ತಿ ಮಂತ್ರವನ್ನು ಕೇಳಿ ಟೆನ್ಷನ್ ಹೆಚ್ಚಾಗ್ತದೆ ಅವರು. ಹಣ ಬಂದರೆ, ಅಧಿಕಾರ ಬಂದರೆ ಟೆನ್ಷನ್ ಹೆಚ್ಚು, ಯಾಕಂದರೆ ಅಧಿಕಾರ ಬಂದರೆ ಮಂತ್ರಿ ಪದವಿ ಆದರೆ ಈಗ ಎಲ್ಲರ ದೃಷ್ಟಿ ಬರ್ತದೆ. ಮಂತ್ರಿ ಅವರು ಏನು ಮಾಡಿದರೆ ಅಲ್ಲಿ ಸುದ್ದಿ ಪೇಪರ್ನಲ್ಲಿ ಬರ್ತದೆ, ಟಿ ವಿಯಲ್ಲಿ ಹಾಕ್ತಾರೆ, ಇವ್ರಿಗೆ ಜೋಪಾನವಾಗಿರ್ಬೇಕು. ಭಯ ಹೆಚ್ಚು, ನಮಗೆ ಯಾವ ಮಂತ್ರಿ ಅಲ್ಲ, ನಮಗೆ ಯಾವ ಹಣ ಇಲ್ಲ, ಅವರು ಯಾರು ನಮ್ಮನ್ನು ನೋಡಲ್ಲ, ನಿಶ್ಚಿಂತವಾಗಿದೆ ಅಲ್ಲ, ಈಗ ನಿಶ್ಚಿಂತವಾಗಿದೆ ನಮಗೆ. ಅಂದರೆ ಈ ಹೊರಗಿನ ವಸ್ತುಗಳನ್ನು ಎಷ್ಟೆಷ್ಟು ಹಿಡ್ಕೊಳ್ತೀವೋ ಅಷ್ಟು ಮನಸ್ಸಿನ ಒಳಗೆ ಭಯ ಹೆಚ್ಚುತ್ತೆ. ಆ ಭಯವನ್ನು ಬಿಡುವುದೇ ನಿಜವಾದ ಸನ್ಯಾಸ. ವಸ್ತುಗಳು ಕೀರ್ತಿ ಭಗವಂತ ಕೊಟ್ಟರೆ ಅದು ಭಗವಂತನ ಕೈಯಲ್ಲೇ ಬಿಡು. ಭಗವಂತ ನೀವು ಕೊಟ್ಟಿದ್ದಿ ಕೀರ್ತಿ, ಅದು ಕೀರ್ತಿ ಅಪಕೀರ್ತಿ ಆಗ್ತದೋ ಕೀರ್ತಿ ಇಟ್ಕೊಳ್ಳಬೇಕೋ ನಿಮಗೆ ಬಿಟ್ಟಿದ್ದೀನಿ. ಈ ಕೀರ್ತಿ ಆದ ನಂತರ ಏನೋ ಅಪಕೀರ್ತಿ ಆದರೆ ಪರವಾಗಿಲ್ಲ, ಬರಲಿ, ಅವರು ಏನೇ ತಿಳ್ಕೊಳ್ಳಲಿ, ನಮಗೇಕೆ, ನಮ್ಮನ್ನು ಏನಾದರೂ ಕೆಟ್ಟ ತಿಳ್ಕೊಂಡ್ರೆ ತಿಳ್ಕೊಳ್ಳಲಿ, ಪರವಾಗಿಲ್ಲ, ಇನ್ನು ಪತ್ರಿಕೆಯಲ್ಲಿ ಬರ್ಕೊಳ್ಳರೆ ಹೆಚ್ಚು, ನಮಗೇನು ಚಿಂತೆ ಇಲ್ಲ, ನಿಶ್ಚಿಂತವಾಗಿರ್ತಾರೆ. ಏಕೆ ಅವರು ಕೊಟ್ಟಿರುವ ಕೀರ್ತಿ ನಾನು ತಗೊಳ್ಳಲ್ಲ ಅಂದರೆ ಮನಸ್ಸಿಗೆ ಹತ್ತಿಸ್ಕೊಳ್ಳಲ್ಲ, ಹತ್ತಿಸ್ಕೊಳ್ಳುವುದಂದರೆ ಅಭಿಮಾನ ಪಡೋದು, ಆಹಾ ನನಗೆ ಕೀರ್ತಿ ಬಂತು ಒಂದು ಅಭಿಮಾನ ಪಟ್ಕೊಂಡ್ರೆ ಹತ್ತಿಸ್ಕೊಳ್ಳಿ, ಅಭಿಮಾನ ಪಟ್ಕೊಳ್ಳುವುದಲ್ಲ. ಮತ್ತೆ ಒಂದು ಕೀರ್ತಿ ಹೋಯಿತು, ಯಾರೋ ಇನ್ನೊಬ್ಬರು ವಿಮರ್ಶೆ ಮಾಡಿದ್ದರು, ಆಯಿತು ಆಗಲಿ, ನಿಶ್ಚಿಂತ ಇರ್ತದೆ. ಅಧಿಕಾರವಾಗಲಿ ಕೀರ್ತಿಯಾಗಲಿ ಹಣ ಆಗಲಿ ಮೂರು ಬಂದರೆ ಇಲ್ಲಿ ಬಂದಿದ್ದರೂ ಅದು ಭಗವಂತಂದೇ, ನಮ್ಮದಲ್ಲ. ಅಲ್ಲಿ ಹೊರಗೆ ಇರಲಿ, ಮನಸ್ಸಿಗೆ ಮಾತ್ರ ಹತ್ತಿಸ್ಕೊಳ್ಬಾರ್ದು, ನಮ್ಮದು ಎಂದು ಅಭಿಮಾನ ಮಾಡ್ಕೊಳ್ಬಾರ್ದು. ಮನಸ್ಸು ಎಷ್ಟು ಹಗುರವಾಗಿರುತ್ತದೆ ನೋಡಿ, ನಿಶ್ಚಿಂತವಾಗಿರುತ್ತದೆ, ನಿರ್ಭಯವಾಗಿರುತ್ತದೆ, ಅದು ತ್ಯಾಗ. ಇವೆಲ್ಲ ಭಗವಂತನ ಗುಣಗಳೇ. ಈ ಸದ್ಗುಣ ಬರಬೇಕಂದರೆ ಭಗವಂತನ ಅನುಗ್ರಹದಿಂದಲೇ ಈ ಗುಣ ನಮ್ಮಲ್ಲಿ ಬರಬೇಕು, ಏಕೆಂದರೆ ಭಗವಂತನ ಗುಣಗಳೇ ಈ ಗುಣಗಳೆಲ್ಲ ಭಗವಂತನಲ್ಲಿ ಪೂರ್ಣವಾಗಿರುತ್ತವೆ, ನಮ್ಮಲ್ಲಿ ಒಂದು ಸ್ವಲ್ಪ ಬರುತ್ತವೆ. ಅವರ ಆರಾಧನೆ ಮಾಡಿಕೊಂಡರೆ ಅವರ ದಯದಿಂದ ನಮಗೆ ಸ್ವಲ್ಪ ಬರುತ್ತೆ. ಆದ್ದರಿಂದ ಏನದು ತ್ಯಾಗ, ಸಂತೋಷ. ಸಂತೋಷ ಅಂದರೆ ಯಾವುದು ಎಷ್ಟು ಬರಬೇಕು ಎನ್ನುವುದು ನಿರ್ಣಯ ಇಲ್ಲ, ಯಾವುದೇ ಎಷ್ಟೇ ಆಗಲಿ ಸಂತೋಷ. ಕೆಲವೊಮ್ಮೆ ಹೆಚ್ಚಾಗ್ತದೆ, ಕೆಲವೊಮ್ಮೆ ಕಡಿಮೆ ಆಗ್ತದೆ, ಕೆಲವೊಮ್ಮೆ ಸರಿಯಾಗ್ತದೆ, ಕೆಲವೊಮ್ಮೆ ತಪ್ಪಾಗ್ತದೆ. ಜನರು ಸರಿಯಾಗಿದ್ದರೆ ಸಂತೋಷ, ತಪ್ಪಾದರೆ ಅಯ್ಯೋ ತಪ್ಪಾಯಿತು, ಅಯ್ಯೋ ಹಾಗೆ ಆಗಬಾರ್ದಿತ್ತು, ಅಯ್ಯೋ ಆಗಬಾರ್ದು, ಅದು ಆಗುತ್ತದೆ. ಪ್ರತಿಯೊಂದು ಇಷ್ಟೇ ಇರಬೇಕೆಂದು ನಿಯಮ ಇಲ್ಲ, ಕೆಲವೊಮ್ಮೆ ಹೆಚ್ಚು, ಕೆಲವೊಮ್ಮೆ ಕಡಿಮೆ, ಕೆಲವೊಮ್ಮೆ ಒಂದು ಬಗೆ, ಕೆಲವೊಮ್ಮೆ ಇನ್ನೊಂದು ಬಗೆ ಆಗುತ್ತದೆ. ಯಾವುದು ಎಷ್ಟು ಎಲ್ಲಿದ್ದರೂ, ಯಾವುದು ಎಲ್ಲಿ ಯಾರು ಎಲ್ಲಿ ಎಷ್ಟು ಇದ್ದರೂ ಅಷ್ಟಿದ್ದರೂ ಪರವಾಗಿಲ್ಲ, ಅಷ್ಟೇ ಇರಲಿ, ಸರಿಯಾಗಿದೆ, ಅದು ಸಂತೋಷ. ಸಂತೋಷ ಅಂದರೆ ಒಂದು ತೃಪ್ತಿ ಎಂದರ್ಥ, ಇದು ಸಂತೋಷ. ಸಂತೋಷದಲ್ಲಿ ಮನಸ್ಸು ಆರ್ಜವ, ಆರ್ಜವ ಅಂದರೆ ಸರಳತ, ಕಪಟ ಇಲ್ಲ, ಕಪಟವಿಲ್ಲ, ಎಲ್ಲರ ಜೊತೆಗೆ ಸರಳವಾಗೇ ಇರುತ್ತಾನೆ. ಆರ್ಜವಂ ಶಮಃ, ಶಮಃ ಅಂದರೆ ಮನಸ್ಸಿಗೆ ನಿಗ್ರಹ. ಮನಸ್ಸಿಗೆ ನಿಗ್ರಹ ಅಂದರೆ ಮನಸ್ಸು ಜಾರಿ ಜಾರಿ ಆ ವಸ್ತು ಬೇಕು, ಅಲ್ಲಿ ಹೋಗು, ಇದು ಹೋಗು, ಅದರ ಮೇಲೆ ಮನಸ್ಸು ಜಾರಿ ಆಸಕ್ತಿ ಪಟ್ಕೊಳ್ಳುವುದು, ಚಂಚಲವಾಗುವುದನ್ನು ಮನಸ್ಸು ಜಾರಿ ಆಸಕ್ತಿ ಪಟ್ಕೊಂಡರೆ ಅದು ಮನಸ್ಸಿನ ದೋಷ. ಶಮ ಅಂದರೆ ಏನು, ಮನಸ್ಸಿಗೆ ಯಾವ ವಸ್ತು ಮೇಲೆ ಆಸಕ್ತಿ ಇಲ್ಲ, ಯಾವುದು ನೋಡಿದ್ರೆ ಅದು ಎಳೆಯುತ್ತದೆ ನೋಡಿ, ಆ ವಸ್ತು ಬಗ್ಗೆ, ಆ ವ್ಯಕ್ತಿ, ಇದು, ಈ ಆಸ್ತಿ, ಯಾವುದೋ ಒಂದು ಎಳೆಯುತ್ತದೆ ನೋಡಿ ಆ ಸೈಡನ್ನು. ಮನಸ್ಸಿನಲ್ಲಿ ಯಾವುದು ಅಂಟ್ಕೊಳ್ಳಬಾರದು, ಎಲ್ಲವೂ ಒಂದೇ ಬಗೆ ಇದೆ. ಕನ್ನಡಿಯಲ್ಲಿ ವಸ್ತುಗಳು ಕಂಡು ಬರ್ತವೆ ನೋಡಿ, ಎಷ್ಟೊತ್ತು ಕಂಡು ಬರ್ತವೋ ಕಂಡು ಬರ್ತದೆ, ಬಿಟ್ಟಾಗ ಏನು ಅಂಟ್ಕೊಳ್ಳಲ್ಲ ಅದಕ್ಕೆ. ಮನಸ್ಸಿಗೆ ಯಾವುದು ಅಂಟುಕೊಳ್ಳುವುದಿದ್ದರೆ, ಜನರಿಗೆ ನಿಮ್ಗೆ ಯಾವುದು ಇಷ್ಟ ಪ್ರಪಂಚದಲ್ಲಿ ಎಂದು ಹೇಳು, ಜನರು ಕೇಳ್ತಾರೆ ನಿಮ್ಗೆ ಯಾವುದು ಇಷ್ಟ, ಯಾವ ಬಣ್ಣ ಇಷ್ಟ, ಯಾವ ವಸ್ತು ಇಷ್ಟ ನಿಮಗೆ, ಯಾವುದು ಗುರುಗಳೇ ನಿಮ್ಗೆ ಯಾವುದು ಇಷ್ಟ, ನಾವು ಯಾವ್ದು ತಗೊಂಡು ಬರಲಿ ಅಂತ ಹೇಳ್ತಾರೆ.
ಯಾವುದಂದ್ರೆ ಹೇಳಿ ಎಲ್ಲ ಭಗವಂತ ನೋಡಿ 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 ಯಾವುದ ಗೊತ್ತೇ ಆಗ್ತಾ ಇಲ್ಲ ಅಂದರೆ ಜನರಿಗೆ ಇದೊಂದು ನನಗೆ ಇಷ್ಟ ಎಂದು ವಿಶೇಷವಾಗಿ ಇಟ್ಕೊಂಡರೆ ಆ ನಮ್ಮ ಮನಸ್ಸು ಅದಕ್ಕೆ ಅಂಟ್ಕೊಂಡು ಬಿಡ್ತದೆ, ಅದಕ್ಕೆ ಅಂಟ್ಕೊಂಡು ಬಿಡ್ತದೆ. ಇಡೀ ಮನಸ್ಸು ಪ್ರಪಂಚವೆಲ್ಲ ಒಂದೇ ಬಗೆ, ಎಲ್ಲ ಭಗವಂತನಿಗೆ ಒಪ್ಪಿಸಿದ್ದೇವೆ. ನಮ್ಮದು ಇದು ನಮ್ಮದು ಸ್ಪೆಷಲ್ ಎಂದು ಮನಸ್ಸು ಕನಸಬಾರದು. ಎಲ್ಲವೂ ಭಗವಂತನ, ಅದರಿಂದ ಎಲ್ಲವೂ ಸ್ಪೆಷಲ್ ಅಲ್ಲ. ಈ ವ್ಯಕ್ತಿ ನಮಗೆ ಸ್ಪೆಷಲ್, ಈ ವ್ಯಕ್ತಿ ನೋಡಿಕೊಂಡರೆ ನಮ್ಗೆ ಇಷ್ಟವಾಗಿದ್ದವರು. ಈ ವ್ಯಕ್ತಿಯಾಗಲಿ, ಈ ವಸ್ತುವಾಗಲಿ, ಈ ಪರಿಸ್ಥಿತಿಯಾಗಲಿ, ಯಾವುದೋ ಒಂದು ನಮಗೆ ಸ್ಪೆಷಲ್ ಅನಿಸಿದ್ದರೆ ನಮ್ಮ ಮನಸ್ಸಿನಲ್ಲಿ ಆ ವಸ್ತುವಿಗೆ ವ್ಯಕ್ತಿಗೆ ಸ್ಪೆಷಲ್ ಸ್ಥಾನ ಕೊಟ್ಟಿದ್ದೇವೆ. ಇನ್ನೊಂದು ವಸ್ತು ಕಡಿಮೆ ಆಯಿತು, ಈಗ ಇದು ಆಸಕ್ತಿ. ಇದು ಇಲ್ಲದೇ ಇರುವುದು ಸಮ. ಶಮ ಬರಬೇಕಂದರೆ ಮನಸ್ಸಿಗೆ ಸಮತ್ವ ಬರಬೇಕು. ಸಮತ್ವ ಅಂದರೆ ಏನು? ಎಲ್ಲ ವಸ್ತುಗಳು ಎಲ್ಲ ವ್ಯಕ್ತಿಯರ ಜೊತೆಗೆ ಆನಂದವಾಗಿರ್ತವೆ. ಅವ್ರ ಪಕ್ಕಕ್ಕೆ ಹೋದರೆ ಕನ್ನಡಿ ಹಾಗೆ ಯಾರೂ ಇರಲ್ಲ ಮನಸ್ಸಿನಲ್ಲಿ. ಕನ್ನಡಿ ಎದುರಾಗಿ ಎಲ್ಲರೂ ಕಂಡು ಬರ್ತಾರೆ, ಮಾತಾಡಿಸ್ತಿ ಎಲ್ಲ ಆಗ್ತೀವಿ. ಆ ಎಲ್ಲ ತಮ್ಮ ಸ್ನೇಹಿತರ ಹಾಗೆ ಮಾತಾಡ್ತೀವಿ. ಅವ್ರ ಪಕ್ಕಕ್ಕೆ ಸರಿದರೆ ಏನಿಲ್ಲ, ಕಾಡಿ ನೆನಪು ಇರಲ್ಲ, ಎಲ್ಲವೂ ಆಗಿಬಿಡ್ತದೆ. ಅದು ನೋಡಿ, ಅದು ಶಮ. ಮನಸ್ಸು ನಿಶ್ಚಿಂತವಾಗಿರುತ್ತದೆ. ಅದು ಹಿಡ್ಕೊಂಡರೆ ಯಾರ ಜೊತೆ ಮಾತಾಡಿದ್ದೇವೆ, ಯಾರ ಜೊತೆಗೆ ಒಂದು ದಿವಸ ಇದ್ದೇವೆ ಯಾರೋ ಮನೆಯಲ್ಲಿ, ಬಂದ ನಂತರ ಅದೇ ನೆನಪಿಗೆ ಬರ್ತಾರೆ. ಅವ್ರು ಹೇಳ್ತಾರೆ, ನಾವು ನೆನಪಾಗ್ತಾ ಇದ್ದೀವ, ನಾವು ನೆನಪಿದ್ದೀವ, ಒಂದು ಸಲ ನೀವು ಬಂದಿದ್ದೀರಿ ನಮ್ಮ ಮನೆಯಲ್ಲಿದ್ದೀರಿ, ನೆನಪಿದೆಯಾ? ಹಾಂ ಹೌದೌದು ನೆನಪಿದೆ. ಇವರು ಏನಂದರೆ ನೆನಪಿಟ್ಕೊಳ್ಳಬೇಕಂತೆ, ಆವಾಗಲೇ ಅವರಿಗೆ ಸಂತೋಷ. ಮರ್ತು ಹೋದರೆ ಪಾಪ ಅವ್ರು ಎಷ್ಟು ಬೇಜಾರು ಮಾಡ್ಕೊಳ್ತಾರೋ ಜನರು ಗೊತ್ತಾ? ಜನರು ತಮ್ಮನ್ನು ನೆನಪಿಟ್ಕೊಳ್ಳಬೇಕೇ ಎಂದು ಅವರಿಗೆ ಆಸಕ್ತಿ. ಅಂದರೆ ಕೃತಜ್ಞತೆ ಬೇರೆ, ಆಸಕ್ತಿಯಿಂದ ಸ್ಮರಿಸುವುದು ಬೇರೆ, ವ್ಯತ್ಯಾಸ ಇರ್ತದೆ. ಆಸಕ್ತಿಯಿಂದ ಸ್ಮರಣ, ಅದು ನಾವು ತಪ್ಪು ಹೇಳಿದ್ದೀವಿ. ಬಟ್ ಕೃತಜ್ಞತೆ ಇದೆ, ಯಾರ ಜೊತೆಗೆ ಇದ್ದೀವೋ, ಯಾರು ನಮ್ಮ ಜೊತೆಗೆ ಮಾತಾಡ್ತಾರೆ, ನಮ್ಗೆ ಉಪಕಾರ ಮಾಡ್ತಾರೆ, ಏನೇ ಮಾಡಲಿ ಅದು ಮನಸ್ಫೂರ್ತಿಯಾಗಿ ಒಂದು ಕೃತಜ್ಞತಾ ಭಾವ ಇರುತ್ತದೆ. ಕೃತಜ್ಞತಾ ಭಾವ ಇರುತ್ತದೆ, ಅದು ಒಳ್ಳೆಯದೇ, ಸದ್ಗುಣ, ಅದರಲ್ಲಿ ಕೆಟ್ಟದನ ಇಲ್ಲ. ಇನ್ಫ್ಯಾಕ್ಟ್ ಅದು ಒಳ್ಳೆಯದು ಗುಣ. ಆದರೆ ಆಸಕ್ತಿಯಿಂದ ನೆನಪಿಸ್ಕೊಳ್ತೀವಲ್ಲ, ಇವರು ನಮಗೆ ವಿಶೇಷ ಜನರು, ನಮಗೆ ಇಷ್ಟು ಉಪಕಾರ ಮಾಡಿದರು, ಈಗ ಇದು ಮಾಡಿದರು, ಅದರಿಂದ ಅವರು ನಮ್ಮವರು ಎಂದು ಅವರಲ್ಲಿ ಅವರ ಬಗ್ಗೆ ನಮಗೆ ಕೃತಜ್ಞತೆ ಇರುವುದು ಪವಿತ್ರ ಭಾವನೆ, ಸಾತ್ವಿಕ ಭಾವನೆ. ಏನೋ ಉಪಕಾರ ಮಾಡುವುದರಿಂದ ನಮ್ಮವರು ಎಂದು ಮಾನಸಿಕ ಮಮಕಾರ ಮಾಡ್ಕೊಳ್ತೀವಲ್ಲ, ಅದು ಕೆಟ್ಟದಾಗುತ್ತೆ, ಅದು ಮನಸ್ಸಿನ ದೋಷ ಆಗುತ್ತದೆ. ಮಮಕಾರ ಬೇರೆ, ಒಂದು ಕೃತಜ್ಞತಾ ಭಾವನ, ಆದರ ಭಾವನ ಬೇರೆ, ಎರಡು ಇದು ಗೊತ್ತಾಗದೆ ಅದು ಇದು ಸೇರಿಸಿಬಿಡ್ತಾರೆ. ನೆನಪಿಸಿಕೊಳ್ಳುವುದೇ ಒಳ್ಳೆಯದನ್ಕೊಳ್ತಾರೆ. ಕೃತಜ್ಞತಾ ಇರಲಿ, ಪವಿತ್ರ ಭಾವನ ಇರಲಿ, ಆದರ ಭಾವನ ಇರಲಿ, ನೆನಪಾದಾಗ ತಕ್ಷಣವೇ ಆದರ, ಆ ಸ್ಮರಣ ಆಗುವಾಗಲೇ ಕೃತಜ್ಞತಾ ಆದರ ಇರುತ್ತದೆ, ಅದು ಒಳ್ಳೆಯದು. ಮತ್ತೆ ಅವರಿಗೆ ನಮ್ಮಿಂದ ಆದಷ್ಟು ಒಟ್ಟಿಗೆ ಪ್ರತ್ಯುಪಕಾರ ಮಾಡ್ತೀವಿ, ಚೆನ್ನಾಗಿ ನೆನಪಿಟ್ಕೊಳ್ತೀವಿ, ಆದರದಿಂದ ನೋಡ್ತೀವಿ, ಇದು ಒಳ್ಳೆಯದು. ಆದರೆ ಅವರು ನಮ್ಮ ಜನರು, ನಮ್ಮ ಹೃದಯಕ್ಕೆ ಏನೋ ಸ್ಪೆಷಲ್ ಎಂದು ಅನಿಸುತ್ತಾ ಇದೆಲ್ಲ, ಅದು ಮಮಕಾರ, ಅದು ಹಿಡಿಯುತ್ತದೆ. ಆದ್ದರಿಂದ ಶಮ ಅಂದರೆ ಯಾವ ವಸ್ತು ಮೇಲೆ ಯಾವುದೋ ಒಂದು ಸುಖವಾಗಿದ್ದೇವೆ. ಒಂದು ಮನೆಯಲ್ಲಿರುವಾಗ ಏನೋ ಚೆನ್ನಾಗಿತ್ತು, ಸುಖವಾಗಿತ್ತು, ಇನ್ನೊಂದು ಮನೆಗೆ ಹೋದಾಗ ಅಷ್ಟು ಸೌಕರ್ಯವಿಲ್ಲ. ನಾವು ಮನೆಗಳು ಬದಲಾಯಿಸ್ತಾನೆ ಇರ್ತೀವಿ, ಎಲ್ಲಿ ಎಷ್ಟೋ ಆಶ್ರಮಗಳು, ಎಷ್ಟೋ ಊರುಗಳು, ಎಲ್ಲೆಲ್ಲೋ ಇರ್ತೀವಿ. ಎಲ್ಲಿ ಆಗ ಒಂದು ಮನೆ ಇರುವ ಹಾಗೆ ಇನ್ನೊಂದಿಲ್ಲ, ಒಂದು ಕಡೆ ಇರುವ ಹಾಗೆ ಊಟ ಇನ್ನೊಂದು ಕಡೆ ಇರಲ್ಲ. ಎಲ್ಲಿ ಚೆನ್ನಾಗಿರುತ್ತದೋ ಅಲ್ಲಿ ಊಟ ಚೆನ್ನಾಗಿತ್ತು, ಅಲ್ಲಿ ರೂಮ್ ಚೆನ್ನಾಗಿತ್ತು, ಅಲ್ಲೆಲ್ಲ ಮಿಕ್ಕ ಅನುಕೂಲವಾಗಿತ್ತು, ಅಲ್ಲಿ ಫ್ಯಾನ್ ಇತ್ತು, ಅಲ್ಲಿ ಸೊಳ್ಳೆಗಳು ಇರಲಿಲ್ಲ ಎಂದು ಅದು ನೆನಪಿಟ್ಕೊಂಡು, ಆಹಾ ಅದೇ ಚೆನ್ನಾಗಿದೆ, ಅದೇ ಚೆನ್ನಾಗಿದೆ, ಐ ಮಿಸ್ ದ ಪ್ಲೇಸ್, ಅಬ್ಬೋ ಅದು ಆಶ್ರಮ, ಐ ಮಿಸ್ಸಿಂಗ್ ಇಟ್. ಅಯ್ಯೋ ಮಿಸ್ಸಿಂಗ್ ಅಂದರೆ ಗೊತ್ತಾ? ವಿಯೋಗದಿಂದ ಮನಸ್ಸಿಗೆ ದುಃಖವಾಗ್ತದೆ ನೋಡು, ಅದು ಮಿಸ್ಸಿಂಗ್, ಇಂಗ್ಲೀಷ್ ಮಿಸ್ಸಿಂಗ್. ಹಾಂ, ನೀವೇನು ಹೇಳ್ತಾರೋ ಕನ್ನಡದಲ್ಲಿ, ಕಳ್ಕೊಂಡೆ ಕಳ್ಕೊಳ್ಳುವುದು ಹೇಳ್ತಾರೆ ಅಲ್ಲ, ಮಿಸ್ಸಿಂಗ್ ಅಂದರೆ ಅದು ಅಂದರೆ ಆ ಅನುಭವ ಚೆನ್ನಾಗಿತ್ತು ಅಂದರೆ ಏನು, ಆ ಅನುಭವ ಮೇಲೆ ಆಸಕ್ತಿ ಆಯಿತು, ಅಂಥದ್ದೇ ಅನುಭವ ಬರಬೇಕು, ಹಾಗೆಯೇ ನಮಗೆ ಸುಖ ಇರಬೇಕು. ಇನ್ನೊಂದು ಕಡೆ ಸೌಕರ್ಯವಿಲ್ಲ ಅಂದರೆ ಅಪ್ಪ ಅಲ್ಲಿ ಚೆನ್ನಾಗಿತ್ತೆ, ಅಯ್ಯೋದು ಚೆನ್ನಾಗಿತ್ತೆ ಅಂದರೆ ಹಿಂದಿನ ಸುಖಗಳನ್ನು ನೆನಪಿಸ್ಕೊಳ್ತಾ ಇದ್ದೀವಿ ಅಂದರೆ ಮಮಕಾರ, ಅಭಿಮಾನ ಆಯಿತು ನೋಡಿ. ಅದಿರಬಾರದು. ಒಂದೊಂದು ಅನುಭವ ಒಂದೊಂದು ಬಗೆ, ಒಂದೊಂದು ಊರಿನಲ್ಲಿ ಒಂದೊಂದು ದಿವಸ ಒಂದೊಂದು ಬಗೆ ಇರುತ್ತದೆ. ಒಂದು ದಿವಸ ಹಾಗೆ, ಇನ್ನೊಂದು ದಿವಸ ಹೀಗೆ, ಯಾವುದು ಹೇಗಿದ್ದರೂ ಭಗವಂತನ ಇಷ್ಟಪಡ್ತೀವಿ, ಅದರಲ್ಲೇ ಆನಂದ ನಮಗೆ. ಹಿಂದಿನ ಅನುಭವಗಳು ನೋಡಿಕೊಂಡು ಅಪ್ಪ ಇದು ಕಷ್ಟ ಜೀವನ, ಹೀಗಿರಬಾರದಿತ್ತು, ತುಂಬ ಹಿಂದೆ ನೋಡು ಎಷ್ಟು ಚೆನ್ನಾಗಿತ್ತು, ಆಹಾ ಮನೆ ಚೆನ್ನಾಗಿತ್ತು, ಊಟ ಚೆನ್ನಾಗಿತ್ತು, ಕಾಫಿ ಸಿಗ್ತಿತ್ತು, ಏನೇನಿತ್ತು, ಈಗ ಕಾಫಿ ಸಿಗಲ್ಲ, ಏನೇನಿಲ್ಲ, ಇದು ನೋಡಿ. ಆ ಹಿಂದಿನ ಅನುಭವಗಳನ್ನು ನೆನಪಿಸಿಕೊಂಡು ಈಗಿನ ಜೀವವನ್ನು ದುಃಖ ಅನುಭವಿಸ್ತಾ ಇದಾಗಬಾರದು. ಶಮ ಅಂದರೆ ಯಾವ ಪರಿಸ್ಥಿತಿ ಇದ್ದರೂ ಈ ಪರಿಸ್ಥಿತಿ ಹೀಗೇ ಸುಖವಾಗಿದೆ, ಆನಂದವಾಗಿದೆ. ಒಂದೊಂದು ಬಗೆ, ಒಂದೊಂದು ಜೀವಿತ, ಒಂದೊಂದು ದಿವಸ ಒಂದೊಂದು ಬಗೆ. ಹಾಗೆ ಒಂದು ದಿನ ಕೆಲವು ದಿವಸ ಹೇಗಿತ್ತು, ಈಗಲೂ ಆಗಿರಬೇಕು ಎನ್ನುವುದು ಆಗ್ರಹ ಮಾಡ್ತೀವಲ್ಲ, ಅದು ಆಸಕ್ತಿ, ಶಮ. ಅದಕ್ಕಾಗಿ ಭಗವಂತ ಆನಂದ ರೂಪ ಲೀಲಾ ಮಾತ್ರ ಅಂದರೆ ಅವರಿಗೆ ಯಾವುದೇ ಏನು ವ್ಯತ್ಯಾಸ ಇಲ್ಲ, ಯಾವ ಪ್ರತಿ ದಿವಸ ಒಂದೇ ಬಗೆ ಇರ್ತಾನೆ. ಯಾವುದು ಹೇಗಿದ್ದರೂ ನಿಶ್ಚಿಂತವಾಗೇ ಇರುತ್ತೆ. ಮನಸ್ಸಿನಲ್ಲಿ ಅಂಟುಕೊಳ್ಳದೇ ಇರುವುದು, ಆಸಕ್ತಿ ಮಾಡಿಕೊಳ್ಳದೇ ಇರುವುದು, ಮಮಕಾರ ಇಲ್ಲದೇ ಇರುವುದು ಶಮ.
ದಮ ಅಂದರೆ ಇಂದ್ರಿಯ ನಿಗ್ರಹ. ಇಂದ್ರಿಯದಲ್ಲಿ ಅಯ್ಯೋ ಅದು ಬೇಕು, ಆ ವಸ್ತು ಬೇಕು, ಅಲ್ಲಿಗೆ ಹೋಗಬೇಕೆಂದು ಇಂದ್ರಿಯ ನಿಲ್ಲಲ್ಲ, ನಾಲಿಕೆ ನಿಲ್ಲಲ್ಲ, ಅದು ಹೋಗಬೇಕು ತಿನ್ನಬೇಕನ್ನಿಸುತ್ತದೆ, ಕಣ್ಣದು ನೋಡಲೇಬೇಕನ್ನಿಸುತ್ತದೆ, ವಸ್ತುದು ಬೇಕೇ ಅನಿಸುತ್ತೆ. ಅಂದರೆ ಇಂದ್ರಿಯಗಳು ನಿಗೃಹೀತವಾಗಿಲ್ಲದೆ ಅದು ವಸ್ತು ಚೆನ್ನಾಗಿದೆ ಅಂದರೆ ಅಲ್ಲಿಗೆ ಹೋಗುತ್ತದೆ ಇಲ್ಲವೇ. ಹಾಂ, ಇಂದ್ರಿಯ ಮಟ್ಟದಲ್ಲಿ ಇಂದ್ರಿಯಗಳು ಆ ಸೈಡ್ ಎಳೆಯೋದು, ಇಂದ್ರಿಯಗಳೇನು ಎಳೆಯಲ್ಲ, ನಮ್ಮ ಬುದ್ಧಿ ನಮ್ಮ ಒಳಗಿನ ಬುದ್ಧಿ ಇಂದ್ರಿಯ ಮಟ್ಟದಲ್ಲಿ ಆ ಸೈಡ್ ಎಳೆಯುತ್ತದೆ ನೋಡಿ. ಅದು ಆ ವಸ್ತು ಚೆನ್ನಾಗಿದೆ, ಆ ವ್ಯಕ್ತಿ ಚೆನ್ನಾಗಿದ್ದಾನೆ, ಅದು ಚೆನ್ನಾಗಿದೆ, ಯಾವುದೇ ಒಂದು ಸುಖಗಳು ಅನುಭವಗಳು ಅಂದರೆ ಇಂದ್ರಿಯಗಳು ಎಳೆದರೆ ಆ ಇಂದ್ರಿಯವನ್ನು ಆ ಎಳೆಯುವಂಥದ್ದು ನಿಂತು ಹೋಗಿ ಇಂದ್ರಿಯಗಳಲ್ಲಿ ಒಂದು ಒತ್ತಡ ಆಗಲ್ಲ, ಅದು ಹೋಗಲೇಬೇಕು, ಅದು ನೋಡಲೇಬೇಕು, ಅದು ಬೇಕು ಅಂತ ಒತ್ತಡ ಇರಲ್ಲ. ಇಂದ್ರಿಯಗಳು ಸುಖವಾಗಿವೆ, ಇಂದ್ರಿಯಗಳಲ್ಲಿ ಪ್ರೆಷರ್ ಇಲ್ಲ. ಅದು ನಿಜವಾಗಿ ಬೇಕು ಅಂದರೆ ನೋಡ್ತೀವಿ, ಇಲ್ಲಾಂದರೆ ನೋಡಬೇಕಾಗಿಲ್ಲ. ಬೇಕು ಅಂದರೆ ಕೇಳ್ತೀವಿ, ಇಲ್ಲದಿದ್ದರೆ ಕೇಳಬೇಕಾಗಿಲ್ಲ. ಆ ಸಂಗೀತ ಇಷ್ಟ, ಹಾಡು ಇಷ್ಟ ಅಂದರೆ ಮೋದು ಕೇಳಲೇಬೇಕು, ಕೇಳಲೇಬೇಕು ಅನಿಸುತ್ತದೆ. ಅಯ್ಯೋ ನಾನು ಮಿಸ್ ಮಾಡಿಕೊಂಡೆ, ಕೇಳಿಸಿದ್ದರೆ ಕೇಳ್ತೀವಿ, ಇಲ್ಲದರೆ ಬಿಡ್ತೀವಿ ಎಂದೆ ಅಲ್ಲ. ಏನೋ ಆನ್ ಮಾಡಿದರೆ ಕೇಳ್ತೀವಿ, ಮುಚ್ಚಿಬಿಟ್ರೆ ಸ್ವಲ್ಪ ನಿಶ್ಚಿಂತವಾಗಿರ್ತೀವಿ. ಇವ್ರಿಗೆ ಏನಿಸುತ್ತೆ, ಅಯ್ಯೋ ಅದು ಕೇಳ, ಅವ್ರು ಆಫ್ ಮಾಡಿಬಿಟ್ರೆ ಅದು ಕೇಳಬೇಕೆ, ಅದು ಕೇಳಬೇಕೆ, ನಿಮಗೆ ಮಿಸ್ಸಿಂಗ್ ಅನಿಸ್ತಾ ಇದೆ ಅಂದರೆ ಕೇಳಿಸಿದಷ್ಟು ಕೇಳು, ಮುಚ್ಚಿಬಿಟ್ರೆ ಮುಚ್ಚಿ ನಿಶ್ಚಿಂತವಾಗಿರು, ಆವಾಗ ಆಸಕ್ತಿ ಇಲ್ಲ. ಬಟ್ ನಮಗೇನು, ಅದು ತಿಂದಾಗ ಚೆನ್ನಾಗಿದೆ, ಅದು ಸಿಗಲಿಲ್ಲ ಅಂದರೆ ಅಯ್ಯೋ ಮಿಸ್ ಆಯಿತು, ಅಲ್ಲ ಸಿಕ್ಕಿದ್ರೆ ತಿಂತೀವಿ, ಇಲ್ಲದಿದ್ದರೆ ಇದು ಚೆನ್ನಾಗಿದೆ, ಯಾವುದು ಹೇಗಿದ್ದರೆ ಹಾಗೆ ಚೆನ್ನಾಗಿದೆ. ಇಂದ್ರಿಯಗಳು ಎಳೆಯಲ್ಲ, ಅದು ದಮ. ಮನಸ್ಸು ಎಳೆಯಲ್ಲ, ಎಳೆಯದಿದ್ದರೆ ಅದು ಶಮ. ಇಂದ್ರಿಯಗಳು ಎಳೆಯದಿದ್ದರೆ ದಮ. ಶಮದಮ ಗೊತ್ತಾಯ್ತಾ? ಅದು ದೆನ್ ತಪಃ. ತಪಃ ಅಂದರೆ ಏನು? ತಪಸ್ಸಂದರೆ ಜನರಿಗೆ ಅನಿಸುತ್ತೆ ಹಿಮಾಲಯದಲ್ಲಿ ಕುಳಿತುಕೊಂಡು ಹೀಗೆ ಋಷಿಗಳು ಏನೇನು ಮಾಡ್ತಾರೆ. ತಪಸ್ಸಂದರೆ ಏನಿಲ್ಲ, ನಮ್ಮ ಜೀವನದಲ್ಲಿ ನಿಮ್ಮ ಜೀವನದ ಕೆಲಸ ಮಾಡುತ್ತಾ ಇರುವಾಗ ಕಷ್ಟಗಳು ಬರುತ್ತವಲ್ಲ, ಆ ಕಷ್ಟಗಳನ್ನು ಸಹಿಸಿಕೊಂಡು ನಿಮ್ಮ ಕರ್ತವ್ಯ ಮಾಡುವಾಗ ಕಷ್ಟ ಬರ್ತದೆ, ಕಷ್ಟವನ್ನು ನೋಡಿಕೊಂಡು ಕರ್ತವ್ಯ ತಪ್ಪಿಸ್ಕೊಳ್ತಾರೆ. ಆ ತಪ್ಪಿಸ್ಕೊಳ್ಳದೆ ಮನಸ್ಫೂರ್ತಿಯಾಗಿ ಮಾಡುವುದು ಮೊದಲು ಕಷ್ಟವನ್ನು ಸಹಿಸುವುದು ತಪಸ್ಸು. ನಿಮ್ಮ ಧರ್ಮಾಚರಣೆಯಲ್ಲಿ ನಿಮ್ಮ ಧರ್ಮ ಯಾವ ಧರ್ಮಕ್ಕೆ ಅನುಗುಣವಾಗಿ ಆ ಧರ್ಮವನ್ನು ಆಚರಿಸುವಾಗ ದಾರಿಯಲ್ಲಿ ಏನೇನು ಕಷ್ಟ ತೊಂದರೆ ಬರುತ್ತದೋ ಆ ತೊಂದರೆಗಳನ್ನು ಸಹಿಸುವುದು. ಸಹಿಸುವುದೇ ಅಲ್ಲ, ಶರೀರದಿಂದ ಸಹಿಸುವುದು, ಮನಸ್ಸಿನಲ್ಲಿ ಯಾರ ಮೇಲೆ ಗೊಣಗಬಾರದು, ಬಯ್ಯಬಾರದು. ಏನು ಇನ್ನೊಬ್ಬರನ್ನು ಇವರಿಂದ ಈ ತೊಂದರೆ ಬಂತು ಅಂದು ಒಬ್ಬ ಮನುಷ್ಯನ ಮೇಲೆ ಬಯ್ಯಬಾರದು, ಭಗವಂತನನ್ನು ಬಯ್ಯಬಾರದು, ನನ್ನ ಕರ್ಮವನ್ನು ಬಯ್ಯಬಾರದು. ಅಯ್ಯೋ ನನ್ನ ಕರ್ಮ ಏನು ಮಾಡ್ಕೊಂಡಿದ್ದೀನೋ ಹೀಗೆ ಬಂತು ಅಂದರೆ ನೋಡು, ಮನಸ್ಸಿನಲ್ಲಿ ಆ ಗ್ರಂಬ್ಲಿಂಗ್ ಬರುತ್ತಾ ಇದೆಲ್ಲ ಸಹನ ಆಗಲಿಲ್ಲ. ಸಹನ ಅಂದರೆ ಏನು? ಗ್ರಂಬುಲ್ ಇರಲ್ಲ. ಗ್ರಂಬ್ಲಿಂಗೇ ಹೇಳ್ತಾರೆ, ಗುಣಗುವದ ಕನ್ನಡದಲ್ಲಿ. ಹಾಂ, ಗುಣಗುವುದಂದರೆ ತನ್ನನ್ನು ನಿಂದೆ ಮಾಡಿಕೊಳ್ಳಬಾರದು, ಭಗವಂತನೂ ಅಲ್ಲ, ಇನ್ನೊಬ್ಬರನ್ನೂ ಅಲ್ಲ. ಮತ್ತೆ ಕಷ್ಟ ಆಗ್ತಾ ಇಲ್ಲ ಅಂದರೆ ಆಗ್ತಾ ಇದೆ, ಮತ್ತೆ ಹೇಗೆ ಸಹಿಸ್ಕೊಳ್ತಾನೆ ಅಂದರೆ ಇದು ಜೀವನದಲ್ಲಿ ಭಾಗವೇ. ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದರೆ ಸ್ವಲ್ಪ ಕಷ್ಟ ಆಗ್ತದೆ, ಆಗಲಿ ಏನಿದೆ, ಆಗುತ್ತದೆ, ಪರವಾಗಿಲ್ಲ, ಆಗುತ್ತದೆ. ಅಂದರೆ ಅದು ಮನಸ್ಸು ಒಪ್ಪಿಕೊಂಡರೆ ಹೌದು ಹೀಗೆ ಆಗುತ್ತದೆ, ನಾನು ರೆಡಿಯಾಗಿದ್ದೇನೆ ಎಂದು ಮನಸ್ಫೂರ್ತಿಯಾಗಿ ಒಪ್ಪಿಕೊಂಡರೆ ಮನಸ್ಸು ಸಹಿಸಿಕೊಳ್ಳಬೇಕು, ಶರೀರವು ಸಹಿಸಿಕೊಳ್ಳಬೇಕು, ಅದು ತಪಸ್ಸು. ಅದರಿಂದ ಮನಸ್ಸಿನಲ್ಲಿ ಏನೋ ಒಂದು ತೇಜಸ್ಸು, ಒಂದು ಶಕ್ತಿ ಉಂಟಾಗ್ತದೆ ಗೊತ್ತಾ. ಸಹನಶೀಲತೆ ಒಂದು ದೊಡ್ಡ ಶಕ್ತಿ. ಮನಸ್ಸು ಅಲಗಾಡಲ್ಲ, ಯಾವ ಕಷ್ಟಕ್ಕೆ ಹೆದರಲ್ಲ, ಅಲಗಾಡಲ್ಲ. ಆಯಿತು, ಕಷ್ಟ ಇದ್ದರೆ ಜನರಿಗೆ ಅಯ್ಯೋ ನಿಮಗೆ ತೊಂದರೆ ಕೊಟ್ಟೆ, ಅಯ್ಯೋ ನಿಮಗೆ ತೊಂದರೆ ಕೊಟ್ಟೆ ಅಂತ ಹೇಳ್ತಾರೆ. ಪರವಾಗಿಲ್ಲ, ಇಂಥದ್ದು ಎಷ್ಟೋ ಇರುತ್ತದೆ, ಇಂಥ ಪರಿಸ್ಥಿತಿಗೆ ಬಂದಾಗ ಸ್ವಲ್ಪ ತೊಂದರೆ ಆಗುತ್ತದೆ, ಪರವಾಗಿಲ್ಲ, ಏನು ಬೇಜಾರು ಮಾಡ್ಕೊಂಡು ಆಗುತ್ತದೆ. ಯಾರ ಮನೆಯಲ್ಲಿ ಆದರೆ ಏನೂ ತೊಂದರೆ ಇಲ್ಲದೆ ಯಾರು ಜೀವಿಸ್ತಾರೆ, ಏನೋ ಸ್ವಲ್ಪ ಆಗುತ್ತದೆ, ಆಗಲಿ, ಪರವಾಗಿಲ್ಲ. ಅಂದರೆ ಏನೋ ಇವರಿಂದ ಆಯಿತು, ಇನ್ನು ತೊಂದರೆ ಆಯಿತು ಎಂದು ಮನಸ್ಸಿನಲ್ಲಿ ಹತ್ತಿಸ್ಕೊಂಡು ಅದನ್ನೇ ಯೋಚನೆ ಮಾಡಿ ಅಯ್ಯೋ ಅವ್ರು ನೋಡಲಿಲ್ಲ ಸರಿಯಾಗಿ, ಅದಕ್ಕಾಗಿ ನನಗೆ ತೊಂದರೆ ಆಯಿತು, ಅವ್ರು ಸ್ವಲ್ಪ ನೋಡಿದರೆ ಸರಿಯಾಗಿತ್ತಿತ್ತೆ, ಇದು ನೋಡಿ ಕಂಪ್ಲೇಂಟ್ ಆಗುತ್ತಾ ಇದೆ. ಆ ಕಂಪ್ಲೇನ್ ಇಲ್ಲದೆ ನನ್ನನ್ನು ಬೈಕೊಳ್ಳದೆ ನಾನೇನು ಪಾಪ ಮಾಡ್ಕೊಂಡಿದ್ದೀನೋ ಅಯ್ಯೋ ಹೀಗಾಗ್ತಾ ಇದೆ ಅಂತ ನನ್ನ ಬೈಕೊಳ್ತಾ ಇದ್ದಾನೆ. ಏಕೆ? ಇದು ಸಹನ ಆಗ್ತಾ ಇಲ್ಲ. ಯಾವಾಗ ಸಹನ ಆಗುತ್ತಾ ಇಲ್ಲವೋ ತನ್ನನ್ನು ತಾನು ಬೈಕೊಳ್ತೀನಿ. ಅಥವಾ ಭಗವಂತನಿಗೆ ನಾನೇನು ಮಾಡಿದೆ, ಎಲ್ಲ ಮಾಡಿದ್ದೀನಿ, ಭಗವಂತ ನೋಡು, ಭಗವಂತನ ಇದ್ದಾನ, ಇದ್ದರೆ ನನಗೆ ಮಾಡ್ತಾ ಇದೆ, ಈಗ ಭಗವಂತನ ಮೇಲೆ ಬೈತು. ಭಗವಂತನ ಮೇಲೆ ಆಗಲಿ, ತನ್ನ ಕರ್ಮ ಮೇಲೆ ಆಗಲಿ, ಇನ್ನೊಬ್ಬರ ಮೇಲೆ ಆಗಲಿ, ಅವರು ಮಾಡಬಹುದಿತ್ತು ಆದರೆ ಮಾಡಲಿಲ್ಲ, ಏನೋ ಕಾರಣ, ಒಳ್ಳೆಯದಾಗ್ಬೋದು, ಕೆಟ್ಟ ಕಾರಣನೇ ಆಗಬಹುದು, ಬೇಕು ಬೇಕೆಂದೇ ಮಾಡಿದ್ದನೋ, ಮೂರ್ಖನೋ, ಯಾವುದೋ ಒಂದು ಕಾರಣ ಇದೆ. ಯಾವ ಕಾರಣ ಇಲ್ಲದೆ ಏನಂತ ಏನಾಯಿತು, ಅವಾಗೇನು ಮಾಡ್ತು, ಚಿಕ್ಕ ಕೆಲಸನೇ ಮಾಡಬಹುದಿತ್ತು, ಯಾವುದು ಮಾಡಬಹುದಿತ್ತು, ಮಾಡಲಿಲ್ಲ, ಏನು ಮಾಡ್ತೀವಿ, ನಿಮಗೆ ತೊಂದರೆ ಆಯಿತು, ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಜೀವನ ಅಂದರೆ ಕೆಲವು ತೊಂದರೆಗಳು ತಪ್ಪಲ್ಲ, ಸುಮ್ಮನೆ ಅವಿವೇಕದಿಂದಲೂ ತೊಂದರೆ ಏನು ಮಾಡ್ತಾರೆ, ತಂದುಕೊಡ್ತಾರೆ, ಅಂದರೆ ಅವಿವೇಕದಿಂದ ಕೈಯಾರ ಮಾಡ್ಕೊಳ್ತಾರೆ. ಸ್ವಲ್ಪ ಜೋಪಾನವಾಗಿದ್ದರೆ ಇಷ್ಟು ತೊಂದರೆ ಆಗುತ್ತಿರಲಿಲ್ಲ, ಅವ್ರಿಗೆ ಅದೇ ಬರಲ್ಲ, ಅವ್ರ ಸಂಸ್ಕಾರ ಆಗಿದೆ.
ಜೋಪಾನವಾಗೇ ಇರಲ್ಲ, ಅಸ್ತವ್ಯಸ್ತ ಮಾಡ್ತಾರೆ. ಅವ್ರಿಗೆ ತೊಂದರೆ ನಮಗೂ ತೊಂದರೆ, ಎಲ್ಲರಿಗೂ ಹೀಗೆ ಮಾಡಿಬಿಡ್ತೀವಿ. ಅವಾಗೇನು ಮಾಡಿ, ಪ್ರಪಂಚದಲ್ಲಿ ಕೆಲವು ಹೀಗೆ ಇರುತ್ತವೆ, ತಪ್ಪಲ್ಲ, ನಡೆಯಲ್ಲ, ಪರವಾಗಿಲ್ಲ. ಈಗ ಏನಾಗುತ್ತದೋ, ಏನು ಮಾಡೋಕ್ಕಾಗ್ತದೋ ಮಾಡಿ. ಈಗ ಈಗ ನಮ್ಮ ಕೈಯಾರ ಅಲ್ಲಿ ಅಲ್ಲೇ ಸ್ವಲ್ಪ ಏನಾದರೂ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಾದರೆ ಮಾಡಿ, ಅದು ಆಗಲ್ಲ ಅವ್ರಿಗೆ ಬಿಡಿ, ಈಗ ನಡೆಯುತ್ತದೆ, ನಡೆಯ ಪರವಾಗಿಲ್ಲ. ಮನಸ್ಸು ಹತ್ತಿಸ್ಕೊಂಡು ಬೇಜಾರು ಬೇಡ, ಆಯ್ತು ಪರವಾಗಿಲ್ಲ, ಸ್ವಲ್ಪ ಸಹಿಸ್ಕೊಂಡು ನಡೆಯುತ್ತದೆ, ನಡೆಯುತ್ತೆ. ಆ ಸಹಿಸುವುದು ನಮಗೆ ಏನೋ ಒಂದು ಭಾರ, ಏನೋ ಕಷ್ಟಪಡ್ತಾ ಇದ್ದೀವಿ, ಅಯ್ಯೋ ಯಾರಿಗೋಸ್ಕರನೂ ಮಾಡ್ತಾ ಇದ್ದೀವಿ ಅಂತ ಅನಿಸಬಾರದು. ಅದು ಸ್ವಲ್ಪ ಆಗುತ್ತೆ. ಅಂದರೆ ಕಷ್ಟವೂ ಒಂದು ಅಭ್ಯಾಸ. ನನಗೆ ಅಭ್ಯಾಸ, ಎಷ್ಟು ಅಭ್ಯಾಸಗಳಿರುತ್ತವೆ ನೋಡಿ, ಕೆಲವು ಗುಡ್ ಹ್ಯಾಬಿಟ್ಸ್. ಕಷ್ಟವೂ ಅದು ಲೈಫ್ನಲ್ಲಿ ಭಾಗವೇ, ನಡೆಯಲಿ. ಮನಸ್ಸು ಸ್ವಾಗತ ಮಾಡಿ ರೆಡಿಯಾಗಿ ಒಪ್ಪಿಕೊಂಡರೆ ಪರವಾಗಿಲ್ಲ, ಬರಲಿ ಎಂದು ಮನಸ್ಸು ಹೃದಯದಿಂದ ರೆಸಿಸ್ಟೆನ್ಸ್ ಬೇಡ. ಅದು ಒಪ್ಪಿಕೊಂಡು ಸಹಜವಾಗಿ ಒಪ್ಕೊಂಡು ಬಿಟ್ಟರೆ ಈಗ ಅನಿಸಲ್ಲ. ಇದು ನೋಡಿ ಎಷ್ಟು ತಪಸ್ಸು. ಈ ಒಂದೊಂದು ಗುಣ ಅದ್ಭುತವಾಗಿವೆ. ಈ ಒಂದೊಂದು ಅದಕ್ಕಾಗಿ ಹೇಳಿದಿರೋದೆಲ್ಲ ಪರಮಾತ್ಮ ಗುಣಗಳೇ. ಈ ಗುಣಗಳನ್ನು ಯೋಚನೆ ಮಾಡುವುದು ಪರಮಾತ್ಮ ಚಿಂತನೆ ನೋಡಿ. ಈ ಗುಣಗಳನ್ನೇ ಯೋಚನೆ ಮಾಡುವುದು. ಈ ಗುಣಗಳು ಯಾರಲ್ಲಿರುತ್ತವೋ ಆ ವ್ಯಕ್ತಿ ಒಂದು ಘಟನೆಯಲ್ಲಿ ವ್ಯಕ್ತಿ ಹೇಗೆ ತಪಸ್ಸು ಮಾಡಿದೆ ಅಂದರೆ ಸಹಿಸಿಕೊಂಡ. ಅವರು ಸಹಿಸಿಕೊಳ್ಳುವುದೇ ಅಲ್ಲ, ಎರಡು ಸಹಿಸಿಕೊಳ್ಳುವಾಗ ಇನ್ನೊಬ್ಬರನ್ನು ಬೈಯಲ್ಲ, ತನ್ನನ್ನು ಬೈಯಲ್ಲ, ಭಗವಂತನನ್ನು ಬೈಯಲ್ಲ. ಅಷ್ಟೇ ಅಲ್ಲ, ಸಹಿಸಿಕೊಂಡ ನಂತರ ಇನ್ನೊಬ್ಬರಿಗೆ ಹೇಳಲ್ಲ, ನೋಡು ಇಷ್ಟು ತೊಂದರೆ ಆಯಿತು, ನಾನು ಸಹಿಸಿಕೊಂಡೆ, ಅದು ಹೇಳಲ್ಲ. ಅವರಿಗೆ ಸಹಿಸಿಕೊಂಡದ್ದು ಒಂದು ದೊಡ್ಡ ವಿಷಯವೇ ಅನಿಸಲ್ಲ. ಜೀವನದಲ್ಲಿ ನೀವು ಊಟ ಮಾಡ್ತೀವಿ, ನೀರು ಕುಡಿಯುತ್ತೀವಿ, ಮತ್ತು ಕುರ್ಚಿ ಮೇಲೆ ಕೂತಿರ್ತೀವಿ, ಬಂದಿರೋರಿಗೆ ಹೇಳ್ತೀವಿ ನಾನು ಊಟ ಮಾಡಿ ಕುರ್ಚಿ ಮೇಲೆ ಕೂತಿದ್ದೆ ಅಂದರೆ ಬಂದಿರೋರೆಲ್ಲ ಹೇಳ್ಕೊಳ್ತೀರ? ಅದು ಸಹಜ. ಏನಿದೆ, ಎಲ್ಲರೂ ಮಾಡಿದ್ರೆ ನಾನು ಮಾಡ್ತೀವಿ, ಅದರಲ್ಲಿ ಏನಿದೆ? ನೀವು ಊಟ ಮಾಡಿದ್ದೀನಿ, ದೊಡ್ಡ ಕೆಲಸ ಮಾಡಿದ್ದೀನಿ, ಪರೋಪಕಾರ ಎಂದು ಇನ್ನು ಮೇಲೆ ಟಿ ವಿಯಲ್ಲಿ ಹಾಕಿ ನಾನು ಇವತ್ತು ಊಟ ಮಾಡಿದೆ ಅಂತ ಎಲ್ಲರೂ ಹೇಳ್ಕೊಳ್ತಾರೆ. ಸಹಜ, ಅದು ಹಾಗೆ ಕಷ್ಟ ಸಹಿಸಿಕೊಂಡಿದ್ದೀವಿ, ಸಹಜ. ಎಲ್ಲರೂ ಸಹಿಸಿಕೊಳ್ಳಬೇಕಾಗ್ತದೆ. ಕಷ್ಟ ಇಲ್ಲದವರು ಯಾರಿದ್ದಾರೆ? ತೊಂದರೆ ಇಲ್ಲವರು ಯಾರೂ ಇಲ್ಲ. ಎಲ್ಲರಿಗೂ ಆಗ್ತದೆ, ಎಲ್ಲರಿಗೂ ಆಗ್ತದೆ. ಕೆಲವರು ಹೇಳ್ತಾರೆ, ಕೆಲವರು ಹೇಳಲ್ಲ, ಎಲ್ಲರಿಗೂ ಆಗ್ತದೆ, ಯಾರೂ ಇಲ್ಲ. ಅದರಿಂದ ಆ ಸಹಿಸಿಕೊಂಡ ನಂತರನೂ ಇನ್ನೊಬ್ಬರಿಗೆ ನಾನು ಇಷ್ಟು ದೊಡ್ಡವನಾಗಿದ್ದೆ, ಇಷ್ಟು ಒಳ್ಳೆಯ ಕೆಲಸ ಮಾಡಿದ್ದೆ ಎಂದು ಇನ್ನೊಬ್ಬರಿಗೆ ಹೇಳಬೇಕು ಅಂತ ಅನಿಸಲ್ಲ. ಅದು ಇನ್ನೂ ದೊಡ್ಡ ಗುಣ, ಸಹಜವಾಗಿದೆ, ಅತ್ಯಂತ ಸಹಜ ಅಲ್ಲ. ಚಿಕ್ಕ ಮಗುಕ್ಕೆ ಏನು ಗಾಯ ಆದರೆ ಅವ್ರು ಅಳುತ್ತಾರೆ, ನಂತರ ಸ್ವಲ್ಪ ಹೊತ್ತುಗಳನ್ನು ಮರೆತು ಆಟ ಆಡ್ತಾರೆ. ಅವ್ರಿಗೆ ತಾಯಿಗೆ ಮಾತ್ರ ಬೇಜಾರ್ತ, ಅಯ್ಯೋ ಅವ್ರಿಗೆ ಸ್ವಲ್ಪ ಗಾಯ ಆಯಿತು, ಅವ್ರಿಗೆ ಇಷ್ಟು ಗಾಯ ಆಯಿತು ಬಂದಿರೋರೆಲ್ಲ ಹೇಳ್ತಾರೆ. ನಾನು ಒಂದ್ಸಲ ಎಲ್ಲ ನೋಡಿದ್ದೀನಿ, ಎಲ್ಲ ಆಯಿತು ತೋರಿಸು ಅಂದರೆ ಅವ್ರು ಚಿಕ್ಕ ಮಗುಗೆ ಹೇಳಿ ತೋರಿಸು, ನಾನು ಏನು ತೋರಿಸಬೇಕು ಅವ್ರು ಗೊತ್ತಾಗಲ್ಲ. ತಾಯಿ ಹೇಳ್ತಾರೆ, ನಿನಗೆ ಗಾಯ ಆಯಿತು ನೋಡಿ, ಆ ಬೆರಳು ತೋರಿಸು, ಬೆರಳು ತೋರಿಸು. ಅವ್ರು ಯಾವ ಕೈಗಾಯಿತು ಅವ್ರು ಅದು ಮರ್ತೇ ಹೋಗಿ, ಅವ್ರಿಗೆ ಯಾವ ಬೆರಳಿಗಾಯಿತು ಮಗುಗೆ ನೆನಪೇ ಇಲ್ಲ. ಅವ್ರು ಈ ಕೈ ತೋರಿಸ್ತಾರೆ, ಇದೆಲ್ಲಪ್ಪ ಇದು ತೋರಿಸು ಅಂದರೆ ಅವ್ರು ಏಕೆ ನೋಡ್ತಾ ಇದ್ದಾರೆ, ಅವ್ರಿಗೂ ಅರ್ಥವಾಗಲ್ಲ ಮಗುಗೆ. ಅಂದರೆ ಆ ಮಗು ನೋಡಿ ತನ್ನ ಆ ಕಷ್ಟವಾಯಿತು ಅನ್ನೋದು ಮರ್ತೇ ಹೋಗ್ತಾರೆ. ಅದು ಹಾಗಿರಬೇಕು, ಮಕ್ಕಳಿಂದ ಕಲಿತುಕೊಳ್ಳಬೇಕು. ಗಾಯವಾದ ಅವಾಗ ಜೋರಾಗಿ ಹೇಳ್ತಾನೆ, ಅದಾದ ನಂತರ ನೋವು ಹೋಯ್ತು, ನಾನು ಮತ್ತೆ ಆಟ ಆಡ್ತೇನೆ, ಅವ್ರು ಇಲ್ಲೇ ಅಂದ್ರೆ ಅವ್ರಿಗೆ ನೆನಪೇ ಇಲ್ಲ, ನಾನು ಸಹಿಸಿಕೊಂಡೆ ಅಂದ ಅವ್ರಿಗೂ ಇಲ್ಲ. ಅಂದರೆ ಅದು ಸಹಜ. ಹಾಗೆ ತಪಸ್ಸೆನ್ನುವುದು ಮನಸ್ಸಿಗೆ ಸಹಜವಾಗಬೇಕು. ಇದೆಲ್ಲ ಭಗವಂತನಲ್ಲಿ ಪರಿಪೂರ್ಣ ಗುಣ. ಈ ಗುಣಗಳನ್ನು ನೆನಪಿಸಿಕೊಳ್ಳುವುದು ಭಗವಂತನ ಸ್ಮರಣೆ. ಈ ಗುಣಗಳು ಯಾವ ಮನುಷ್ಯರಲ್ಲಿರುತ್ತವೋ ಆ ಗುಣಗಳು ಭಗವದ್ಗುಣಗಳೇ, ಭಗವಂತನ ವಿಭೂತಿ ಎಂದು ಹೇಳ್ತೀವಿ. ಭಗವಂತನ ಅನುಗ್ರಹದಿಂದ ಭಗವಂತನು ಕೊಟ್ಟಿರುವ ಗುಣ, ಅಂದರೆ ತನ್ನ ಗುಣವನ್ನೇ ಅವರ ಮೂಲಕ ಪ್ರಕಟಿಸಿದ್ದಾನೆ. ಈ ಗುಣವನ್ನು ನೋಡಿದಾಗ ಇವರನ್ನು ಪ್ರಶಂಸೆ ಮಾಡಬೇಡಿ, ಅದು ಭಗವಂತನು ನಿಮಗೆ ಕೊಟ್ಟಿರುವುದರಿಂದ ಅದು ಭಗವದ್ಗುಣ. ಮರಿ ಇವರನ್ನು ಪ್ರಶಂಸೆ ಮಾಡಬಾರದ ಅಂದರೆ ಪ್ರಶಂಸಾ ಇವರ ಗುಣ ಎಂದು ಪ್ರಶಂಸೆ ಮಾಡಬಾರದು, ಭಗವಂತನ ಅನುಗ್ರಹಕ್ಕೆ ನೀವು ಪಾತ್ರರಾಗಿದ್ದೀರಿ ಎಂದು ಆರೋಪವಾಗಿ ಪ್ರಶಂಸೆ ಮಾಡಬೇಕು. ಇದು ನಿಮ್ಮ ಗುಣ ಅಲ್ಲ, ಗುಣಗಳೆಲ್ಲ ಭಗವಂತನೇ. ಆ ಗುಣ ಭಗವಂತ ನಿಮಗೆ ಅನುಗ್ರಹ ಮಾಡಿ ಇಷ್ಟು ಸದ್ಗುಣವನ್ನು ಕೊಟ್ಟರು, ನೀವು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿದ್ದೀರಿ, ಎಷ್ಟು ಧನ್ಯರು ಎಂದು, ಪುಣ್ಯಾತ್ಮರು ಎಂದು ಹಾಗೆ ಪ್ರಶಂಸೆ ಮಾಡಬೇಕು. ಈ ಗುಣಗಳೆಲ್ಲ ಭಗವಂತನ ಗುಣಗಳೇ. ಆ ಸ್ಮರಣ, ಅದಕ್ಕಾಗಿ ಎಲ್ಲರಲ್ಲಿ ಯಾವ ಸದ್ಗುಣ ಕಂಡು ಬಂದರೂ ಇದೆಲ್ಲ ಭಗವಂತನ ವಿಭೂತೆ, ಭಗವಂತನ ಮಹಿಮೆಯನ್ನೇ ನೋಡ್ತಾ ಇದ್ದೀವಿ, ಕಣ್ಣಾರ ನೋಡ್ತಾ ಇದ್ದೀವಿ. ಅಪ್ಪ ಯಾವುದೋ ಒಬ್ಬರ ಕೆಲವರ ಸದ್ಗುಣ ಕಂಡು ಬಂದರೆ ಭಗವಂತನ ಸ್ಮರಣೆಯೇ ಆಯಿತು, ಭಗವಂತನ ಮಹಿಮೆ, ಭಗವಂತನ ವಿಭೂತಿ. ಹೀಗೆ ಇಟ್ಕೊಂಡರೆ ನಮಗೆ ಇದು ಆರಾಧನೆ, ಇದು ಸ್ಮರಣೆಯೇ ಆಗುತ್ತವೆ. ಆ ಒಂದು ತಪಃ, ಇನ್ನೇನಾಯಿತು, ಸಾಮ್ಯಂ, ಟೈಮ್ ಆಗ್ತದೆ, ಟೈಮ್ ಬೇಗ ಓಡಿ ಹೋಗುತ್ತದೆ. ಏನು ಹೇಳೋಕ್ಕಾಗಲ್ಲ, ಏನೋ ಸ್ವಲ್ಪ ಹೇಳಿದ್ರೆ ಮುಗಿಯುತ್ತೆ. ಒಂದೇ ಶ್ಲೋಕ ಇವತ್ತು ಈ ಅಧ್ಯಾಯ ಮುಗಿಸಬೇಕನ್ಕೊಂಡೆ, ಆಗಲೇ. ಸೊ ಸ್ವಲ್ಪ ಈ ಮಾತು ಹೇಳಿ ಮುಗಿಸ್ತೇನೆ. ಸಾಮ್ಯಂ ಅಂದರೆ ಸಮತ್ವ. ಸಮತ್ವ ಅಂದರೆ ಜನರು ಅಂದ್ಕೊಳ್ತಾರೆ ಅವರು ಇವರನ್ನು ಒಬ್ಬರನ್ನು ಸಮಾನ, ಒಬ್ಬರು ಸಮಾನ ಅಂದರೆ ಅರ್ಥವೇನು? ಹಾಂ,
ಒಬ್ಬರಿಗೆ ಹಸಿವಾಗ್ತದೆ, ಒಬ್ಬರಿಗೆ ಬಾಯಾರಿಕೆ ಆಗ್ತಾ ಇದೆ, ನಾನು ಇಬ್ಬರಿಗೆ ಸಮಾನ, ಇಬ್ಬರಿಗೆ ಊಟ ಆದರೂ ಕೊಡ್ತೀನಿ, ಇಬ್ಬರಿಗೆ ನೀರಾದರೂ ಕೊಡ್ತೀನಿ, ಹೇಳ್ಕೊಂಡು ಎಲ್ಲರಿಗೂ ನೀರೇ ಕೊಡ್ತೀನಿ. ಅದಲ್ಲಪ್ಪ ಅವ್ರು ಹೇಳ್ತಾರೆ ನನಗೆ ನೀರು ಬೇಕು, ನನಗೆ ಊಟ ಬೇಕು, ಅಲ್ಲ ನಾನು ಸಮಾನ, ನಾನು ಸಮಾನವಾದಿ, ಎಲ್ಲರಿಗೂ ನೀರೇ ಕೊಡ್ತೀನಿ ಅಥವಾ ಎಲ್ಲರಿಗೂ ಊಟನೇ ಕೊಡ್ತೀನಿ. ಅವ್ರು ಹೇಳ್ತಾರೆ ನನಗೆ ಬಾಯಾರಿಕೆ ಆಗ್ತಾ ಇದೆ, ನನಗೆ ಹಸಿವಿಲ್ಲ, ಆದರೆ ನೀವು ಊಟಲೇ ತಿನ್ನಬೇಕು. ಸಮಾನ ಅಂದರೆ ಅಲ್ಲಿ ಸಮಾನ ಅಲ್ಲ, ನಮ್ಮ ಮನಸ್ಸು ವಿವಿಧ ಪರಿಸ್ಥಿತಿಗಳಲ್ಲಿ ಹೆಚ್ಚು ಕಡಿಮೆ ಆಗದೆ ಅಲಗಾಡದೆ ಯಾವುದೋ ಸಿಕ್ಕಿದರೆ ಆನಂದ ಪರವಶನಾಗಿ ಹಿಗ್ಗುತ್ತದೆ, ಇಲ್ಲದಿದ್ದರೆ ಕುಗ್ಗುತ್ತದೆ. ಮನಸ್ಸು ಹಿಗ್ಗದೆ ಕುಗ್ಗದೆ ನಿಶ್ಚಲವಾಗಿ ಪ್ರಸನ್ನವಾಗಿರುವುದು, ಆ ಪರಿಸ್ಥಿತಿಯಲ್ಲಿ ಹೇಗೆ ಪ್ರಸನ್ನವಾಗಿರುತ್ತದೋ ಈ ಪರಿಸ್ಥಿತಿಯಲ್ಲಿ ಅದೇ ಪ್ರಸನ್ನತ ಸಹಜವಾಗಿರುವುದು, ಸಹಜ ಪ್ರಸನ್ನತೆಯಾಗಿರುವುದನ್ನು ಈ ಸಾಮ್ಯ ಎಂದು ಹೇಳಿದರೆ ಸಮತ್ವ, ಮನಸ್ಸಿನ ಸಮತ್ವ, ಮನಸ್ಸು ಹಿಗ್ಗದೆ ಕುಗ್ಗದೆ ಇರುವಂಥ ಸಮತ್ವವನ್ನು ಮನಸ್ಸಿನ ಸಮತ್ವ, ಅದು ಸಮತ್ವ ಎಂದು ಹೇಳಿದ್ದೀವಿ. ಈಗ ಮನುಷ್ಯರಲ್ಲಿ ಸಮತ್ವ ನೋಡಬಾರದ ಅಂದರೆ ನೋಡಬೇಕು, ಆದರೆ ಅವರವರ ಅವಶ್ಯಕತೆಗೆ ಅನುಗುಣವಾಗಿ ನೋಡುವುದು ಸಮತ್ವ. ಸಮತ್ವ ಅಂದರೆ ಕ್ವಾಂಟಿಟಿಯಲ್ಲಿ ಸಮತ್ವ ಅಲ್ಲ, ಅವರವರ ಅವಶ್ಯಕತೆ, ಒಬ್ಬರಿಗೆ ಒಂದು ಬೇಕು ಇನ್ನೊಬ್ಬರಿಗೆ ಇನ್ನೊಂದು ಬೇಕು, ಯಾರು ಯಾವ ಅವಶ್ಯಕತೆಗೆ ಅನುಗುಣವಾಗಿ ಅದಿದ್ದರೆ ಅದು ಸಮತ್ವ, ಅದು ನಿಜವಾದ ಸಮತ್ವ. ಅವರವರ ಅವಶ್ಯಕತೆಗೆ ಅನುಗುಣವಾಗಿ ನೋಡುವುದು ಇದು ಸಮತ್ವ. ಅದಕ್ಕಾಗಿ ಮನಸ್ಸು ಹೆಚ್ಚು ಕಡಿಮೆದಿಂದ ಅಲಗಾಡದೆ ಯಾವುದೋ ಒಂದು ನಿಮಗೇನು ಈ ಕೀರ್ತಿ ಹಣ ಸಂಪದ ಬಂದರೆ ಅದು ತಡ್ಕೊಳ್ಳೋಕ್ಕಾಗಲ್ಲ, ಅದು ಸಹಿಸ್ಕೊಳ್ಳೋಕ್ಕಾಗಲ್ಲ, ಇನ್ನೊಬ್ಬರಿಗೆ ಹೇಳ್ತಾರೆ ನೋಡು ನಮಗೆ ಇಷ್ಟ ಆಯಿತು, ಪರೀಕ್ಷೆ ಪಾಸ್ ಆಗಿದ್ದಾನೆ, ಯಾರೋ ನಮಗೆ ಸನ್ಮಾನ ಮಾಡಿದ ಹಾಗೆ ಹೇಳ್ತಾರೆ, ನಂಗೆ ಗೊತ್ತಾ ಅಲ್ಲ ಅವ್ರು ನಮ್ಗೆ ಸನ್ಮಾನ ಮಾಡಿದ್ರು, ನನಗೆ ಸನ್ಮಾನ ಮಾಡಿದ ನನಗೆ ಸರ್, ಅದು ಹೇಳ್ಕೊಳ್ಳಬೇಕಂದರೆ ಅವ್ರಿಗೆ ಬಾಯಿಗೆ ಬರ್ತದೆ, ಅದು ತಡ್ಕೊಳ್ಳೋಕ್ಕೆ ಆಗಲ್ಲ, ಒಳಗೆ ಅದು ತನ್ನಲ್ಲಿ ಏನು ಮುಳುಗಿ ಹೋಗಲ್ಲ, ಮುಳುಗಿ ಹೋಗೋದು ಹೇಳ್ತಾರೆ ಅರಿಗೆ ಹೋಗಲ್ಲ, ಅದೇನಂದರೆ ಇಲ್ಲೇನು ನೆನಪಿರುತ್ತದೆ, ಮತ್ತೆ ಮತ್ತೆ ಯಾರು ಬಂದರು ಕಂಡು ಬಂದು ಗೊತ್ತಾ ಏನಾಯಿತು, ಗೊತ್ತಾ ಏನಾಯಿತು ಅಂತೆ, ಏನಾಯಿತು ನನಗೆ ಸನ್ಮಾನ, ಅಯ್ಯೋ ರಾಮ ಅವ್ರು ಕೇಳುವವರೆಗೆ ಅವ್ರಿಗೆ ಅನಿಸುತ್ತದೆ, ತುಂಬ ಬಂದಿರುವವರಿಗೆಲ್ಲ ಹೇಳ್ತಾ ಹೇಳ್ತಾ ಕೇಳುವವರೆಗೆ ನಾಚಿಕಾಗ್ತದೆ, ಇವರಿಗೆ ಮಾತ್ರ ಆಗಲ್ಲ, ಮತ್ತೆ ಮತ್ತೆ ಹೇಳ್ಕೊಡ್ತಾರೆ, ಮತ್ತೆ ಮತ್ತೆ ಹೇಳ್ಕೊಡ್ತಾರೆ. ಅಂದರೆ ತಮಗೆ ಯಾವುದೋ ಒಳ್ಳೆಯದಾಗಿದ್ದರೂ ಅದನ್ನಲ್ಲಿ ಅರಗಿಸ್ಕೊಳ್ಳಕ್ಕ, ಕೆಟ್ಟದ್ದು ಅರಗಿಸ್ಕೊಳ್ಳಕ್ಕ, ಎರಡು ಇಲ್ಲೇ ಇರುತ್ತವೆ, ಬಂದೇ ಬಂದೇ ಹೇಳ್ತಾನೆ ಇರಬೇಕು, ಹೇಳ್ತಾ ಬಂದಿರುವವರಿಗೆಲ್ಲ ಹೇಳ್ತಾನೆ ಇರಬೇಕು. ಅದರಿಂದ ಎರಡೂ ಹೇಳುವ ಬೇಕಾಗಿಲ್ಲ, ಏಕೆ ಎರಡರಲ್ಲಿ ತಾನು ಪ್ರಸನ್ನವಾಗಿದ್ದಾನೆ, ಸಹಜವಾಗಿದ್ದಾನೆ, ಇದು ಸಮತ್ವ. ತಿತಿಕ್ಷ, ತಿತಿಕ್ಷ ಅಂದರೆ ಹೊರಗಿನ ಏನು ಈ ತಂಪು ಚಳಿ, ಚಳಿ ಹೇಳ್ತಾರೆ, ಚಳಿ ಬಿಸಿಲು ಯಾವುದೋ ಒಂದು ಕಾಲದಲ್ಲಿ ಸ್ವಲ್ಪ ಚಳಿಗಾಲ ಸ್ವಲ್ಪ ಚಳಿ ಇದ್ದೇ ಇರುತ್ತೆ, ಅಂದರೆ ಸಹಿಸಿಕೊಳ್ಳುವುದು ಅಂದರೆ ಬೇಕು ಬೇಕೆಂದೇ ಚಳಿಯಲ್ಲಿರುವುದು ಅಂದರೆ ಅಲ್ಲ, ಏನು ನಾವು ಏನದು ಶಾಲು ಏನೋ ಹಾಕ್ಕೊಳ್ತೀವಿ ಆದರೂ ಸ್ವಲ್ಪ ಚಳಿ ತಪ್ಪಲ್ಲ, ಕೆಲವು ಸ್ವಧರ್ಮ ಆಚರಿಸುವಾಗ ದಾರಿಯಲ್ಲಿ ಒಂದು ಸ್ವಲ್ಪ ಸೌಕರ್ಯವಾದರೆ ಸ್ವಲ್ಪ ಏನೋ ಚಳಿ ಆಗಲಿ ಬಿಸಿಲು ಆಗಲಿ ಇನ್ನೇನು ಸೊಳ್ಳೆಗಳಾಗಲಿ ಏನೋ ಆಗಲಿ ಸ್ವಲ್ಪ ಇದ್ದೇ ಇರ್ತದೆ, ಏನು ಮಾಡೋಕ್ಕಾಗಲ್ಲ. ಯಾವುದೋ ತಪ್ಪದೇ ಇರುವಂಥ ನಮ್ಮ ಸ್ವಧರ್ಮ ಆಚರಿಸುವಾಗ ಯಾವುದೋ ಕೆಲವು ತಪ್ಪದೇ ಇರುವಂಥ ಅಸೌಕರ್ಯಗಳು ದಾರಿಯಲ್ಲಿ ಬರುತ್ತವಲ್ಲ, ಅದನ್ನು ನೋಡಿಕೊಂಡು ಇರಿಟೇಟ್ ಆಗದೆ ಮನಸ್ಸು ಸುಮ್ಮನೆ ಸಹಿಸಿಕೊಂಡು ಮುಂದುವರಿಯುವುದು, ತನ್ನ ಕೆಲಸ ಮಾಡುತ್ತಾ ಇರುವುದು, ಇದು ಸಹಜವೇ ಇದು ನಡೆಯುತ್ತಲೇ ಇರ್ತದೆ ಅಂತ ಸುಮ್ಮನೆ ಕೆಲಸ ಮಾಡುತ್ತಾ ಇರುವುದು. ಇದನ್ನೇನು ಹೇಳ್ತಾರೆ, ತಿತಿಕ್ಷ ಉಪರತಿ ಶ್ರುತಂ. ಉಪರತಿ ಅಂದರೆ ಸ್ವಲ್ಪ ಡಿಟ್ಯಾಚ್ಡ್, ಅನಾಸಕ್ತವಾಗಿರುವುದು, ಅಂದರೆ ತನಗೆ ಸಂಬಂಧವಿಲ್ಲದ ಕೆಲಸದಲ್ಲಿ ಕೈ ಹಾಕದೆ ಇರುವುದು, ನಾನ್ ಇಂಟರ್ಫಿಯರೆನ್ಸ್ ಇನ್ ಅನ್ನೆಸೆಸರಿ. ನಾನ್ ಇಂಟರ್ಫಿಯರೆನ್ಸ್ಗೆ ಏನು ಹೇಳ್ತಾರೆ, ಮೂಗು ತೋರಿಸೋದು, ಅಂದರೆ ತನಗೆ ಸಂಬಂಧವಿಲ್ಲದ ವಿಷಯದಲ್ಲಿ ಅದೇನು ಅವರೇನು ಹಸ್ತಕ್ಷೇಪ, ಅದು ಚೆನ್ನಾಗಿದೆ ಹಸ್ತಕ್ಷೇಪ ಮಾತ್ರ. ಸೊ ಹಸ್ತಕ್ಷೇಪ ಮಾಡದೇ ಇರುವುದು, ತನಗೆ ಸಂಬಂಧವಿಲ್ಲದ ವಿಷಯಗಳನ್ನು ಹಸ್ತಕ್ಷೇಪ ಮಾಡದೇ ಇರುವುದು, ಅಂದರೆ ಅತ್ಯಾಸಕ್ತಿ ಅನಾವಶ್ಯಕ ಜಾಗದಲ್ಲಿ ತೋರಿಸದೇ ಇರುವುದು, ಈವನ್ ತನ್ನಗೆ ಸಂಬಂಧಪಟ್ಟಿದ್ದ ವಿಷಯದಲ್ಲಿ ಆದರೂ ಎಷ್ಟು ಬೇಕೋ ಅಷ್ಟೇ ಇಂಟ್ರೆಸ್ಟ್ ತಗೊಳ್ಳುವುದು, ಅತ್ಯಾಸಕ್ತಿ ಬೇಡ. ಇದು ಉಪರತಿ. ಶ್ರುತಂ ಅಂದರೆ ಶಾಸ್ತ್ರಜ್ಞಾನ ವಿವೇಕ. ಇದರಿಂದ ಎರಡು ಶ್ಲೋಕಗಳು ಮುಗಿಯಲಿ ಎಂದು ಅದು ಮುಗಿಸ್ತಾ ಇದ್ದೀನಿ. ಶ್ರುತಂ ಎಂದು ಹೇಳಿದರೆ ಎರಡು ಶ್ಲೋಕಗಳಾಯಿತು, ಇನ್ನೂ ಎರಡು ಶ್ಲೋಕಗಳು ನಾಳೆ ಹೇಳೋಣ. ಸೊ ಶ್ರುತಂ, ಶ್ರುತಂ ಅಂದರೆ ಶಾಸ್ತ್ರಜ್ಞಾನ. ಶಾಸ್ತ್ರಜ್ಞಾನ ಅಂದರೆ ಸುಮ್ಮನೆ ಪಾಂಡಿತ್ಯ ಅಲ್ಲ, ಪಾಂಡಿತ್ಯ ಕಂಠಸ್ಥ ಮಾಡಿದರೆ ಯಾರಿಗಾದರೂ ಆಗುತ್ತದೆ. ವಿವೇಕ, ಯಾವ ದೇಶ ಯಾವ ಕಾಲ ಯಾವ ಸಂದರ್ಭದಲ್ಲಿ ಯಾವುದು ಮಾಡಬೇಕು ಯಾವುದು ಮಾಡಬಾರದು, ಎಲ್ಲಿ ಮಾತಾಡಬೇಕು ಎಲ್ಲಿ ಎಷ್ಟು ಮಾತಾಡಬೇಕು, ಯಾರ ಜೊತೆಗೆ ಎಷ್ಟಿರಬೇಕು ಎಷ್ಟಿರಬಾರದು, ಈ ವಿವೇಕ ಮಾತ್ರ ತುಂಬ ಕಷ್ಟ. ಇದು ಸಜ್ಜನರ ಸನ್ನಿಧಿಯಲ್ಲಿದ್ದು ಸತ್ಸಾಂಗತ್ಯದಲ್ಲಿದ್ದು ತಿಳ್ಕೊಂಡರೆ ಅನುಭವದಿಂದ ಕೆಲವು ತಿಂಗಳು ವರ್ಷಗಟ್ಟಲ ಅನುಭವದಿಂದ ಬರುತ್ತದೆ. ವಿವೇಕ ಎನ್ನುವುದು ತುಂಬ ಕಷ್ಟ. ಪ್ರಪೋರ್ಷನ್, ವಿವೇಕ ಅಂದರೆ ಏನು, ಯಾವ ಸಂದರ್ಭಕ್ಕೆ ಹೆಚ್ಚಾದರೂ ಮಾಡ್ತೀವಿ ಕಡಿಮೆ ಆದರೂ ಮಾಡ್ತೀವಿ, ಮಾತಾಡು ಅಂದರೆ ಅತಿಯಾಗಿ ಮಾತಾಡು, ಮತ್ತು ಏನು ಮಾತಾಡದೆ ಸುಮ್ಮನೆ ಇರ್ತೀವಿ, ಎಲ್ಲಿ ಎಷ್ಟು ಯಾವ ಮಾತು ಎಷ್ಟೇ ಹೇಳಬೇಕು ಅದಷ್ಟೇ ಹೇಳಬೇಕು, ಹೆಚ್ಚು ಬೇಡ ಕಡಿಮೆ ಬೇಡ. ಆ ಪಾಲು, ಪಾಲು ಹೇಳ್ತಾರೆ ದ ಪ್ರಪೋರ್ಷನ್, ಪರಿಮಾಣ, ಎಷ್ಟು ಪರಿಮಾಣ ಯಾವುದು ಎಷ್ಟು ಮಾಡಬೇಕು ಅದು ಮಾತ್ರ ತುಂಬ ಕಷ್ಟ. ಮಾತಾಡುವುದಾಗಲಿ ನಡೆಯುವುದಾಗಲಿ ತಿನ್ನುವುದಾಗಲಿ
ಸಿಹಿ ಚೆನ್ನಾಗಿದೆ ಅಂದರೆ ಹೆಚ್ಚು ತಿಂದುಬಿಡ್ತಾರೆ. ಅವ್ರು ಹೇಳ್ತಾರೆ ಅಯ್ಯೋ ಬೇಡ ಹೇಳ್ತಾರೆ, ಏಕೆ ಅದು ತಿಂದರೆ ನನಗೆ ಹೊಂದಲ್ಲ, ಸ್ವಲ್ಪ ತಿಂದರೆ ಏನಾಗ್ತದೆ ಅಂದರೆ ಸ್ವಲ್ಪ ತಿಂದರೆ ಏನಾಗಲ್ಲ ಬಟ್ ಸ್ವಲ್ಪ ತಿಂದರೆ ಆ ಸ್ವಲ್ಪ ತಿಂದರೆ ಹೆಚ್ಚು ತಿಂದು ಬಿಡ್ತೀನಿ ಅಲ್ಲ, ಸ್ವಲ್ಪ ಹಾಕಿದರೆ ಹೆಚ್ಚು ತಿಂದು ಬಿಡಿ ಅಂದರೆ ಏನು ಚೆನ್ನಾಗಿದೆ ಅಂದರೆ ಹೆಚ್ಚು ತಿನ್ನಬೇಕು. ಬಡಿಸೋರು ಏನು ಮಾಡ್ತಾರೆ ಗೊತ್ತಾ, ಒಂದು ಸ್ವಲ್ಪ ಬಡಿಸ್ತಾರೆ, ಸ್ವಲ್ಪ ತಿಂದ ನಂತರ ಮತ್ತೆ ಬೇಡ ಬೇಡ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಚೆನ್ನಾಗಿಲ್ಲವ ಇಲ್ಲ, ನಾವು ಚೆನ್ನಾಗಿದೆ ಬಟ್ ಚೆನ್ನಾಗಿದ್ದರೆ ತೊಗೊಂಡು ಇನ್ನೂ ಹೆಚ್ಚು ತಗೋ. ನನಗೆ ಚೆನ್ನಾಗಿದ್ದರೆ ಹೆಚ್ಚು ತಗೋ, ಇದಕ್ಕೇನು ಸಂಬಂಧ? ಚೆನ್ನಾಗಿದ್ದರೆ ಎಷ್ಟು ಬೇಕೋ ಅಷ್ಟೇ ತಿಂತೀವಿ ಅಂದರೆ ಚೆನ್ನಾಗಿಲ್ಲ ಎಂದರ್ಥ. ನೀವು ಎರಡನೇ ಸಲ ತಗೊಳ್ತಾ ಇಲ್ಲ ಅಂದರೆ ಚೆನ್ನಾಗಿಲ್ಲ, ಎರಡೇ ಸಲ ಚೆನ್ನಾಗಿದೆ ಅಂದರೆ ಮುಚ್ಚೆ ತಗೋ. ಇದು ನೋಡು, ಈಗ ಇದು ತನ್ನ ಅದೇನು ಹೇಳ್ತೀವಿ ಲಿಮಿಟ್, ತನ್ನ ಪ್ರಪೋರ್ಷನ್ ಮಿತಿ, ಆ ಮಿತಿ ದಾಟ್ತಾರಲ್ಲ ಆಗೋ ಅದು ಕಷ್ಟ. ಚೆನ್ನಾಗಿದೆ ಆದರೆ ಎಷ್ಟು ಬೇಕೋ ಅಷ್ಟೇ ತಿಂತೀವಿ, ಯಾವುದೇ ಆಗಲಿ, ಮಾತಾಡುವುದಾಗಲಿ, ಘಟನೆ ಆಗಲಿ, ಕನಸೇ ಆಗಲಿ, ಇನ್ನೊಬ್ಬರ ವಿಷಯದಲ್ಲಿ ಮಾಡಿಕೊಳ್ಳದೆ ಈ ವಿವೇಕ ಬೇಕು. ಯಾವುದು, ಯಾವ ದೇಶ, ಯಾವ ಕಾಲ, ಯಾವ ಸಂದರ್ಭ, ಯಾರ ಜೊತೆಗೆ, ಯಾವ ವಿಷಯ ಎಷ್ಟಿರಬೇಕೋ ಅಷ್ಟು, ಅದಕ್ಕಿಂತ ಹೆಚ್ಚು ಬೇಡ, ಕಡಿಮೆ ಬೇಡ. ಈ ಈ ಪ್ರಪೋರ್ಷನ್, ಅದರ ತಕ್ಕಷ್ಟು, ಅದರ ಪರಿಮಾಣ, ತಕ್ಕಷ್ಟು ಪರಿಮಾಣ, ಸಾಕಷ್ಟು ಪರಿಮಾಣ, ಅದು ಪ್ರಪೋರ್ಷನ್ ಗೊತ್ತಾಗುವುದು ತುಂಬ ಕಷ್ಟ. ಅದು ವಿವೇಕದಿಂದ, ಶಾಸ್ತ್ರದಿಂದ ಸ್ವಲ್ಪ ಗೊತ್ತಾಗ್ತದೆ. ಅನುಭವಜ್ಞರ ಸನ್ನಿಧಿಯಲ್ಲೂ ಸಹವಾಸ ಮಾಡಿದರೆ ಅವರು ಯಾವ ಸಂದರ್ಭದಲ್ಲಿ ಹೇಗೆ ನಡ್ಕೊಳ್ತಾರೋ ಗಮನಿಸಿ 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 ಕೆಲವು ವರ್ಷಗಟ್ಟಲೆ ಅನುಭವವಾದ ನಂತರ ಗೊತ್ತಾಗ್ತದೆ. ಇಲ್ಲದಿದ್ದರೆ ಪಂಡಿತರಾಗುತ್ತಾರೆ, ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಹೆಚ್ಚಾದರೂ ಮಾಡ್ತಾರೆ, ಕಡಿಮೆ ಆಗುತ್ತೆ. ಸರಿಯಾದ ಪ್ರಪೋರ್ಷನ್ ಅನ್ನುವುದು ಗೊತ್ತಾಗೋದು ತುಂಬ ಕಷ್ಟ. ಅದು ಶ್ರುತಂ, ಒಂದೊಂದು ಗುಣ ಭಗವಂತನ ಗುಣಗಳಲ್ಲಿ ನೋಡಿ, 19 ಗುಣಗಳು. ಎರಡು ಶ್ಲೋಕ ಹೇಳಿದ್ದೀವಿ, ಅರ್ಧ ಹೇಳಿದ್ರಿ, ಇನ್ನು ಅರ್ಧ ಇದೆ, ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ, ಹರಿ ಓಂ, ಹರಿ ಓಂ ತತ್ಸತ್.